ಹೇಳುಗರೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೂ ಪ್ರೋತ್ಸಾಹಗಳಿಗೆ ನಮ್ಮ ತಂಡ ಬಹಳ ಆಭಾರಿ ಭಾರತ ದರ್ಶನ ಕ್ಲಬ್ನ ಉದ್ದೇಶವನ್ನ ನೆನಪಿಸ್ಕೊಡ್ತೇನೆ ಭಾರತದ ಧರ್ಮ ಇತಿಹಾಸ ದೇಗುಲ ಸಂಸ್ಕೃತಿ ಸಾಹಿತ್ಯ ಶಾಸ್ತ್ರ ಸಂಪ್ರದಾಯ ತತ್ವ ಸಿದ್ಧಾಂತ ಕಲೆ ವಿಜ್ಞಾನ ನೀತಿ ಹಾಗೂ ರಾಜಕೀಯ ವಿಷಯಗಳ ಬಗ್ಗೆ ಸಭ್ಯವಾದ ಸಿವಿಲೈಸ್ಡ್ ಆಗಿ ಚಿಂತನ ಮಂಥನ ಮಾಡುವ ಒಂದು ಚಾವಡಿ ಈ ಮಾಧ್ಯಮದಲ್ಲಿ ಕೊಡಬೇಕು ಅಂತ ನಮ್ಮ ಉದ್ದೇಶ ಪ್ರತಿ ವಾರ ನಾವು ಆಯ್ಕೆ ಮಾಡಿಕೊಳ್ಳುವ ವಿಷಯಗಳು ಈ ವಿಷಯಗಳ ಮೇಲೆ ಕೇಂದ್ರಿತವಾಗಿರಿಸುವುದೇ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿವೆ ಅಂತ ಅನ್ಕೊಂಡಿದೀವಿ ಏನಾದರೂ ಸಲಹೆಗಳಿದ್ರೆ ನಮ್ಮ ಕ್ಲಬ್ನ ಪ್ರೊಫೈಲ್ ನಲ್ಲಿರುವ ಮಿಂಚಂಚೆ ವಿಳಾಸಕ್ಕೆ ಅಂದ್ರೆ ಇಮೇಲ್ ಐ ಡಿಗೆ ದಯವಿಟ್ಟು ಕಳಿಸಬಹುದು ನಮ್ಮ ಕ್ಲಬ್ ಒಂದು ಎಂಟು ಜನ ಸಮಾನ ಮನಸ್ಕರು ಸೇರಿ ಶುರು ಮಾಡಿದ್ದು ಆದರೆ ಕೇವಲ ಒಂದೂವರೆ ತಿಂಗಳುಗಳಲ್ಲಿ ಸುಮಾರು ಒಂದು ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಜನ ಸದಸ್ಯರನ್ನು ದೊಡ್ಡ ಕುಟುಂಬವಾಗಿದೆ ಹನುಮಂತನ ಬಾಲದ ಹಾಗೆ ಬೆಳಿತನೆಯೇ ಇದೆ ಈ ಪ್ರೋತ್ಸಾಹ ನಮ್ಮ ತಂಡಕ್ಕೆ ಭೀಮ ಬಲ ಇದ್ದ ಹಾಗೆ ನಿಮ್ಮ ಬೆಂಬಲ ಹೀಗೆ ಮುಂದುವರೆಯಲಿ ನಮ್ಮ ಕಾರ್ಯಕ್ರಮಗಳಿಗೆ ನೀವು ಸೇರೋದಲ್ಲದೆ ನಿಮ್ಮ ಮಿತ್ರ ಹಿತೈಷಿ ವರ್ಗದವರನ್ನು ನಮ್ಮ ಕ್ಲಬ್ಗೆ ಸೇರಿಸಿ ನಮ್ಮ ಯೂಟ್ಯೂಬ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮಾಡಿಸಿ ಅದೇ ನಮ್ಮ ಪ್ರೊಫೈಲ್ ಪೇಜ್ನಲ್ಲಿ ನಮ್ಮ ಯೂಟ್ಯೂಬ್ ಲಿಂಕ್ ಕೂಡ ಇದೆ ಆನಂದ ಕುಮಾರಸ್ವಾಮಿ ಅವರು ನಮ್ಮ ಇಂದಿನ ಕೇಂದ್ರ ಬಿಂದು ಅವರ ನೂರ ನಲವತ್ನಾಲ್ಕನೇ ಜಯಂತಿ ಕೂಡ ಭಾರತೀಯ ಇತಿಹಾಸ ಕಲೆ ದರ್ಶನ ಮೀಮಾಂಸೆಗಳನ್ನ ಪಶ್ಚಿಮಕ್ಕೆ ಪರಿಚಯಿಸಿದವರಲ್ಲಿ ಅಗ್ರಗಣ್ಯರವರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವರ ಕೃತಿಗಳು ಪಾಶ್ಚಿಮಾತ್ಯರಿಗಿಂತ ಬಹುಶಃ ಭಾರತೀಯರಿಗೆ ಅವಶ್ಯಕ ಅಂತ ಅನಿಸುತ್ತೆ ನಮ್ಮ ಇಂದಿನ ಅತಿಥಿಗಳಾದ ಡಾಕ್ಟರ್ ಜಿ ಬಿ ಹರೀಶ್ರು ಆನಂದ ಕುಮಾರಸ್ವಾಮಿ ಅವರ ಕೃತಿಗಳನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿ ಅವರ ಜೀವನ ಚರಿತ್ರೆಯನ್ನು ಬರೆದವರು ಹಾಗಾಗಿ ಅವರ ಅಂದ್ರೆ ಕುಮಾರಸ್ವಾಮಿ ಅವರ ಪರಿಚಯವನ್ನು ಸಮಗ್ರವಾದ ಪರಿಚಯವನ್ನು ಅವರ ಮೂಲಕವೇ ಮಾಡಿಕೊಳ್ಳೋಣ ಅಂತ ಅನಿಸುತ್ತೆ ನಮ್ಮ ಅತಿಥಿಗಳ ಒಂದು ಕಿರು ಪರಿಚಯ ಡಾಕ್ಟರ್ ಜಿ ಬಿ ಹರೀಶ್ರು ಹೊಸ ತಲೆಮಾರಿನ ಗಂಭೀರ ವಿಮರ್ಶಕ ವಿಮರ್ಶಕರಲ್ಲಿ ಒಬ್ಬರು ಕನ್ನಡ ಕಾವ್ಯಗಳು ಜೈನ ಬೌದ್ಧ ಮತ್ತು ಶಾಸ್ತ್ರ ಸಾಹಿತ್ಯ ವಿಷಯಗಳಲ್ಲಿ ವಿಶೇಷ ಪರಿಣತಿ ಪಡೆದವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡವರು ಇವರು ದೇವಚಂದ್ರನ ರಾಜಾವಳಿ ಕಥಾಸಾರ ಜೈನ ಸಾಹಿತ್ಯಿಕ ಸಾಂಸ್ಕೃತಿಕ ಹಾಗೂ ಮತ್ತು ಐತಿಹಾಸಿಕ ಅಧ್ಯಯನ ಎಂಬ ವಿಷಯದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಸಾಹಿತ್ಯ ಕಲೆ ಮತ್ತು ತತ್ವಶಾಸ್ತ್ರ ಇವರ ಆಸಕ್ತಿಯ ಕ್ಷೇತ್ರಗಳು ತುಮಕೂರು ವಿಶ್ವವಿದ್ಯಾಲಯ ಬೆಂಗಳೂರಿನ ಶೇಷಾದ್ರಿಪುರಂ ಸ್ನಾತಕೋತ್ತರ ಕೇಂದ್ರ ಎಂಇಎ ಸ್ನಾತಕೋತ್ತರ ಕೇಂದ್ರ ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನ ಸೇರಿದಂತೆ ಹಲವು ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಜ್ಞಾನ ಆಯೋಗದ ಸಲಹೆಗಾರರಾಗಿದ್ದ ಕಣಜ ಅಂತರ್ಜಾಲ ತಾಣದ ಸಮಾಲೋಚಕರಾಗಿ ಇದನ್ನು ರೂಪಿಸಿದ್ದಾರೆ ಬೆಂಗಳೂರಿನ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿರುವ ಕನ್ನಡೇತರರಿಗೆ ಕನ್ನಡ ಮಾತನಾಡುವುದನ್ನು ಕಲಿಸಿದ್ದಾರೆ ಸಾಹಿತ್ಯ ಐಟಿ ಕ್ಷೇತ್ರ ಮತ್ತು ಪತ್ರಿಕೋದ್ಯಮ ಅದರಲ್ಲೂ ವಿಶೇಷವಾಗಿ ಪ್ರಜಾವಾಣಿಯಲ್ಲಿ ಅನುಭವವಿರುವ ಇವರು ಸ್ವತಂತ್ರ ಲೇಖಕರಾಗಿ ತಮ್ಮ ಕಾರ್ಯ ಮುಂದುವರೆಸಿದ್ದಾರೆ ವಿಮರ್ಶೆ ಸಂಶೋಧನೆ ಅನುವಾದ ಸಂಪಾದನೆ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಹೊರತಂದಿದ್ದಾರೆ ಆಗ್ಲೇ ಹೇಳಿದಾಗೆ ಆನಂದ ಸ್ವಾಮಿ ಅವರ ಜೀವನ ಚರಿತ್ರೆಯಷ್ಟೇ ಅಲ್ಲದೆ ದಿ ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ ನಾವು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಹಾಗೂ ಪುದುಚೇರಿಯಲ್ಲಿ ಋಷಿ ಅರವಿಂದರ ಶಿಷ್ಯಾಗಿ ಬಂದು ನಂತರ ಗುರುವನ್ನೇ ಮೀರಿಸುವಷ್ಟು ಎತ್ತರಕ್ಕೆ ಬೆಳೆದ ಶ್ರೀಮಾತೆ ಮದರ್ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ನಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದ ಸಂಸ್ಕೃತಿ ಕೇಂದ್ರದಲ್ಲಿ ಇವರ ಇವರು ಅದರ ಪ್ರಧಾನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ಅಷ್ಟೇ ತಾಯ್ನಡಿ ಮರಳಿದ್ದಾರೆ ಪುಸ್ತಕ ಪ್ರೇಮಿಗಳಿಗೆ ಇವರ ಪುಸ್ತಕ ಇವರ ಪುಸ್ತಕ ಪ್ರೀತಿ ಪುಸ್ತಕದ ಒನ್ ಸ್ಟಾಪ್ ಶಾಪ್ ಅನ್ನೋ ಒಂದು ಬ್ಲಾಗ್ ಇಷ್ಟ ಆಗಬಹುದು ಈ ಬ್ಲಾಗ್ ನಲ್ಲಿ ಅವರು ಹೊಸ ಪುಸ್ತಕಗಳ ಬಗ್ಗೆ ವಿಮರ್ಶೆ ಮಾಹಿತಿ ಕೊಡ್ತಾರೆ ಶ್ರೀತರು ಹಲವಾರು ಪುಸ್ತಕಗಳ ಕರ್ತೃ ಕೂಡ ಕನ್ನಡ ಸಾಹಿತ್ಯ ಸಂಗಾತಿ ಅಂದ್ರೆ ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗ್ಗೆ ಇದರ ವಿಷಯ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ಗೊತ್ತೇ ಇಲ್ಲದ ಅವೆಷ್ಟೋ ಸಂಗತಿಗಳು ಅಂದ್ರೆ ಅವರ ಅನುಯಾಯಿಗಳು ಇವತ್ತು ಯಾರಿದ್ದಾರೆ ಆ ದಿನ ಓದ್ಕೊಂಡ್ರೆ ಬಹುಶಃ ಎಲ್ಲ ಓಡೋಗ್ತಾರೆ ಅಂತ ಕಾಣುತ್ತೆ ಹಾಗಿದೆ ಅದು ಆ ಪುಸ್ತಕ ಓದ್ಕೊಳ್ಬೇಕಾದಂಥದ್ದು ಮತ್ತೆ ಇನ್ನು ಬೌದ್ಧ ಧರ್ಮ ಬೌದ್ಧ ಧರ್ಮ ಸಂಕ್ಷಿಪ್ತ ಇತಿಹಾಸ ಮತ್ತು ಧರ್ಮ ಪದ ಈ ಪುಸ್ತಕವನ್ನು ಬರ್ತಿದ್ದಾರೆ ಭಾರತೀಯ ತಂತ್ರಶಾಸ್ತ್ರದ ಪರಿಚಯ ತಂತ್ರ ದರ್ಶನ ಅನ್ನು ಎರಡು ಪುಸ್ತಕಗಳನ್ನು ಬರ್ತಿದ್ದಾರೆ ಸ್ವಾತಂತ್ರ್ಯ ವೀರ ಸಾವರ್ಕರ ಹಿಂದುತ್ವ ಕೃತಿಯ ಕನ್ನಡದ ಅನುವಾದವನ್ನ ಮಾಡಿದ್ದಾರೆ ಹೀಗೆ ಶ್ರೀತರ ಸಾಹಿತ್ಯ ಕೃಷಿ ಬಹಳ ಇದೆ ಇನ್ನು ಮುಂದೆಯೂ ಬರೋದಿದೆ ನಮ್ಮ ಕೋರಿಕೆಗೆ ಸ್ಪಂದಿಸಿ ಅಹ್ ಹರೀಶ್ ಅವರು ಇವತ್ತು ತಮ್ಮ ಬೇರೆ ಕಾರ್ಯಗಳನ್ನೆಲ್ಲ ಬದುಕಿತ್ತು ನಮ್ಮ ಕ್ಲಬ್ ನ ಇಂದಿನ ಅತಿಥಿಯಾಗಿ ಬಂದಿದ್ದಾರೆ ಮುಂದಿನ ನಲವತ್ತೈದರಿಂದ ಐವತ್ತು ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ ನಡೆಸಿಕೊಡ್ತಾರೆ ಕಡೆಯಲ್ಲಿ ಸಮಯದ ಅವಕಾಶ ನೋಡಿಕೊಂಡು ಅವರ ಉಪನ್ಯಾಸದಲ್ಲಿ ಕವರ್ ಆಗದೇ ಇದ್ದ ಇವತ್ತಿನ ವಿಷಯದ ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೆಲವು ಶ್ರೋತೃಗಳಿಗೆ ಕೇಳೋಕೆ ಅವಕಾಶ ಇರುತ್ತೆ ಒಟ್ಟಾರೆಯಾಗಿ ನಮಗೆಲ್ಲರಿಗೂ ಆನಂದ ಕುಮಾರಸ್ವಾಮಿಯವರ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನ ಕಲೆ ಹಾಕಿಕೊಳ್ಳೋಕೆ ಇದೊಂದು ಸದವಕಾಶ ಡಾಕ್ಟರ್ ಹರೀಶ್ರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತೀನಿ ಹಾಗೂ ತಮ್ಮ ಉಪನ್ಯಾಸ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಓವರ್ ಟಿವ್ ಸರ್ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಕ್ ಶುರು ಮಾಡಬಹುದು ಸರ್ ಮ್ಯೂಟ್ ಮ್ಯೂಟ್ನಲ್ಲೇ ಇದ್ದೀರಿ ಹರೀಶ್ ರೇ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಓಂ ತತ್ಸತ್ ಭಾರತ ದರ್ಶನ ಈ ಕ್ಲಬ್ ಹೌಸಿನ ಎಲ್ಲ ಸ್ಥಾಪಕ ಸದಸ್ಯರಿಗೆ ಮತ್ತು ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು ನನಗೆ ಒಂದನೇ ತಾರೀಕು ಭಾರತಕ್ಕೆ ಬಂದಿದ್ದು ಒಂದು ರೀತಿ ಭಾರತಕ್ಕೆ ಬಂದಂತೆ ಆದರೆ ಇವತ್ತು ಡಾಕ್ಟರ್ ಆನಂದ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ತಿರೋದು ನಿಜಕ್ಕೂ ಭರತ ವರ್ಷಕ್ಕೆ ಭರತ ಖಂಡಕ್ಕೆ ಬಂದು ಹಣೆಯನ್ನ ನೆಲಕ್ಕೆ ತಾಕಿಸಿದಂತ ಒಂದು ಅನುಭೂತಿ ನಿನ್ನೆಯಿಂದನೂ ಉಂಟಾಗ್ತಾ ಇದೆ ಯಾತಿಕೆ ಅಂತ ಹೇಳಿದ್ರೆ ಋಷಿ ಅರವಿಂದ್ರ ಹೇಳುವಂತೆ ಭಾರತವೆಂದರೆ ಅದೊಂದು ಜಡವಾದ ಮಣ್ಣಲ್ಲ ಕಲ್ಲಲ್ಲ ಅದು ಅದೊಂದು ಚೈತನ್ಯ ಸ್ವರೂಪಿ ಆದಂತ ಶಿವ ಆ ಶಿವ ಕುಣಿದ್ರೆ ನರ್ತನ ಮಾಡಿದ್ರೆ ಹೇಗೆ ಕಾಣಿಸ್ತದೆ ಆ ನರ್ತನವನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯವಾ ಈ ಪಿಂಡಾಂಡದಿಂದ ಬ್ರಹ್ಮಾಂಡದ ತನಕ ಇರ್ತಕ್ಕಂತಹ ಭಾರತೀಯ ಸಂಸ್ಕೃತಿಯನ್ನ ಅಂದ್ರೆ ಒಂದು ಅಣುವಿನಿಂದ ಹಿಡಿದು ಅತ್ಯಂತ ದೊಡ್ಡದಾಗಿರಬಹುದಾದ ಯಾವುದೋ ಒಂದು ಗ್ಯಾಲಕ್ಸಿ ತನಕ ಇರಬಹುದಾದ ವಿಸ್ತಾರದ ವಿಚಾರಗಳನ್ನು ಒಳಗೊಂಡದ್ದು ಭಾರತೀಯ ಸಂಸ್ಕೃತಿ ಇದನ್ನು ಹೇಳುವಾಗ ಅನೇಕರಿಗೆ ಇವತ್ತು ಈ ಗುಂಪಿನಲ್ಲಿ ಅಂತ ನಾನು ಹೇಳೋದಿಲ್ಲ ಸಾಮಾನ್ಯವಾಗಿ ಹೀಗೆ ಹೇಳುವಾಗ ಅನೇಕರಿಗೆ ಇದೊಂದು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಒಂದು ರೊಮ್ಯಾಂಟಿಕ್ ದೇಶಭಕ್ತಿಯ ಕಲ್ಪನೆಯಾಗಿ ಕಂಡರೂ ಅಡ್ಡಿ ಇಲ್ಲ ಹಾಗಿದೆ ನಮ್ಮ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮಾನಸ ಪ್ರಪಂಚ ಹಾಗುಂಟು ಅದಿರಲಿ ಇವತ್ತು ಸಂಪ್ರದಾಯದ ಬಗ್ಗೆ ಮಾತನಾಡೋದು ಅಂತ ಹೇಳಿದ್ರೇನೆ ಅವರು ಮನುಷ್ಯ ವಿರೋಧಿ ಅನ್ನುವ ನೆಲೆಯಲ್ಲೇ ಬಹುತೇಕ ಚರ್ಚೆಗಳು ಬೌದ್ಧಿಕ ಶೈಕ್ಷಣಿಕ ಯೂನಿವರ್ಸಿಟಿ ಮತ್ತು ಪತ್ರ ಪತ್ರಿಕಾ ಮತ್ತು ಟಿ ವಿ ಇತ್ಯಾದಿ ಮಾಧ್ಯಮಗಳಲ್ಲಿ ನಡೀತವೆ ಪ್ರೋಗ್ರೆಸಿವ್ ಮತ್ತು ರಿಗ್ರೆಸಿವ್ ಅನ್ನುವಂಥ ಎರಡು ಕ್ಯಾಟಗರಿಗಳನ್ನು ನಾವು ನೋಡ್ತೀವಿ ಅಂದರೆ ಪ್ರಗತಿ ಪರ ಮತ್ತು ಪ್ರಗತಿ ವಿರೋಧ ಅಂತ ಯಾವುದೆಲ್ಲ ಸಾಂಪ್ರದಾಯಿಕವಾಗಿದೆಯೋ ಯಾವುದೆಲ್ಲ ಹಳೇದಿದೆಯೋ ಯಾವುದೆಲ್ಲ ಹಿಂದಿನಿಂದ ಬಂದಿದೆಯೋ ಅದೆಲ್ಲವೂ ಕಂದಾಚಾರ ಅಂಧಶ್ರದ್ಧೆ ಮತ್ತು ಬಹಳ ಅಂದರೆ ಅದೊಂದು ಮ್ಯೂಸಿಯಂ ಪೀಸ್ ಆಫ್ ಇಂಟ್ರೆಸ್ಟಿನಂತೆ ಕುತೂಹಲ ದೃಷ್ಟಿಯಿಂದ ನೋಡಬಹುದಾದದ್ದಪ್ಪ ಈಗಿನ ಕಾಲಕ್ಕೆ ಅದೆಲ್ಲ ಎಲ್ಲವನ್ನು ಬಿಟ್ಟು ನಾವು ಮಾಡ್ರನ್ ಆಗಬೇಕು ಮಾಡ್ರನಿಟಿಯ ಕಡೆಗೆ ಹೋಗಬೇಕು ಮತ್ತು ಹೋಗದೇ ಇರೋರು ಕೂಡ ಆ ರೀತಿ ಒಂದಲ್ಲ ಒಂದು ದಾರಿಯ ಮೂಲಕ ಸೆಳಿಬೇಕು ಅನ್ನುವಂತಹ ಮಾಡ್ರನಿಟಿಯ ಏಜೆಂಟ್ಗಳಾಗೇ ವಿಶ್ವವಿದ್ಯಾಲಯಗಳು ಪತ್ರಿಕೆಗಳು ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಇದರಲ್ಲಿ ಏನು ಅನುಮಾನ ಇಲ್ಲ ಈ ಹಂತದಲ್ಲಿ ಆನಂದ ಸ್ವಾಮಿಯನ್ನ ಓದುವುದು ಯಾಕೆ ಮುಖ್ಯವೆಂದರೆ ನಾನು ಎಲ್ಲಿಂದನಾದ್ರು ಉಪನ್ಯಾಸವನ್ನು ಶುರು ಮಾಡ್ಬೋದು ಆನಂದ ಸ್ವಾಮಿಯವರ ಬರವಣಿಗೆ ಬೇಂದ್ರೆಯವರ ಕಾವ್ಯವಿದ್ದಂತೆ ಬೇಂದ್ರೆಯವರು ಹೇಳ್ತಾರೆ ಒಂದು ಕಾವ್ಯ ಅಂದರೆ ಅದು ಬೆಲ್ಲದ ತುಂಡಿದ್ದಂತೆ ತಮಾ ಬೆಲ್ಲ ತುಂಡನ್ನು ಎಲ್ಲಿಂದ ಬೇಕಾದರೂ ಕಚ್ಬೋದು ಎಲ್ಲಿ ಕಚ್ಚಿದ್ರು ಸಿಹಿ ಇರುತ್ತೆ ಅಂತ ಹೇಳಿ ಆದರೆ ಸರಿಯಾಗಿ ಕಡಿಬೇಕು ಹಲ್ಗಟ್ಟಿ ಇರಬೇಕು ಆನಂದ ಸ್ವಾಮಿಯ ಬಗ್ಗೆ ಪ್ರೊಫೆಸರ್ ಎಸ್ ಕೆ ರಾವ್ ನಮ್ಮ ನಾಡು ಕಂಡ ಬಹಳ ಎತ್ತರದ ವಿದ್ವಾಂಸರು ಸಹೃದಯರು ಅನುಭೂತಿಯನ್ನು ಉಳ್ಳವರು ರಸದ ಬಗ್ಗೆ ಅವರು ಹೀಗೆ ಹೇಳ್ತಾರೆ ಅಧ್ಯಾತ್ಮದ ಬೆಳಕಿನಲ್ಲೇ ನಡೆದವರು ಸಾಮಾನ್ಯವಾದ ಸಂಸಾರದ ಧೋರಣೆಯಿಂದ ದೂರವಾಗಿದ್ದವರು ಎಲ್ಲರ ಒಳಿತನ್ನು ಎಲ್ಲ ಕಾಲದಲ್ಲೂ ಬಯಸಿದ್ದವರು ಅವರನ್ನು ಬಲ್ಲವರೆಲ್ಲ ಅವರಲ್ಲಿ ಗೌರವವನ್ನು ತಳೆದಿದ್ದರು ಅವರದ್ದು ಎತ್ತರದ ಬದುಕೆಂದು ಗುರುತಿಸಿದ್ದರು ಅವರ ಬರಹಗಳನ್ನು ಓದಿದವರೆಲ್ಲ ಅವರ ಕಾಣ್ಕೆಯಲ್ಲಿ ಪಾಲ್ಗೊಂಡಂತೆ ಅನುಭವವನ್ನು ಪಡೆಯುವರು ಋಷಿ ಎಲ್ಲದೆ ಮತ್ತೇನು ನಮ್ಮ ಸಂಪ್ರದಾಯದ ಧರ್ಮ ಕಲೆ ರೀತಿ ನೀತಿಗಳನ್ನು ಅವರು ಮನಸಾರೆ ಮೆಚ್ಚಿಕೊಂಡಂತೆ ಯಾವ ಭಾರತೀಯನೂ ಮೆಚ್ಚಿಕೊಳ್ಳಲಿಲ್ಲ ವೇದದ ಸಂದೇಶವನ್ನು ಅವರು ಎದೆಯಾಳದಲ್ಲಿ ನಂಬಿಕೊಂಡಂತೆ ಯಾವ ಹಿಂದುವೂ ನಂಬಿಕೊಳ್ಳಲಿಲ್ಲ ಮತ್ತು ಭಾರತದ ಕಲೆಯಾಗಲಿ ಧರ್ಮವಾಗಲಿ ತನ್ನ ಗುಟ್ಟನ್ನು ಅವರಿಗೆ ಬಿಟ್ಟುಕೊಟ್ಟಂತೆ ಇದು ಬಹಳ ಮುಖ್ಯ ಭಾರತದ ಕಲೆಯಾಗಲಿ ಧರ್ಮವಾಗಲಿ ತನ್ನ ಗುಟ್ಟನ್ನು ಅವರಿಗೆ ಬಿಟ್ಟುಕೊಟ್ಟಂತೆ ಬೇರೆ ಯಾರಿಗೂ ಬಿಟ್ಟು ಕೊಡಲಿಲ್ಲ ಇನ್ನು ಅನೇಕ ವಿಷಯ ಹೇಳ್ತಾರೆ ಎಸ್ ಕೆ ರಾಮಚಂದ್ರಯ್ಯರು ಪ್ರಾಚೀನ ಭಾರತೀಯ ಸಂಸ್ಕೃತಿಗೇ ಅವರು ಮಾರು ಹೋಗಿದ್ದುದು ಅದರ ಆದರ್ಶವನ್ನು ಮರಳಿಸಲೆಂದು ಅವರು ತಪಸ್ಸು ಮಾಡಿದರು ಇದು ಎಸ್ ಕೆ ರಾಮಚಂದ್ರಯ್ಯರು ಅವ್ರ ಬಗ್ಗೆ ಒಂದು ಕಿರುಹೊತ್ತಿಗೆಯನ್ನು ಬರೆದಿದ್ದಾರೆ ಆ ಪುಸ್ತಕದ ಸ್ಫೂರ್ತಿಯಿಂದಲೇ ನಾನು ನನ್ನ ಪುಸ್ತಕವನ್ನ ಬರೆದದ್ದು ಅಲ್ಲಿ ಈ ಮಾತನ್ನ ಹೇಳ್ತಾರೆ ಸ್ವತಃ ಇನ್ನೂರು ಗ್ರಂಥಗಳನ್ನು ಬರೆದವರು ಎಸ್ ಕೆ ರಾಮಚಂದ್ರಯ್ಯರು ವಿದ್ಯಾಲಂಕಾರ ಅಂತ ಬಿರುದಾಂಕಿತರು ಅನ್ವರ್ಥನಾಮವನ್ನು ಪಡೆದವರು ಅವರು ಹೇಳುವುದು ಭಾರತದ ಕಲೆಯಾಗಲಿ ಧರ್ಮವಾಗಲಿ ತನ್ನ ಗುಟ್ಟನ್ನು ಅವರಿಗೆ ಬಿಟ್ಟು ಕೊಟ್ಟಂತೆ ಬೇರೆ ಯಾರಿಗೂ ಬಿಟ್ಟು ಕೊಡಲಿಲ್ಲ ಇದರ ಅರ್ಥ ಏನು ಅಂದ್ರೆ ಯೂನಿವರ್ಸಲ್ ಅಂಡ್ ಪರ್ಟಿಕ್ಯುಲರ್ ಅಂತ ಇದನ್ನ ನೇರ ವಿಷಯಕ್ಕೆ ಹೋಗ್ತೀನಿ ಯೂನಿವರ್ಸಲ್ ಅಂಡ್ ಪರ್ಟಿಕ್ಯುಲರ್ ಅಂತ ಎರಡು ಕಾನ್ಸೆಪ್ಟ್ಗಳು ಸಂಸ್ಕೃತಿಯ ಚರ್ಚೆಯಲ್ಲಿದೆ ಅಂದರೆ ಕಾಲದೇಶಗಳಿಗೆ ಬದ್ಧವಾದಂತಹ ಒಂದು ನಿರ್ದಿಷ್ಟವಾದ ಒಂದು ಆಕಾರ ಮತ್ತು ಕಾಲದೇಶಾತೀತವಾದಂಥ ಒಂದು ವೈಶ್ವಿಕ ಅಥವಾ ಒಂದು ದೊಡ್ಡ ಮಟ್ಟದ ಬ್ರಹ್ಮಾಂಡ ಸ್ವರೂಪದ ಒಂದು ಆಕಾರ ಅಂತ ಎರಡು ಉಂಟು ಇಲ್ಲಿ ನಾವು ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ತುಂಬ ಮೈಕ್ರೋಸ್ಕೋಪಿಕ್ ಆಗಿ ಬಂದು ಇಲ್ಲಿರುವುದು ಇನ್ನೆಲ್ಲೂ ಇಲ್ಲ ಆ ದೃಷ್ಟಿಯಿಂದನೇ ಇದು ವಿಶಿಷ್ಟ ಅಂತ ಹೇಳುವುದು ಒಂದು ದಾರಿ ಇನ್ನೊಂದು ದಾರಿ ಅದು ಭಾಳ ಹೀನಾಯವಾದ ದಾರಿ ನಮ್ಮಲ್ಲಿ ಏನೂ ಇಲ್ಲ ಬಿಡಿ ಎಲ್ಲ ಇರೋದೇ ಯುರೋಪ್ನಲ್ಲಿ ಎಲ್ಲ ಇರೋದೇ ಜರ್ಮನಿಯಲ್ಲಿ ಇಂಗ್ಲೆಂಡ್ನಲ್ಲಿ ಅಥವಾ ಅರಬ್ನಲ್ಲಿ ಅಥವಾ ಇನ್ನೊಂದು ಯಾವುದೋ ದೇಶದಲ್ಲಿ ಹಾಗಾಗಿ ನಾವು ಅವರನ್ನು ಬಾಯಿ ಮುಚ್ಚಿಕೊಂಡು ಅನುಸರಿಸಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮತ್ತೆ ನಾವು ಎರಡು ಸಾವಿರ ಮೂರು ಸಾವಿರ ವರ್ಷ ಹಿಂದಿಕ್ಕೆ ಹೊಟ್ಟೋಗ್ಬಿಡ್ತೀವಿ ಮತ್ತೆ ಹಿಂದಿಕ್ಕೆ ಹೋಗೋದು ಅಂದ್ರೇ ಅದೊಂದು ಕತ್ತಲೆಯ ಕಾಲಕ್ಕೆ ಹೋದಂತೆ ಅಂತ ಹಾಗೆ ಹೇಳೋರ ಕಲ್ಪನೆ ಅದು ಒಂದು ಇನ್ನೊಂದು ಇವೆರಡಕ್ಕಿಂತ ಭಿನ್ನವಾದದ್ದು ಭರತ್ ಅನಂದ ಕುಮಾರಸ್ವಾಮಿಯವರ ಅಪ್ರೋಚ್ ಇವತ್ತಿನ ವಿಷಯ ಅವರ ಸಾಹಿತ್ಯಕ್ಕೆ ಹೀಗೆ ಬನ್ನಿ ಅಂತ ನಾವು ಇಟ್ಕೊಂಡಿದ್ದೀವಿ ಹೀಗೆ ಬನ್ನಿ ಅಂದರೆ ಯಾವುದೆಲ್ಲವೂ ವಿಶ್ವಾತ್ಮಕವೋ ಅದು ಭಾರತೀಯವಾಗಿದೆ ಯಾವುದೆಲ್ಲವೂ ಯೂನಿವರ್ಸಲ್ ವ್ಯಾಲ್ಯೂಸ್ ಇದೆಯೋ ಅದೆಲ್ಲವೂ ಭಾರತೀಯವಾಗಿದೆ ಕಲೆಯ ಜಗತ್ತಿನಲ್ಲಿ ಯಾವುದೆಲ್ಲವೂ ಎಲ್ಲ ದೇಶದ ಶ್ರೇಷ್ಠ ಕಲೆಗಳಿಗೆ ಅದು ಕಾಡಿನಲ್ಲಿ ವಾಸ ಮಾಡುವ ಆದಿವಾಸಿಗಳ ಕಲೆ ಇರಬಹುದು ಅದು ಇನ್ನೊಂದು ಯಾವುದೋ ಬೇರೆ ರೀತಿಯ ಕಲೆ ಇರಬಹುದು ಅದು ವಿವಿಧ ರಿಲಿಜನ್ಗಳ ಅಥವಾ ನಂಬಿಕೆಗಳ ಆಧಾರದ ಮೇಲೆ ಬಂದಿರುವ ಕಲೆ ಇರಬಹುದು ಆ ಎಲ್ಲ ಕಲೆಗಳಿಗೆ ಏನಿದೆಯೋ ಅದು ಭಾರತದಲ್ಲಿ ಇದ್ದೇ ಇದೆ ಅಂದರೆ ಕ್ರೈಸ್ತರಲ್ಲಿ ಏನಿದೆ ಇಸ್ಲಾಂನಲ್ಲಿ ಏನಿದೆ ಗ್ರೀಕು ಅಥವಾ ರೋಮು ಅಥವಾ ಈಗಾಗಲೇ ನಶಿಸಿ ಹೋಗಿರುವಂತಹ ಬ್ಯಾಕ್ಟ್ರಿಯನ್ ಅಸೀರಿಯನ್ ಇನ್ನು ಬೇರೆ ಬೇರೆ ನಾಗರಿಕತೆಗಳು ಯಾವುದಿದೆ ಚಾಲ್ಡಿಯನ್ ಅಕಾಡಿಯನ್ ಇತ್ಯಾದಿ ಸಂಸ್ಕೃತಿಗಳಲ್ಲಿ ಆಗಿ ಹೋದ ಕಲೆ ಸಾಹಿತ್ಯ ಧರ್ಮ ತತ್ವಜ್ಞಾನ ಎಲ್ಲೂ ಹೋಗಿಲ್ಲ ಅದೆಲ್ಲವೂ ಭಾರತದಲ್ಲೇ ಉಂಟು ಒಂದು ಜೀವಕೋಶವನ್ನು ನಾವು ಇಟ್ಟು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಅದರ ಮೂಲಕ ಇಡೀ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಅನೇಕ ವೈಜ್ಞಾನಿಕ ಜೀವಶಾಸ್ತ್ರದ ರಹಸ್ಯಗಳು ಹೇಗೆ ಬಿಚ್ಚಿಟ್ಟುಕೊಳ್ಳುತ್ತವೆಯೋ ಅದು ನುರಿತ ವೈದ್ಯರಿಗೆ ಅಥವಾ ಆ ಲ್ಯಾಬಿನ ತಜ್ಞರಿಗೆ ಹೇಗೆ ಗೊತ್ತಾಗ್ತದೋ ಹಾಗೆ ಭಾರತೀಯ ಸಂಸ್ಕೃತಿಯ ಒಂದು ತುಣುಕು ಒಂದು ಶಿಲ್ಪ ಒಂದು ಮುದ್ರೆ ಒಂದು ಕಲೆ ಒಂದು ಚಿತ್ರ ಒಂದು ಅಡುಗೆ ಒಂದು ಸಂಗೀತ ವಿಶ್ವಾತ್ಮಕವೂ ಹೌದು ಅದು ಯೂನಿವರ್ಸಲ್ಲೂ ಹೌದು ಅದು ಪರ್ಟಿಕ್ಯುಲರು ಹೌದು ಇದು ಬಹಳ ಒಂದು ಮುಖ್ಯವಾದ ಸೂತ್ರ ಆನಂದ ಕುಮಾರಸ್ವಾಮಿಯನ್ನು ಓದುವಾಗ ಭಾರತ ಎಷ್ಟು ವಿಶಿಷ್ಟವಾಗಿದೆ ಅಂತ ಹೇಳಿದ್ರೆ ಆ ವಿಶಿಷ್ಟವನ್ನು ಗುರುತಿಸೋದೇ ಅವರ ಬರವಣಿಗೆಯ ಒಂದು ಕೆಲಸ ಆದರೆ ಆ ವಿಶಿಷ್ಟವನ್ನು ಗುರುತಿಸ್ತಾ ಇದು ನಮ್ಮಲ್ಲಿ ಮಾತ್ರ ಇದೆ ಅಂತ ಹೇಳಿದ್ರೆ ಹೇಳಿದ್ರೆ ಏನಾಗುತ್ತೆ ಅದೊಂದು ಸೀಮಿತವಾದ ಭೌಗೋಳಿಕ ರಾಷ್ಟ್ರೀಯತೆ ಆಗತ್ತೆ ಯುರೋಪನ್ನ ನುಂಗಿ ಕುಡ್ದಂತಹ ನೀರು ಕುಡಿದಂತಹ ಇಟಲಿಯ ರಾಷ್ಟ್ರೀಯತೆ ಜರ್ಮನಿಯ ರಾಷ್ಟ್ರೀಯತೆಗಳನ್ನೆಲ್ಲ ನಾವು ದಾಟ್ಕೊಂಡು ಬಂದಿದ್ದೇವೆ ಈಗ ಅಲ್ವೇ ಹಿಟ್ಲರ್ನ ಅಥವಾ ಮುಸಲಿನ ಅಥವಾ ಸ್ಟಾಲಿನ ಕಾಲದ ಅವರ ಸೀಮಿತ ಭೌಗೋಳಿಕ ರಾಷ್ಟ್ರೀಯತೆಗಳನ್ನು ನಾವು ದಾಟ್ಕೊಂಡು ಬಂದಿದ್ದೇವೆ ಈ ಸೀಮಾತೀತವಾದ ಒಂದು ಕಲಾ ಪ್ರಪಂಚ ಅಥವಾ ಅಧ್ಯಾತ್ಮ ಪ್ರಪಂಚವನ್ನು ನೋಡೋದಾದ್ರೆ ದರ್ ಈಸ್ ನಥಿಂಗ್ ಪರ್ಟಿಕ್ಯುಲರ್ ಟು ದಿ ವೇದಾಸ್ ಅಂತ ಒಂದು ಮಾತು ಹೇಳ್ತಾರೆ ಆನಂದ್ ಸ್ವಾಮಿ ತುಂಬ ಮುಖ್ಯವಾದ ಮಾತು ವೇದಗಳಿಗೆ ನಿರ್ದಿಷ್ಟವಾದದ್ದೇನೂ ಇಲ್ಲ ಅಂತ ಅಂದರೆ ವೇದಗಳು ಎಷ್ಟು ವಿಶಾಲವೆಂದರೆ ಎಲ್ಲವನ್ನೂ ಒಳಗೊಳ್ಳುವಷ್ಟು ಅದರೊಳಗೆ ಉಂಟು ಅನ್ನುವುದನ್ನು ಅವರು ಹೇಳ್ತಾ ಇರೋದು ಅಂದರೆ ಮನುಷ್ಯ ಎಲ್ಲೆಲ್ಲಿ ಅತ್ಯಂತ ಶ್ರೇಷ್ಠವಾದ ಚಿಂತನೆಯನ್ನ ಯಾವುದೇ ಕ್ಷೇತ್ರದಲ್ಲಿ ಮಾಡಿದಾನೋ ಅದೆಲ್ಲವೂ ಇಲ್ಲೇ ಹುದುಗಿದೆ ಅದೆಲ್ಲವೂ ಇಲ್ಲೇ ನಿಹಿತವಾಗಿದೆ ಇಲ್ಲೇ ಇಲ್ಲೇ ನಿಕ್ಷಿಪ್ತವಾಗಿದೆ ಆ ಪದ ಬಳಸಬಹುದು ನಿಕ್ಷಿಪ್ತವಾಗಿದೆ ಅಂದರೆ ಅದು ಹುದುಗಿ ಹುದುಗಿ ಇಡಲ್ಪಟ್ಟಿದೆ ಅದನ್ನು ಬೇಕಾದವರು ಸರಿಯಾದ ರೀತಿಯಿಂದ ಅಗೆದು ತೆಗೆದು ಬಳಸಿಕೊಳ್ಳಬಹುದು ಅನ್ನುವುದು ಆನಂದ ಕುಮಾರಸ್ವಾಮಿ ಹೇಳುವಂಥದ್ದು ಇದು ಬಹಳ ಮುಖ್ಯ ಇದು ನಮ್ಮನ್ನು ಮಾಡುತ್ತೆ ಸೀಮಿತವಾದ ಕಾಲದೇಶಗಳ ಒಂದು ಆ ಮತ್ತು ಇನ್ನೊಬ್ಬರ ಮೇಲೆ ಕೇವಲ ಸಂಘರ್ಷ ಅಥವಾ ಅಸಹನೆಯ ಆಧಾರದ ಮೇಲೆ ಬೆಳೆಸ್ಕೊಂಡಿರುವ ರಾಷ್ಟ್ರೀಯ ವಾದಗಳು ಯಾವ್ದು ಬಂದುವು ಹತ್ತೊಂಬತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಅದರಿಂದ ನಮ್ಮನ್ನ ಬಿಡುಗಡೆ ಮಾಡಿ ಒಂದು ವೈದಿಕವಾದ ಅಥವಾ ಸನಾತನವಾದ ಅಥವಾ ಎಟರ್ನಲ್ ಅಥವಾ ಪೆರೀನಿಯಲ್ ಅಂತ ಕರೀತಾರೆ ಆನಂದ ಸ್ವಾಮಿ ಆ ಚಿಂತನೆಗೆ ನಮ್ಮನ್ನ ಜೋಡಿಸ್ತದೆ ಇರ್ಲಿ ಅದ್ರ ಬಗ್ಗೆ ನಾನು ತುಂಬಾ ಹೇಳಲಿಕ್ಕೆ ಹೋಗೋದಿಲ್ಲ ಆನಂದ ಕುಮಾರಸ್ವಾಮಿಯವರ ಜೀವನ ಆ ಇದರ ಪರಿಚಯವನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ಅವರ ಕೆನ್ ಮಿಕ್ಕಿದ್ದು ನೀವು ಬೇರೆ ಸೋರ್ಸ್ ಕೂಡ ನೋಡ್ಕೊಳ್ಬಹುದು ಅದನ್ನು ಪುಸ್ತಕದಲ್ಲೂ ನೋಡಬಹುದು ಬೇರೆ ಕಡೆಯಲ್ಲೂ ನೋಡ್ಬೋದು ಆನಂದ ಅವರು ಆನಂದ ಕೆಂಟೀಶ್ ಕುಮಾರಸ್ವಾಮಿ ಅವರ ತಾಯಿ ಇಂಗ್ಲೆಂಡಿನ ಮಹಿಳೆ ಅವರ ತಂದೆ ಶ್ರೀಲಂಕಾದವರು ಮುತ್ತು ಕುಮಾರಸ್ವಾಮಿ ಅಂತ ಅವರ ತಂದೆ ಅವರು ಲೇಖಕರು ಮತ್ತು ಸಾಮಾಜಿಕ ರಾಜಕೀಯ ವಲಯದಲ್ಲಿ ಧುರೀಣರಾಗಿದ್ದವರು ರಾಣಿಯಿಂದ ವಿಕ್ಟೋರಿಯಾ ರಾಣಿಯಿಂದ ನೈಟ್ ಪದವಿಯನ್ನ ಪಡೆದವರು ಹಾಗೆಲ್ಲ ಉಂಟು ಬಹಳ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಳ್ತಾರೆ ಹಾಗಾಗಿ ತಾಯಿ ಅವರನ್ನು ಇಂಗ್ಲೆಂಡಿನಲ್ಲಿ ಬೆಳೆಸ್ತಾಳೆ ಆ ತಾಯಿಯ ಬಗ್ಗೆ ತುಂಬಾ ಗೌರವ ತುಂಬಾ ಪ್ರೀತಿ ಅವರಿಗೆ ಮುಂದೆ ದೊಡ್ಡವರಾದ ಮೇಲೆ ಕೂಡ ತಾವು ಬರೆದಂತ ಎಲ್ಲ ಪುಸ್ತಕ ಎಲ್ಲ ಲೇಖನಗಳ ಒಂದು ಪ್ರತಿಯನ್ನ ತಾಯಿಗೆ ಕಳಿಸ್ಕೊಡ್ತಿದ್ರು ಅಂತ ಅವ್ರ ಬಗ್ಗೆ ಬರೆದಿರುವ ಆ ಕಾಲದ ಸ್ನೇಹಿತರು ನೆನಪಿಸ್ಕೊಳ್ತಾರೆ ಆನಂದ್ ಸ್ವಾಮಿ ಎಕ್ದಮ್ ಕಲೆಯ ಕ್ಷೇತ್ರಕ್ಕೆ ಬರಲಿಲ್ಲ ಎಕ್ದಮ್ ಅವರು ಪೇಂಟಿಂಗು ಸ್ಕಲ್ಪ್ಚರ್ ಅಥವಾ ಶಿಲ್ಪಶಾಸ್ತ್ರ ಶಿಲ್ಪಕಲೆ ಸಂಗೀತ ಅಧ್ಯಾತ್ಮ ಧರ್ಮ ಈ ವಿಚಾರಗಳಿಗೆ ಬರಲಿಲ್ಲ ಅವರು ಅವರು ತಮ್ಮ ಜೀವನವನ್ನು ಶುರು ಮಾಡಿದ್ದು ಒಂದು ಒಬ್ಬ ವಿಜ್ಞಾನಿಯಾಗಿ ಅವ್ರ ಜೀವನದ ಮೂಲ ಹಂತ ಇರುವುದು ವಿಜ್ಞಾನಿಯಾಗಿ ಆನಂದ ಕುಮಾರಸ್ವಾಮಿಯವ್ರದ್ದು ಅವರು ತಮ್ಮ ತಂದೆಯ ನಿಧನದ ನಂತರ ಕಾಲೇಜಿನಲ್ಲಿ ಸೇರ್ಕೊಂಡು ಲಂಡನ್ ಯೂನಿವರ್ಸಿಟಿನಲ್ಲಿ ಪ್ರವೇಶ ಪಡೆದು ಜಿಯಾಲಜಿ ಅಥವಾ ಭೂಗರ್ಭಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾರೆ ಆ ಭೂಗರ್ಭಶಾಸ್ತ್ರದಲ್ಲಿ ಅವರು ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಗಳಿಸ್ತಾರೆ ಈ ಪದವಿಯನ್ನು ಗಳಿಸಿದ ಮೊದಲ ಶ್ರೀಲಂಕಾದ ವ್ಯಕ್ತಿ ವ್ಯಕ್ತಿಯವರು ಆಮೇಲೆ ಅವರು ಮೂರು ವರ್ಷಗಳ ಕಾಲ ಶ್ರೀಲಂಕಾದ ಮಿನರಾಲಜಿಕಲ್ ಸರ್ವೆ ಆಫ್ ಸಿಲೋನ್ ಆ ಒಂದು ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಸಿಲೋನ್ ಸೋಷಿಯಲ್ ರಿಫಾರ್ಮ್ ಸೊಸೈಟಿ ಮತ್ತು ಸಿಲೋನ್ ನ್ಯಾಷನಲ್ ರಿವ್ಯೂ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಆಗಿನ ಕಾಲದಲ್ಲಿ ಬುದ್ಧನ ಬಗ್ಗೆ ಒಂದು ಉಪನ್ಯಾಸವನ್ನ ಸರ್ ಜಾರ್ಜ್ ಬರ್ಡ್ ವುಡ್ ಅನ್ನೋರು ನೀಡ್ತಾರೆ ಅದು ಅವ್ರನ್ನ ಕೆರಳಿಸತ್ತೆ ಅಲ್ಲಿಂದ ಅವರಿಗೆ ಕಲೆಯ ಬಗ್ಗೆ ಅದೇನೋ ಸರಿ ಬರುವುದಿಲ್ಲ ಅಂತ ಅನ್ಸುತ್ತೆ ಆ ರೀತಿ ವ್ಯಾಖ್ಯಾನಗಳು ಯುರೋಪ್ನಿನ ಜನ ಕೊಡ್ತಾ ಇದ್ದಿದ್ದು ಭಾರತ ಅಥವಾ ಶ್ರೀಲಂಕಾ ಇತ್ಯಾದಿ ಹಿಂದಿನ ಸಂಸ್ಕೃತಿಗಳ ಬಗ್ಗೆ ಅವರು ಮುಂದೆ ಸಂಸ್ಕೃತಿಯ ಕಡೆಗೆ ಆಸಕ್ತಿಯನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ ಮತ್ತು ತಮ್ಮ ವಿಜ್ಞಾನದ ಕೆಲಸಗಳಿಗೋಸ್ಕರ ಅವರು ಓಡಾಟ ಮಾಡ್ತಾ ಮಾಡ್ತಾನೆ ಕಲೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಅದು ಶಿಲ್ಪ ಇರಬಹುದು ಹಸ್ತಪ್ರತಿಗಳಿರಬಹುದು ಸಣ್ಣ ಸಣ್ಣ ಮಿನಿಯೇಚರ್ ಪೇಂಟಿಂಗ್ಸ್ ಇರಬಹುದು ಅವುಗಳ ಕಡೆಯಲ್ಲಿ ಅವರು ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅವರು ಶ್ರೀಲಂಕಾಗೆ ಬಂದಾಗ ಏನು ಕಂಡಿದ್ದು ಅವ್ರಿಗೆ ಅಂತ ಹೇಳಿದರೆ ಶ್ರೀಲಂಕಾ ಸಂಸ್ಕೃತಿಯ ಒಂದು ಮೇಲೆ ಬ್ರಿಟಿಷ್ ಪಾಶ್ಚಾತ್ಯ ಸಂಸ್ಕೃತಿಯ ದಾಳಿಯಾಗಿ ಅದು ಒಂದು ನಕಲಿನ ದೇಶವಾಗಿ ಅಥವಾ ಸಮಾಜವಾಗಿ ಪರಿವರ್ತನೆಗೊಂಡಿದೆ ಅಷ್ಟೊತ್ತಿಗೆ ಭಾರತದಲ್ಲಿ ಸ್ವದೇಶಿ ರಾಷ್ಟ್ರೀಯ ಚಳುವಳಿ ಶುರುವಾಗಿರುತ್ತೆ ಆ ಅದನ್ನು ಅನುಸರಿಸಿ ಅವರು ಶ್ರೀಲಂಕಾದಲ್ಲೂ ಕೂಡ ಒಂದು ಸ್ವದೇಶಿ ರಾಷ್ಟ್ರೀಯ ಚಳುವಳಿಯನ್ನ ಆರಂಭ ಮಾಡಿರ್ತಾರೆ ಇದನ್ನೆಲ್ಲ ಇನ್ನೂ ತುಂಬ ಡೀಟೇಲ್ ಆಗಿ ಅಭ್ಯಾಸ ಮಾಡಬಹುದು ಮುಂದಿನ ಹಂತದಲ್ಲಿ ಅವರಿಗೆ ಕಲ್ಕತ್ತಾದಲ್ಲಿ ಇರುತ್ತೆ ನಾನು ಬಹಳ ಮುಖ್ಯ ಮುಖ್ಯ ವಿಷಯಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ಶ್ರೀಲಂಕಾದನ್ನು ಹೆಚ್ಚು ಹೇಳ್ತಾ ಇಲ್ಲ ಭಾರತದಲ್ಲಿ ಅವರು ಬರ್ತಾರೆ ಭಾರತದಲ್ಲಿ ಉತ್ತರ ಭಾರತ ಮತ್ತು ಕಲ್ಕತ್ತಾದಲ್ಲಿ ಹೆಚ್ಚು ಅವರಿಗೆ ಸಂಪರ್ಕ ಬರುತ್ತೆ ಆಗಲೇ ಹೇಳಿದಂತೆ ಭಾರತದಲ್ಲಿ ನಡೀತಿದ್ದಂಥ ಸ್ವದೇಶಿ ಮೂಮೆಂಟ್ ಅವರನ್ನು ಆಕರ್ಷಿಸುತ್ತೆ ಆದರೆ ಈ ಸ್ವದೇಶಿ ಮೂಮೆಂಟ್ ಹೆಚ್ಚು ರಾಜಕೀಯ ಸ್ವರೂಪವನ್ನು ಹೊಂದಿದೆಯೇ ಹೊರತು ಇದು ಕಲ್ಚರಲ್ ಸ್ವರೂಪವನ್ನು ಸಾಂಸ್ಕೃತಿಕ ಸ್ವರೂಪವನ್ನು ಹೊಂದಿಲ್ಲ ಅಂತ ಸ್ವಲ್ಪ ಅದ್ರ ಬಗ್ಗೆನೂ ಅವ್ರಿಗೆ ಒಂದು ರೀತಿಯ ಅಸಮಾಧಾನದ ಧೋರಣೆಯೇ ಇರುತ್ತೆ ಅವರ ಆರ್ಟ್ ಆ್ಯಂಡ್ ಸ್ವದೇಶಿ ಪುಸ್ತಕವನ್ನು ಓದಿದ್ರೆ ಅದು ನಮಗೆ ಗೊತ್ತಾಗತ್ತೆ ಅಂದರೆ ಕಲೆಯನ್ನೇ ಕೇಂದ್ರವಾಗಿ ಅಥವಾ ಪ್ರಧಾನವಾಗಿ ಇರಿಸಿಕೊಳ್ಳದೆ ಕೇವಲ ಈ ವಸ್ತುಗಳನ್ನು ಬಳಸಬೇಡಿ ಈ ವಸ್ತುಗಳನ್ನು ಬಳಸಿ ಇದನ್ನು ಕೊಂಡ್ಕೊಳ್ಬೇಡಿ ಇದನ್ನು ಕೊಂಡ್ಕೊಳ್ಳಿ ಅಂತ ಹೇಳಿದ್ರೆ ಸ್ವದೇಶಿ ಆಗೋದಿಲ್ಲ ಅದಿನ್ನು ಆಳವಾದದ್ದು ಅಂತ ಆನಂದ ಸ್ವಾಮಿಗೆ ಆಗ್ಲೇ ಒಂದು ಒಳನೋಟ ಬಂದಿರುತ್ತೆ ಹಾಗಾಗಿ ಈ ಬಳಗದಲ್ಲಿ ಯಾರಾದ್ರೂ ಸ್ವದೇಶಿ ಆಂದೋಲನದ ಕಾರ್ಯಕರ್ತರಿದ್ರೆ ಸ್ವದೇಶಿ ಜಾಗರಣ ಮಂಚ್ ಇತ್ಯಾದಿಯಲ್ಲಿ ಕೆಲಸ ಮಾಡೋರಿದ್ರೆ ದಯಮಾಡಿ ಆನಂದ ಕುಮಾರಸ್ವಾಮಿ ಆರ್ಟ್ ಅಂಡ್ ಸ್ವದೇಶಿ ಅನ್ನುವ ಪುಸ್ತಕವನ್ನ ಓದ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಏನು ರಾಜಕೀಯವನ್ನು ತಿರಸ್ಕರಿಸದ ಆದರೆ ರಾಜಕೀಯವನ್ನು ಮೀರಿದಂತಹ ಒಂದು ಶಾಶ್ವತವಾದ ಭಾರತೀಯ ಮೌಲ್ಯಗಳೇನಿದೆ ಅದು ಕಲೆಯ ಮೂಲಕವೇ ಅಂತಿಮವಾಗಿ ಬಿಂಬಿತವಾಗೋದು ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ಕಲಾವಿದ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಹಿಸ್ ರೈಟಿಂಗ್ಸ್ ಆನ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ ಮ್ಯೂಸಿಕ್ ಆ್ಯಂಡ್ ಲೈಫ್ ದೇರ್ ವರ್ಬಲ್ ಎಲಿಗೆನ್ಸ್ ಅಂಡ್ ಎಮೋಷನಲ್ ವಾಮ್ತ್ ಗೀವ್ ದ ಇಂಪ್ರೆಷನ್ ಆಫ್ ಒನ್ ಹೂ ಹ್ಯಾಡ್ ಫೌಂಡ್ ಹಿಮ್ಸೆಲ್ಫ್ ಫೌಂಡ್ ಹಿಸ್ ಪ್ಲೇಸ್ ಇದು ರೋಜರ್ ಲಿಪ್ಸಿ ಅಂತ ಅವರ ಬಗ್ಗೆ ಅವರ ಲೇಖನಗಳನ್ನು ಎಡಿಟ್ ಮಾಡಿದ್ದಾರೆ ಮತ್ತು ಅವ್ರ ಬಗ್ಗೆ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಅವರು ಹೇಳುವಂಥ ಮಾತು ಅಂದರೆ ಭಾರತದ ಓಡಾಟ ಭಾರತದಲ್ಲಿ ಮಾಡಿದ ಓಡಾಟ ಅವರ ಒಳಗಡೆ ಏನೋ ಒಂದು ಜರುಗಾಟವನ್ನು ಕದಲಾಟವನ್ನು ಒಂದು ಅಲುಗಾಟವನ್ನು ಉಂಟು ಮಾಡಿ ಅವರನ್ನು ಶ್ರೀಲಂಕಾಕ್ಕೆ ಸೀಮಿತವಾದ ವ್ಯಕ್ತಿಯಿಂದ ಅಥವಾ ವಿಜ್ಞಾನಕ್ಕೆ ಬದ್ಧವಾದ ವ್ಯಕ್ತಿಯಿಂದ ಕಲೆಯ ಕಡೆಗೆ ಎಳ್ಕೊಂಡ್ ಬಂತು ಸೆಳೀತು ಅಂತ ನಮಗೆ ಗೊತ್ತಾಗುತ್ತೆ ಒಬ್ಬ ಹವ್ಯಾಸಿಯಂತೆ ಕಲಾವಸ್ತುಗಳನ್ನು ಸಂಗ್ರಹಣ ಮಾಡ್ತಾ ಇರ್ತಾರೆ ಅವರು ಆ ಹಂತದಲ್ಲಿ ಅವರು ರಜಪೂತ್ ಪೇಂಟಿಂಗ್ಸ್ ನ ಬಗ್ಗೆ ಪುಸ್ತಕವನ್ನ ಬರೀತಾರೆ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಇದು ಇಲ್ಲಿ ಹೇಳಬೇಕಾದ ವಿಷಯ ಆನಂದ ಅವರ ಸಾಹಿತ್ಯಕ್ಕೆ ಹೀಗೆ ಬನ್ನಿ ಅಂದ್ರೆ ಭಾರತದ ಕಲೆಯ ಇತಿಹಾಸದಲ್ಲಿ ನೋಡಿ ಸ್ನೇಹಿತರೆ ಕಲೆಯನ್ನ ಬೇರೆ ಬೇರೆ ಹಂತದ ಕಲೆಯಾಗಿ ಬರ್ಕೊಂಡು ಬಂದ್ರು ಅಂದ್ರೆ ಹರಪ್ಪ ಮೊಹೆಂಜೊದಾರ ಕಾಲದ ಟೆರ್ರಾಕೋಟಗಳು ಆಮೇಲೆ ಬಂದಂತ ಮೌರ್ಯರ ಅಥವಾ ಗುಪ್ತರ ಕಾಲದ ಶೈಲಿ ಗಾಂಧಾರ ಶೈಲಿ ಅದು ಮತ್ತೆ ಗ್ರೀಕ್ ರಿಂದ ಬಂತೋ ಅಥವಾ ಭಾರತದಲ್ಲಿ ಭಾರತದಲ್ಲೇ ಒರಿಜಿನಲ್ ಆಗಿ ಆಯ್ತು ಅಂತ ಎರಡು ವಾದ ಇತ್ತು ಆನಂದ್ ಕುಮಾರ್ ಸ್ವಾಮಿ ಅದು ಗ್ರೀಕ್ ರಿಂದ ಬರಲಿಲ್ಲ ಆ ಬುದ್ಧನ ಮೂರ್ತಿಗಳು ಆದರೆ ಅದರ ಒಂದು ವಿನ್ಯಾಸ ಅದರ ಹಾವಭಾವಗಳು ಅದು ಭಾರತದಲ್ಲೇ ಸೃಷ್ಟಿಯಾಗಿದ್ದು ಅಂತ ಒಂದು ಪ್ರತ್ಯೇಕವಾದ ಪುಸ್ತಕವನ್ನೇ ಬರೆದು ಅದು ಗ್ರೇಷಿಯೋ ರೋಮನ್ ಇನ್ಫ್ಲೂಯೆನ್ಸ್ ಅಂತ ಏನಿತ್ತು ಆ ವಾದವನ್ನು ಅವ್ರು ಹೊಡೆದಾಕ್ತಾರೆ ಆದರೆ ಈಗಲೂ ನಮ್ಮ ಕರ್ನಾಟಕವೂ ಸೇರಿದಂತೆ ಆರ್ಟ್ಸನ್ನ ಎಲ್ಲೆಲ್ಲಿ ಹೇಳ್ಕೊಡ್ತಾರೆ ಫೈನ್ ಆರ್ಟ್ಸ್ನ ಅವ್ರು ಇದನ್ನೆಲ್ಲ ಗಂಭೀರವಾಗಿ ಗಮನಿಸದಂತೆ ಕಾಣೋದಿಲ್ಲ ಇದು ನಮ್ಮ ಕಾಲದ ಸಾಂಸ್ಕೃತಿಕ ದುರಂತ ಅವ್ರಿಗೆ ಅನಂತಕುಮಾರ ಸ್ವಾಮಿಯನ್ನ ಇನ್ನೂ ಪರಿಚಯ ಮಾಡಬೇಕಾದ ಅವಶ್ಯಕತೆ ಇದೆ ಮರಳಿ ವಿಷಯಕ್ಕೆ ಬರೋದಾದ್ರೆ ರಜಪೂತ ಪೇಂಟಿಂಗ್ಸ್ ಏನಕ್ಕೆ ಮುಖ್ಯ ಅಂದ್ರೆ ಅದುವರೆಗೂ ಕೂಡ ಈ ರಜಪೂ ಅಂದ್ರೆ ಈ ಇಸ್ಲಾಮಿನ ದಾಳಿಯ ಅಥವಾ ಆಳ್ವಿಕೆಯ ದಾಳಿಯ ಅಥವಾ ಅಲ್ಲ ದಾಳ್ವಿಯ ದಾಳಿಯ ನಂತರದ ಆಳ್ವಿಕೆಯ ಕಾಲದಲ್ಲಿ ಒಂದು ಕಲೆ ಹುಟ್ಟಿತು ಅದರೊಳಗಡೆ ಒಬ್ಬ ರಾಜ ಸಾಮಾನ್ಯವಾಗಿ ಒಂದು ಸೈಡ್ ಫೋಸಲ್ ಇರ್ತಾನೆ ನೀವು ನೋಡಿರ್ಬಹುದು ಅವನು ಕೈನಲ್ಲಿ ಒಂದು ಹೂ ಬಿಟ್ಕೊಂಡಿರ್ತಾನೆ ಒಂದು ಗುಲಾಬಿ ತರ ಅವನು ಯಾರೋ ಒಬ್ಬ ಬಾದಶಹನೋ ಒಬ್ಬ ಮುಸ್ಲಿಂ ರಾಜನೋ ಯಾರೋ ಒಬ್ಬ ಇರ್ತಾನೆ ಅವನನ್ನ ಚಿತ್ರಣ ಮಾಡುವಂತ ರೀತಿಯ ಚಿತ್ರಗಳು ಬಂತು ಮತ್ತಲ್ಲಿ ಕೋರ್ಟ್ ಇರುತ್ತೆ ಅಂದ್ರೆ ರಾಜನ ಆಸ್ಥಾನ ಇರುತ್ತೆ ಆ ಚಿತ್ರಕಲೆಯ ಒಳಗಡೆಯಲ್ಲೇನೆ ಆ ಕಾಲಕ್ಕೆ ಸೇರಿದ ಬೇರೆ ಚಿತ್ರಕಲೆಗಳನ್ನು ಕಲಾ ವಿಮರ್ಶಕರು ಕಲಾ ವಿದ್ವಾಂಸರು ಸೇರಿಸ್ಬಿಟ್ಟಿದ್ರು ಅಂದ್ರೆ ಅದೇ ಟೈಮ್ ಪೀರಿಯಡ್ ಅಲ್ಲಿ ಬರುತ್ತೆ ಇದು ಮುಘಲ್ ಆರ್ಟ್ ಅಂತ ಸೇರಿಸಿದ್ರು ಆನಂದ್ ಕುಮಾರ್ ಸ್ವಾಮಿ ಅದನ್ನ ಸ್ಟಡಿ ಮಾಡಿಬಿಟ್ಟು ಮುಘಲ್ ಆರ್ಟ್ ಅನ್ನೋದು ಆ ಕಾಲದಲ್ಲಿ ಬರುವಂತ ಎಲ್ಲ ಕಲೆಯನ್ನು ಒಳಗೊಳ್ಳುವಷ್ಟು ಬ್ರಾಡ್ ಕ್ಯಾಟಗರಿ ಅಲ್ಲ ವಿಸ್ತಾರವಾದ ಕೆಟಗರಿ ಅಲ್ಲ ಅದು ಅದು ಕೇವಲ ಆ ಕಾಲದ ಕೋರ್ಟ್ ಪೇಂಟಿಂಗ್ ಅಂದ್ರೆ ಅರಮನೆಗೆ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತ ಪೇಂಟಿಂಗು ಅದರ ಆಚೆಯಲ್ಲಿ ಉದಾಹರಣೆಗೆ ರಾಗರಾಗಿಣಿ ಇರಬಹುದು ರಾಗಮಾಲಿಕಾ ಪೇಂಟಿಂಗ್ಸ್ ಇರಬಹುದು ರಾಗರಾಗಿಣಿ ನೀವು ನೋಡೇ ಇರ್ತೀರಾ ಅಂದ್ರೆ ರಾಗ ಮತ್ತು ರಾಗಿಣಿ ಸಂವಾದ ಸಂವಾದಿಯಾದ ರಾಗಗಳೇನಿರ್ತವೆ ಅದನ್ನ ಹೆಣ್ಣಿನಂತೆ ಮತ್ತು ಗಂಡಿನಂತೆ ಮಾಡಿ ಅಥವಾ ರಾಧೆಯಂತೆ ಕೃಷ್ಣನಂತೆ ಇತ್ಯ ಅಥವಾ ಒಂದು ಗಂಡು ಹೆಣ್ಣಿನಂತೆ ಮಾಡಿ ಅವರ ಸರಸ ಸಲ್ಲಾಪಗಳನ್ನ ಒಂದು ಪ್ರಕೃತಿಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿನ್ನೆಲೆಯಲ್ಲಿ ಮಾಡಿರ್ತಾರಲ್ವಾ ಅಲ್ಲೊಂದು ಬೆಟ್ಟ ಇರುತ್ತೆ ಒಂದು ಮರ ಇರುತ್ತೆ ಒಂದು ತುಂಬಾ ಒಂದು ಸೌಮ್ಯವಾದ ಮನಸ್ಸಿಗೆ ಉಲ್ಲಾಸವನ್ನು ಕೊಡುವ ಯಾವ ರಾಜಪ್ರಭುತ್ವದ ಹಂಗೂ ಇಲ್ಲದ ಯಾವ ಬಾದಶಹನೂ ಇಲ್ಲದ ಒಂದು ನಿಸರ್ಗ ಮತ್ತು ಮನುಷ್ಯ ಮತ್ತು ಒಂದು ದೈವಿಕತೆ ಮ್ಯಾನ್ ನೇಚರ್ ಅಂಡ್ ಗಾಡ್ಲಿನೆಸ್ ಅಥವಾ ಡಿವಿನಿಟಿ ಇದರ ಕಾಂಬಿನೇಷನ್ ಇರೋ ಚಿತ್ರ ಅಲ್ಲಿ ಶಿವ ಇರ್ತಾನೆ ಶಿವನ ಮೆರವಣಿಗೆ ಇರುತ್ತೆ ಕೃಷ್ಣನ ರಾಸಲೀಲೆ ಇರುತ್ತೆ ಇದೆಲ್ಲವೂ ರಜಪೂತ್ ಪೇಂಟಿಂಗ್ಸ್ ಅಲ್ಲಿ ಬರುತ್ತೆ ಅದರಲ್ಲೂ ಬೇರೆ ಬೇರೆ ಇದೆ ಹಂತಗಳಿದೆ ಪಹಡಿ ಪೇಂಟಿಂಗ್ಸ್ ಅಂತ ಇದೆ ಕಾಂಗ್ರಾ ಅಂತ ಇದೆ ಇದನ್ನೆಲ್ಲವನ್ನು ಸ್ಟಡಿ ಮಾಡಿಬಿಟ್ಟು ಇದು ಮುಘಲ್ ಆರ್ಟ್ ಗಿಂತ ಪೇಂಟಿಂಗ್ಸ್ಗಿಂತ ಬೇರೆ ಅಂತ ಅವರು ಒಂದು ಪುಸ್ತಕವನ್ನು ಬರೀತಾರೆ ಇದು ಕೂಡ ನಮ್ಮಲ್ಲಿ ಸಾಮಾನ್ಯ ಜನಗಳ ಹಂತದಲ್ಲಿ ಹೆಚ್ಚು ತಿಳುವಳಿಕೆಗೆ ಬಂದಂತೆ ಕಾಣೋದಿಲ್ಲ ಇದೆಲ್ಲ ಒಂದು ಪುಸ್ತಕ ರೂಪದಲ್ಲೇ ಬರೆದಿದ್ದಾರೆ ಅವರು ಆಮೇಲೆ ಅವರು ಬ್ರಿಟಿಷರ ಸಾಮ್ರಾಜ್ಯಶಾಹಿಯನ್ ತನವನ್ನ ವಿರೋಧ ಮಾಡ್ತಾ ಇದ್ರು ಹೀಗಾಗಿ ಅವ್ರ ತಾಯಿನೇ ಬ್ರಿಟಿಷ್ನವರಾದ್ರೂ ಕೂಡ ಅವರು ಬಾ ಇಂಗ್ಲೆಂಡಿನಲ್ಲಿ ನೆಲೆಸ್ಲಿಕ್ಕೆ ಅವ್ರಿಗೆ ಸಾಧ್ಯವಾಗ್ಲಿಲ್ಲ ಯಾಕೆಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಶುರುವಾದಾಗ ಭಾರತ ಮತ್ತು ಶ್ರೀಲಂಕಾಕ್ ಏನ್ ಕೆಲಸ ಅವು ವರ್ಲ್ಡ್ ವಾರ್ ನಲ್ಲಿ ಯಾಕೆ ಭಾಗವಹಿಸ್ಬೇಕು ಅಂತ ಹೇಳಿ ಆನಂದ್ ಕುಮಾರ್ ಸ್ವಾಮಿ ಅದನ್ನು ವಿರೋಧಿಸ್ತಾರೆ ಇದು ಆ ಕಾಲದಲ್ಲಿ ಬಹಳ ಪಾಪ್ಯುಲರ್ ಅಲ್ಲದ ನಿಲುವು ನಾವು ನೆನಪಿಸ್ಕೊಳ್ಳೋದಾದ್ರೆ ಮುಂದೆ ಮಹಾತ್ಮ ಅಂತ ಅನ್ಸ್ಕೊಂಡಂತ ಎಂ ಕೆ ಗಾಂಧಿ ಕೂಡ ಮೊದಲನೇ ವಿಶ್ವ ಯುದ್ಧದಲ್ಲಿ ಅವರು ಬ್ರಿಟಿಷರ ಒಂದು ಯುದ್ಧದ ಪರವಾಗಿಯೇ ಇದ್ದವರು ಅಂತ ಗೊತ್ತಾಗ್ತದೆ ನಮ್ಗೆ ಹೀಗಾಗಿ ಅನಂತ್ ಸ್ವಾಮಿ ಅವರ ಮೇಲೆ ವಿದೇಶಿ ಸರ್ಕಾರದ ಕೆಂಗಣ್ಣು ಬಿತ್ತು ಅವ್ರಿಗೇನು ಆಸೆ ಇತ್ತು ಕನಸಿತ್ತು ಅಂದ್ರೆ ತಾವು ಇದುವರೆಗೂ ಭಾರತದಲ್ಲಿ ಕಲೆಕ್ಟ್ ಮಾಡಿದಂತಹ ಈ ಅಮೂಲ್ಯವಾದ ಕಲಾ ವಸ್ತುಗಳು ಏನಿದಾವೆ ಅವುಗಳನ್ನು ಇಟ್ಕೊಂಡ್ಬಿಟ್ಟು ಬನಾರಸ್ನಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅಥವಾ ಒಂದು ಸಂಸ್ಥೆಯಲ್ಲಿ ಸೇರ್ಕೊಳ್ಬೇಕು ಅಲ್ಲೇ ನೆಲೆಸ್ಬೇಕು ಒಂದ್ ರೀತಿ ಭಾರತದ ಹೃದಯ ಕಾಶಿ ಅನ್ನುವಂತೆ ಅವ್ರ ಮನಸ್ನಲ್ಲಿದ್ದಂತೆ ಕಾಣ್ತದೆ ಅಲ್ಲಿ ಇದ್ದು ನಾನು ಜೀವನವನ್ನ ಇಲ್ಲೇ ನಡೆಸಬೇಕು ಅಂತ ಅವ್ರಿಗಿತ್ತು ಆದ್ರೆ ಆ ಕಾಲದ ಸರ್ಕಾರಿ ವ್ಯವಸ್ಥೆ ಅದಕ್ಕೆ ಅವಕಾಶ ಮಾಡ್ಕೊಳ್ಳಲಿಲ್ಲ ಆದರೆ ಅದ್ರ ಬಗ್ಗೆ ಅವರು ತುಂಬ ಓಪನ್ ಆಗಿ ಹೇಳಿ ಗಲಾಟೆ ಮಾಡೋದು ಆ ರೀತಿ ಮಾಡೋದು ಅವ್ರ ಸ್ವಭಾವ ಇರಲಿಲ್ಲ ಈ ರೀತಿ ಅವರು ಕ್ರೈಸಿಸ್ನಲ್ಲಿದ್ದಾಗ ಅವರ ನೆರವಿಗೆ ಬಂದವರು ಅಮೇರಿಕನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಬೋಸ್ಟನ್ ಮ್ಯೂಸಿಯಂ ಆಫ್ ಫೈನ್ ಆರ್ಟ್ಸ್ನ ಪೋಷಕರಾದಂತಹ ಡೆನ್ಮನ್ ಡಬ್ಲ್ಯೂ ರಾಸ್ ಡೆನ್ಮನ್ ಡಬ್ಲ್ಯೂ ರಾಸ್ ಅವರು ಈ ಆನಂದಕುಮಾರ ಸ್ವಾಮಿಯ ಕಲೆಕ್ಷನ್ ಎಲ್ಲವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇಂಡಿಯನ್ ಆರ್ಟ್ಗೆ ಸಂಬಂಧಪಟ್ಟಂತಹ ಒಂದು ಸಬ್ ಗ್ಯಾಲರಿ ಒಂದು ಉಪವಿಭಾಗವನ್ನೇ ಬೋಸ್ಟನ್ ಮ್ಯೂಸಿಯಂನಲ್ಲಿ ಅವರು ಓಪನ್ ಮಾಡ್ತಾರೆ ನೋಡಿ ಇದೆಷ್ಟು ಇಂಪಾರ್ಟೆಂಟ್ ವಿಷಯ ಅಮೆರಿಕಾದ ಬೋಸ್ಟನ್ನಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ಕಲಾ ವಿಭಾಗ ಅಲ್ಲಿ ಹೋದರೆ ಎಲ್ಲ ಸಿಗತ್ತೆ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಮಾರಕಗಳು ವಿಗ್ರಹಗಳು ಇತ್ಯಾದಿಗಳು ಸಿಗ್ತವೆ ನೋಡಿ ಮತ್ತೆ ಅವರನ್ನೇ ಅಲ್ಲಿ ಕ್ಯುರೇಟರ್ ಮಾಡಿದ್ರು ಅದನ್ನು ನಿರ್ವಹಣೆ ಮಾಡುವ ಮೇಲ್ವಿಚಾರಣೆ ಮಾಡುವ ಕೆಲಸ ಕೂಡ ಬೋಸ್ಟನ್ ಒಳಗಡೆ ಆನಂದ್ ಕುಮಾರ್ ಸ್ವಾಮಿಗೆ ಸಿಕ್ತು ಹೀಗಾಗಿ ಅವರು ಬೋಸ್ಟನ್ಗೆ ಹೋದ್ರು ಹತ್ತೊಂಬತ್ತನೇ ಶತಮಾನದಲ್ಲಿ ವಾಲ್ಡನ್ ಬರೆದಂಥ ಥೊರೋ ಅಥವಾ ಎಮರ್ಸನ್ ಇತ್ಯಾದಿ ಜನಗಳು ಬೋಸ್ಟನ್ ಬ್ರಾಹ್ಮಿನ್ಸ್ ಅಂತಾನೆ ಪ್ರಸಿದ್ಧರು ಅವ್ರು ಆಕ್ಚುಲಿ ಥೊರೋವಿನ ಆ ವಾಲ್ಡನ್ ಎಲ್ರಿಗೂ ಗೊತ್ತಿರೋ ಪುಸ್ತಕನೇ ಅದು ಆ ದೇವು ನರಸಿಂಹಶಾಸ್ತ್ರಿಗಳು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದ್ ನೋಡಿಲ್ಲ ಅಂದ್ರೆ ನೋಡಬಹುದಾದಂತ ಪುಸ್ತಕ ಅಲ್ಲಿಗೆ ಅವರು ಬೋಸ್ಟನ್ ಗೆ ಹೋಗಿ ಸೇರ್ಕೊಂಡ್ರು ಬೋಸ್ಟನ್ ಗೆ ಹೋಗಿದ್ರಿಂದ ಏನಾಯ್ತು ಪರ್ಷಿಯಾದಲ್ಲಿ ಏನ್ ನಡೀತಾ ಇದೆ ಗ್ರೀಕು ಮತ್ತು ಯುರೋಪಿನಲ್ಲಿ ಏನೇನ್ ನಡೀತಾ ಇದೆ ರೋಮನ್ ಎಲ್ಲ ಗಮನಕ್ಕೆ ಬಂತು ಮತ್ತು ಬಹಳ ದೊಡ್ಡ ಲೈಬ್ರರಿ ಇತ್ತು ಬಹಳ ವಿಸ್ತಾರವಾದ ಲೈಬ್ರರಿ ಅದರ ಒಂದು ಉಪಯೋಗ ಸದುಪಯೋಗವನ್ನು ಅವರು ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು ಮತ್ತು ಅವರು ಅದನ್ನು ಗಮನಿಸಿದ್ರು ಮುಂದುವರಿದ ಸೋಕಾಲ್ಡ್ ಮುಂದುವರಿದ ಅಥವಾ ಬಿಳಿಯ ದೇ ಜನಗಳಿರುವ ದೇಶಗಳ ಕಲೆಯನ್ನು ಸಾಹಿತ್ಯವನ್ನು ಅವರ ನಂಬಿಕೆ ಫೇತನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಗೌರವಯುತವಾಗಿ ಅಧ್ಯಯನ ಮಾಡ್ತಿದ್ರೋ ಭಾರತವನ್ನು ಮತ್ತು ಏಷ್ಯಾವನ್ನು ಕುರಿತು ಆ ರೀತಿ ಅಧ್ಯಯನ ಮಾಡ್ತಿರಲಿಲ್ಲ ಮಾಡಿದರೂ ಕೂಡ ಅಲ್ಲೊಂದು ಕುಹಕ ಒಂದು ವ್ಯಂಗ್ಯ ಒಂದು ತಿರಸ್ಕಾರ ಇದೇ ಇರ್ತಾ ಇತ್ತು ಮತ್ತು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕ್ ಬಹಳ ದೊಡ್ಡ ಆ ಕಾಲದ ನಾವು ಕೂಡ ವಿದ್ಯಾರ್ಥಿಗಳಾಗಿದ್ದಾಗ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಯಾರು ಓದ್ತಾ ಇದ್ರೆ ಅವ್ರು ತುಂಬ ಬುದ್ಧಿವಂತರು ಅಂತ ನಂಬಿಕೆ ಇತ್ತು ಆ ಈಗ ಅದು ಪಬ್ಲಿಷ್ ಮಾಡೋದು ನಿಲ್ಸಿದ್ದಾರೆ ಅದು ಆನ್ಲೈನ್ ಇರಬಹುದು ಅದು ಪ್ರಿಂಟೆಡ್ ವರ್ಷನ್ ಇಲ್ಲ ಇವಾಗ ಆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಒಂದು ಪೇಂಟಿಂಗ್ ಅಂತ ತಗೊಳ್ಳಿ ಪ್ರಪಂಚದ ಪೇಂಟಿಂಗ್ ಬಗ್ಗೆ ಒಂದು ಲೇಖನ ಇರುತ್ತೆ ಅಲ್ಲಿ ಭಾರತದ ಬಗ್ಗೆ ಇರ್ತಾನೆ ಇರಲಿಲ್ಲ ಒಂದು ಶಿಲ್ಪಕಲೆ ಅಂತ ತಗೊಳ್ಳಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಅಥವಾ ಬೇರೆ ಬೇರೆ ಸಂಸ್ಕೃತಿಗಳದ್ದು ಪ್ರಾಚೀನ ಭಾರತದ ಇರ್ತಾ ಇರಲಿಲ್ಲ ಇದ್ರೂ ಸುಮ್ನೆ ಒಂದು ಲೈನು ಎರಡು ಲೈನು ಕಾಟಾಚಾರಕ್ಕೆ ಬರೆದು ಮುಂದೆ ಹೋಗ್ತಾ ಇದ್ರು ಆನಂದ್ ಕುಮಾರಸ್ವಾಮಿ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಭಾರತದ ಕಲೆ ಶಿಲ್ಪ ಚಿತ್ರ ಸಂಗೀತ ಎಲ್ಲದರ ಬಗ್ಗೆ ಸಮರ್ಥವಾಗಿ ಲೇಖನಗಳನ್ನು ಬರೆದ್ರು ಇದು ಅವರ ಸಾಹಿತ್ಯದ ಬಹಳ ಮುಖ್ಯವಾದಂತ ಕೊಡುಗೆ ವಿಶ್ವಕೋಶದಲ್ಲಿ ಭಾರತಕ್ಕೆ ಸ್ಥಾನವನ್ನು ಅವರು ತೆಗೆದುಕೊಂಡು ಆ ಬಂದ್ರು ಆಮೇಲೆ ಆನಂದ್ ಸ್ವಾಮಿ ಎಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ರು ಅಂತ ಹೇಳಿದ್ರೆ ಆ ಈ ಕ್ಷೇತ್ರದಲ್ಲಿ ಕಲೆ ಧರ್ಮ ಸಂಸ್ಕೃತಿಯ ಕ್ಷೇತ್ರದಲ್ಲಿ ಇಡೀ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಅದನ್ ರೋಜರ್ ಲಿಪ್ಸಿ ಒಂದ್ ಕಡೆ ಬರೀತಾರೆ ನೈನ್ಟೀನ್ ಸೆವೆಂಟಿ ತ್ರೀನಲ್ಲಿ ನಲ್ಲಿ ಅಂದ್ರೆ ಅಷ್ಟೊತ್ತಿಗೆ ತೀರ್ಕೊಂಡಿದ್ರು ಕಾಲೇಜ್ ಆಫ್ ಆರ್ಟ್ ಅಸೋಸಿಯೇಷನ್ ಆಫ್ ಅಮೆರಿಕಾ ಅದರ ಆಶ್ರಯದಲ್ಲಿ ಭಾರತೀಯ ಕಲೆಯನ್ನು ಕುರಿತಂತ ಒಂದು ವಾರ್ಷಿಕ ಸಭೆಯಲ್ಲಿ ಒಂದು ನಿಯಮವನ್ನು ಜಾರಿಗೆ ತಂದಂತೆ ಏನು ಅಂದ್ರೆ ಯಾವುದಾದ್ರೂ ಒಂದು ವಿಷಯವನ್ನ ಕುರಿತು ಆನಂದ್ ಸ್ವಾಮಿ ಹೇಳಿರುವ ಯಾವುದೇ ಒಂದು ವಿಚಾರವನ್ನು ಒಪ್ಕೊಂಡು ಅಥವಾ ಒಪ್ಕೊಳ್ಳದೆ ಚರ್ಚೆ ಮಾಡಬೇಕು ಅಂತ ಎಲ್ಲ ಸಭೆ ಆರಂಭವಾಗುವುದು ಆನಂದ್ ಸ್ವಾಮಿ ವಿಚಾರದಿಂದನೇ ಅಂದ್ರೆ ಅವರು ಎಷ್ಟು ಡೀಪ್ ಇಂಪ್ಯಾಕ್ಟ್ ಮಾಡಿದ್ರು ಅನ್ನುವುದು ನಮಗೆ ಗೊತ್ತಾಗ್ತದೆ ಆನಂದ್ ಅವರ ಈ ರೀತಿಯ ವಿಷಯಗಳನ್ನ ಮತ್ತೆ ಹೇಳ್ತಾ ಹೋಗ್ಬೋದು ಆದ್ರೆ ಸ್ವಲ್ಪ ಆಳಕ್ಕೆ ಹೋಗಿ ಹೇಳೋದಾದ್ರೆ ಹಿಂದೆ ನಾನೇ ಬರೆದಿದ್ದ ಒಂದು ಮಾತನ್ನು ಬಳಸ್ಕೊಳ್ತಾ ಇದ್ದೀನಿ ಗಂಗೆ ಯಮುನೆ ಸರಸ್ವತಿಗಳಲ್ಲಿ ಮಿಂದಿರುವ ಚಿಂತನೆಗಳಂತೆಯೇ ಯುಪ್ರಿಟಿಸ್ ಟೈಗ್ರಿಸ್ನಲ್ಲೂ ಮಿಂದೆದ್ದ ಹೊಳಹುಗಳು ಅವರ ಒಂದೇ ಲೇಖನದಲ್ಲಿ ಕಾಣಸಿಗುತ್ತವೆ ಅಂದರೆ ಅವರ ಲೇಖನಕ್ಕೆ ಹೀಗೆ ಬನ್ನಿ ಅಂತ ಏನಿದೆ ಟೈಟಲ್ಲು ಸಾಹಿತ್ಯಕ್ಕೆ ಅವರ ಸಾಹಿತ್ಯವನ್ನು ಓದುವಾಗ ಒಂದು ಪ್ಯಾರಾದಲ್ಲಿ ನಿಮ್ಗೆ ಯಾವುದೋ ಗ್ರೀಕರ ವಿಚಾರ ಬರ್ತದೆ ಇನ್ನೊಂದು ಒಳಗಡೆ ರೋಮನ್ ತುಂಬಾ ಸರಳವಾಗಿ ಹೇಳ್ತಾ ಇದ್ದೀನಿ ಅದಿದೇ ಆರ್ಡ್ರಲ್ಲಿ ಬರುತ್ತೆ ನಾನು ಹೇಳ್ತಿಲ್ಲ ಇನ್ಯಾದ್ರೊಳೋ ಕ್ರಿಶ್ಚಿಯನ್ ಚಿಂತನೆ ಬರುತ್ತೆ ಇನ್ನಾದ್ರೊಳೋ ಚೈನೀಸ್ ಬರುತ್ತೆ ಇನ್ಯಾದ್ರಲ್ಲೋ ವೇದಗಳು ಬರುತ್ತೆ ಮುಂದಿನಲ್ಲಿ ಉಪನಿಷತ್ ಬರುತ್ತೆ ಇನ್ನೊಂದ್ರೊಳಗಡೆ ಕುರಾನ್ ಬರುತ್ತೆ ಮತ್ತೆ ಇನ್ನು ಈಗ ನಾವು ಗುರುಸಕ್ಕಾಗದೇ ಇರುವ ಅನೇಕ ಟೆಕ್ಸ್ಟ್ಗಳು ಅವುಗಳದ್ದು ಉಲ್ಲೇಖಗಳು ಬರುತ್ತೆ ಆ ಎಲ್ಲ ಉಲ್ಲೇಖಗಳು ಒಂದಕ್ಕೊಂದು ಜೋಡಿಸ್ಕೊಂಡಿರುತ್ತೆ ಒಂದಕ್ಕೊಂದು ಸೇರ್ಕೊಂಡಿರುತ್ತೆ ಅದೇನೋ ಭಿನ್ನ ಭಿನ್ನವಾಗಿರಲ್ಲ ಅಂದ್ರೆ ಎಲ್ಲ ಕಲ್ಚರ್ಗಳಲ್ಲೂ ಇರುವಂತಹ ಒಂದು ವಿವೇಕದ ವಾಣಿ ಏನಿದೆ ಅದನ್ನ ಅವರು ಹೇಳುವ ಪ್ರಯತ್ನವನ್ನ ಅವರ ಬರವಣಿಗೆಯಲ್ಲಿ ತುಂಬಾ ಆ ಸಮರ್ಥವಾಗಿ ಅವರು ಮಾಡ್ತಾರೆ ಅಂದರೆ ಅವರು ಯಾವುದೇ ಪರಂಪರೆಗಳನ್ನು ಸ್ಥಾಪನೆ ಮಾಡೋದಿಲ್ಲ ಪರಿವರ್ತನೆಯೂ ಮಾಡೋದಿಲ್ಲ ಆದರೆ ಅದನ್ನು ನಮಗೆ ತಲುಪಿಸುವಂತಹ ಆ ಕೆಲಸವನ್ನ ಮಾಡ್ತಾರೆ ಹಾಗೆ ಮಾಡುವಾಗ ಆನಂದ್ ಸ್ವಾಮಿ ಇರುವಂಥ ನಾನು ಅರ್ಥ ಮಾಡಿಕೊಂಡಂತೆ ಇರುವಂತದ್ದು ಎರಡೇ ಮುಖ್ಯವಾದಂತಹ ಪ್ರಭೇದಗಳು ಅಥವಾ ಕ್ಯಾಟಗರಿಗಳು ಇದು ಸಾಂಪ್ರದಾಯಿಕವೇ ಇದು ಆಧುನಿಕವೇ ಸಾಂಪ್ರದಾಯಿಕವಾಗಿದ್ರೆ ಅದನ್ನು ಅವರು ವಿಶೇಷ ಮನ್ನಣೆಯಿಂದ ಗಮನಿಸ್ತಾರೆ ಇದೊಂದು ತುಂಬಾ ಮಜಾ ಇರುವ ವಿಷಯ ಇದು ಇಂಗ್ಲೆಂಡ್ ಅಲ್ಲಿ ಓದಿದ ವ್ಯಕ್ತಿ ಅಮೆರಿಕಾದಲ್ಲಿ ಸೆಟ್ಲ್ ಆದಂತ ವ್ಯಕ್ತಿ ಮಾಡರ್ನಿಟಿಯ ಬಗ್ಗೆ ಅವರು ಆ ಮೋಹವನ್ನ ಆಕರ್ಷಣೆಯನ್ನು ಬೆಳೆಸ್ಕೊಳ್ಳೋದು ಸಹಜವಾಗಿ ಇರಬಹುದಾಗಿತ್ತು ಅಂದ್ರೆ ಸಮಾಜ ದೃಷ್ಟಿ ಸಾಮಾಜಿಕ ಹಿನ್ನೆಲೆಯ ದೃಷ್ಟಿಯಿಂದ ಎರಡನೇದು ಆ ಕಾಲದ ಅಕಾಡೆಮಿ ಕ್ಷೇತ್ರದಲ್ಲಿ ಮಾಡರ್ನಿಟಿಯನ್ನು ಪೋಷಿಸ್ತಾ ಹೋದ್ರೆ ಆ ವೃತ್ತಿಯಲ್ಲಾಗ್ಲಿ ಅಥವಾ ಬೇರೆ ಬೇರೆ ಹಂತಗಳಲ್ಲಾಗ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇತ್ತು ಈಗಲೂ ಕೂಡ ಹಾಗೆ ಅಲ್ವೇ ನೀವೊಂದು ಕಂದ ಪದ್ಯನೋ ಷಟ್ಪದಿನೋ ಪದ್ಯ ಬರೆದ್ರೆ ಯಾರು ನಿಮ್ ಪುಸ್ತಕ ಪಬ್ಲಿಷ್ ಮಾಡಲ್ಲ ನೀವೊಂದು ಯಾವ ಛಂದಸ್ಸು ಇಲ್ಲದೆ ಇರುವಂತ ಉದ್ದುದ್ದ ಪದ್ಯ ಬರೆದ್ರೆ ಪ್ರಜಾವಾಣಿಯಿಂದ ಹಿಡಿದು ಎಲ್ಲ ಪತ್ರಿಕೆಯಲ್ಲೂ ಹಾಕ್ತಾರೆ ನಿಮ್ ಪದ್ಯನ ನೀವು ಬೆಳಗ್ಗೆನೆ ಕವಿ ಆಗ್ಬಿಡ್ತೀರಾ ನೀವು ಆಕ್ಚುಲಿ ಹಂಗಾಗಿ ನೀವು ಕುಮಾರ ವ್ಯಾಸನಂತೆ ಲಕ್ಷ್ಮೀಶ್ನಂತೆ ಅಥವಾ ಪಂಪ್ನಂತೆ ಛಂದಸ್ನಲ್ಲಿ ಬರಿಬೇಕಾಗಿಲ್ಲ ಇದು ಕಲೆಯಲ್ಲೂ ಕೂಡ ಅಂದ್ರೆ ಕಾವ್ಯ ಕಲೆಯಲ್ಲೂ ಬಂದ್ಬಿಟ್ಟಿದೆ ಇವತ್ತು ಹಾಗಾಗ್ಬಿಟ್ಟು ಗಮಕ ಕಲೆ ಏನ್ ಮಹಾ ಬೆಲೆ ಇದೆ ಭಾವಗೀತೆ ಹಾಡೋರಿಗೆ ಜಾಸ್ತಿ ಬೆಲೆ ಇರೋದು ಇನ್ನು ಅವ್ರು ಸಿನಿಮಾ ಹಾಡು ಹಾಡಿದ್ರೆ ಇನ್ನೂ ಜಾಸ್ತಿ ಬೆಲೆ ಬರ್ತದೆ ಈ ಈ ರೀತಿಯ ಒಂದು ಆಧುನಿಕತೆಗೆ ಮಣೆ ಹಾಕುವ ಒಂದು ಪ್ರತಿಷ್ಠೆ ಪದವಿಯನ್ನು ಕೊಡುವುದು ಎಲ್ಲ ಕಡೆ ಬಂದಿದೆ ಇದನ್ ಸೆಡ್ ಕುಮಾರ್ ಸ್ವಾಮಿ ಇದನ್ನ ವಿರೋಧಿಸಿದ್ರು ಅಂದ್ರೆ ತುಂಬಾ ಸಾಮಾನ್ಯವಾದ ಕಳಪೆ ಮಾತಾಗತ್ತೆ ಸೆಟ್ ದೊಡ್ಡದ್ರು ತೀಕ್ಷ್ಣವಾಗಿ ಎದುರಿಸಿದ್ರು ಮುಖಾಮುಖಿಯಾದರೂ ನೋ ಮಾಡ್ರನಿಸಮ್ ಅನ್ನುವುದು ನೀವು ಅನ್ಕೊಂಡಷ್ಟೇನು ಹಿತಕಾರವಾದ್ದಲ್ಲ ಅದು ಅದು ಮನುಷ್ಯ ಹತ್ತು ಸಾವಿರ ವರ್ಷ ಹನ್ನೆರಡು ಸಾವಿರ ವರ್ಷ ಬೆಳೆಸ್ಕೊಂಡು ಬಂದಿರಬಹುದಾದ ಸಕಲ ರೀತಿಯ ಕಲೆ ಚಿಂತನೆ ದರ್ಶನ ಎಲ್ಲವನ್ನು ನುಂಗಿ ಅದನ್ನು ಬುಟ್ಟಿಗೆ ಹಾಕಿ ಅಥವಾ ಅದನ್ನು ಪ್ರಿಮಿಟಿವ್ ಒಂದು ಲೇಖನನೇ ಇದೆ ಅವ್ರದ್ದು ಪ್ರಿಮಿಟಿವ್ ಆರ್ಟ್ ಅಂತ ಪ್ರಿಮಿಟಿವ್ ಅಂತ ಪಕ್ಕಕ್ಕೆ ಹಾಕೋದಾದ್ರೆ ಏನು ಪ್ರಯೋಜನ ಕಲೆಯಲ್ಲಿ ಹಾಗೆ ಪ್ರಿಮಿಟಿವ್ ಅಂತ ಇರೋದಿಲ್ಲ ಕಲೆಯನ್ನ ಒಂದು ಸರ್ಕಲ್ ಹೋಲ್ಸಿದ್ರೆ ಅಂದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಒಂದು ಸರ್ಕಲ್ ಇದೆಯಲ್ಲ ಒಂದು ವೃತ್ತ ಆ ವೃತ್ತಕ್ಕೊಂದು ಕೇಂದ್ರ ಇರುತ್ತೆ ಅದಕ್ಕೆ ಹೋಲಿಸಿದ್ರೆ ಆ ಕೇಂದ್ರದಲ್ಲಿ ನೀವೊಂದು ಡಾಟ್ ಇಟ್ಟು ಒಂದು ಸರ್ಕಲ್ ಎಳಿತೀರಾ ಮತ್ತೆ ಸ್ವಲ್ಪ ವಿಸ್ತಾರ ಮಾಡಿ ಇನ್ನೊಂದು ಎಳಿತೀರಾ ಹಾಗಾಗಿ ಕಲೆಯಲ್ಲಿ ವ್ಯತ್ಯಾಸವಿರಬಹುದಾಗಿರುವುದು ಆ ಸರ್ಕಲ್ನ ಡೈಮೆನ್ಷನ್ನಲ್ಲೇ ಹೊರತು ಅದರ ಸರ್ಕ್ಯುಲಾರಿಟಿಯಲ್ಲಿ ಅಲ್ಲ ಅಂತ ಅಂದ್ರೆ ಅದರ ವೃತ್ತಾಕಾರದಲ್ಲಿ ವ್ಯತ್ಯಾಸ ಇಲ್ಲ ಅದು ವೃತ್ತವೇ ದೊಡ್ಡದನ್ನು ಬರೆದ್ರೂ ವೃತ್ತವೇ ಚಿಕ್ಕದನ್ನು ಬರೆದ್ರೂ ವೃತ್ತವೇ ಅದರ ಗಾತ್ರ ವ್ಯತ್ಯಾಸವಾಗಬಹುದು ಪರಿಧಿ ವ್ಯತ್ಯಾಸ ಆಗಬಹುದು ಆದರೆ ಇದು ವೃತ್ತ ಅಲ್ಲ ಅಂತ ನೀವು ಹೇಳಲಿಕ್ಕೆ ಬರುವುದಿಲ್ಲ ಅಂದ್ರೆ ಈಗ ನಮ್ಮ ಅರ್ಥದಲ್ಲಿ ತಗೊಳ್ಳೋದಾದ್ರೆ ಯಾರೋ ಒಬ್ಬ ಆಫ್ರಿಕಾದಲ್ಲಿ ಒಂದು ಕಲೆ ಇದ್ರೆ ರೆಡ್ ಅಮೇರಿಕನ್ಸಲ್ಲಿ ಒಂದು ಕಲೆ ಇದ್ರೆ ಅಥವಾ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಜಾನಪದ ಕಲೆ ಇದ್ರೆ ಬೆಂಗಳೂರಿನ ದೊಡ್ಡ ಒಂದು ಆಧುನಿಕವಾದ ಕಲಾ ಕೇಂದ್ರದಲ್ಲಿ ಒಂದು ರೀತಿ ಕಲೆಯ ಬಗ್ಗೆ ಅಧ್ಯಯನ ಮಾಡ್ತಿದ್ರೆ ಅಪ್ರಿಷಿಯೇಟ್ ಮಾಡ್ತಿದ್ರೆ ಅವೆರಡರ ನಡುವೆ ಭಿನ್ನತೆ ಇಲ್ಲ ಅಂತ ಆದ್ರೆ ಇವತ್ತು ನಾವು ಅದನ್ನ ತಗೊಂಡ್ಬಿಟ್ಟಿದೀವಿ ಹಳೆಯ ಕಲೆಯನ್ನ ಹಳೇ ಕಾಲದ ಕಲೆಯನ್ನ ಗ್ರಾಮೀಣ ಕಲೆಯನ್ನ ಕಾಡಿನ ಕಲೆಯನ್ನ ಹಳೆಯ ಸಂಸ್ಕೃತಿಗಳ ಕಲೆಯನ್ನ ನಾವು ಸ್ಯಾವೇಜ್ ಅಂತ ಕರಿತೀವಿ ಇದನ್ನೆಲ್ಲ ಬಹಳ ಸಿವಿಲೈಸ್ಡ್ ಅಂತ ಕರಿತೀವಿ ಈ ತರದೊಂದು ಕ್ಯಾಟಗರಿ ಇದೆ ಇವತ್ಕು ಕೂಡ ಇದನ್ ವಿರೋಧ ಮಾಡ್ತಾರೆ ಆನಂದ್ ಕುಮಾರಸ್ವಾಮಿ ಸ್ಯಾವೇಜ್ ಮತ್ತು ಸಿವಿಲೈಸ್ಡ್ ಅಂತ ಮತ್ತು ಮುಂದುವರಿದ ಕಲೆ ಮತ್ತು ಬಹಳ ಹಳೆ ಕಾಲದ ಪ್ರಿಮಿಟಿವ್ ಬಹಳ ಆದಿಮ ಹಂತದ ಕಲೆ ಅನ್ನುವುದು ಸರಿಯಾದಂತಹ ಒಂದು ರೀತಿಯ ಬರವಣಿಗೆ ಅಲ್ಲ ಆ ರೀತಿ ಕ್ರಮ ಅಲ್ಲ ಅನ್ನುವುದು ಆನಂದ್ ಸ್ವಾಮಿಯನ್ನು ಓದುವಾಗ ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಎಲ್ಲ ಸಂಸ್ಕೃತಿಗಳ ಎಲ್ಲ ದೇಶದ ಬುದ್ಧಿವಂತರ ಜ್ಞಾನಿಗಳ ಒಳ್ಳೆ ಕವಿಗಳ ದಾರ್ಶನಿಕರ ಚಿಂತನೆಗಳು ನಿಮಗೆ ಉದ್ದಕ್ಕೂ ಸಿಗ್ತಾ ಇರುತ್ತೆ ಬಹಳ ಸರಳವಾಗಿ ಹೇಳೋದಾದ್ರೆ ನೀವು ಒಂದು ಚಿತ್ರಾನ್ನ ತಿನ್ನುವಾಗ ಅದಕ್ಕೆ ಕಡಲೆಬೇಳೆ ಅಥವಾ ಅದಕ್ಕೆ ಗೋಡಂಬಿ ಅಥವಾ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿದು ಹಾಕಿದ್ರೆ ಕರುವೇನ್ ಸೊಪ್ಪು ಮತ್ತೊಂದು ಎಲ್ಲ ಒಂದೊಂದನ್ನು ತಿನ್ನುವಾಗ ನಿಮ್ ಬಾಯಿಗೆ ಸಿಕ್ಕಿ ಆಸ್ವಾದನೆ ಆಗ್ತಿರುತ್ತೆ ಅದು ಭಿನ್ನ ಭಿನ್ನ ಆಕಾರ ಭಿನ್ನ ಭಿನ್ನ ಟೇಸ್ಟ್ ಅನ್ನು ಕೊಡ್ತಾ ಇರುತ್ತೆ ಒಟ್ಟು ತಿನ್ನುವಂತಹ ಆಹಾರದ ಆಸ್ವಾದನೆಯ ರುಚಿಯನ್ನು ಹೆಚ್ಚು ಮಾಡ್ತಿರುತ್ತೆ ಹೀಗೆ ಲೇಖನ ಅನ್ನುವುದ ಒಂದು ಆಹಾರದಂತೆ ಮುಖ್ಯ ಆಹಾರದಂತೆ ಅದಕ್ಕೆ ಇದೆಲ್ಲವನ್ನು ಅವರು ಜೋಡಿಸ್ತಾ ಹೋಗ್ತಾರೆ ಎಲ್ಲ ಸಂಸ್ಕೃತಿ ಅದನ್ನು ಜೋಡಿಸ್ತಾ ಹೋಗ್ತಾರೆ ಅದನ್ನು ಹೇಗೆ ಅವ್ರು ಪೋಣಿಸ್ತಾರೆ ಪ್ರಾಯ ಬೆಳಗ್ಗೆ ದೇವಾಲಯದಲ್ಲಿ ದೇವಾಲಯಕ್ಕೆ ಹೋಗುವಂತ ಒಬ್ಬ ಮಹಿಳೆ ಒಬ್ಬ ವೃದ್ಧ ಮಹಿಳೆ ಶಿವನಿಗೋ ವಿಷ್ಣುಗೋ ತಾನೇ ಬೇರೆ ಬೇರೆ ಗಿಡಗಳಿಂದ ಹೂವುಗಳನ್ನು ಆಯ್ದು ಅದನ್ನು ಹಾಡು ಹೇಳ್ತಾ ಶ್ಲೋತ್ವ ಮಂತ್ರವನ್ನು ಶ್ಲೋಕವನ್ನು ಅವಳಿಗೆ ಏನ್ ಬರುತ್ತೋ ಅದನ್ನು ಹೇಳ್ಕೊಂಡು ಅವಳು ಆ ಪೋಣಿಸಿ ಒಂದು ತೊಟ್ಟು ನೀರನ್ನು ಕುಡಿದೆ ಆ ದೇವಾಲಯ ಬಾಗಿಲು ತೆಗೆಯೋದೇ ಕಾದಿದ್ದು ಆ ದೇವಾಲಯದ ದರ್ಶನಕ್ಕೆ ಅವಕಾಶ ಆದ ತಕ್ಷಣ ಹೋಗಿ ಆ ದೇವರ ಪಾದಗಳಿಗೆ ಅಥವಾ ಅದಕ್ಕೆ ಅರ್ಪಿಸಿ ಹೇಗೆ ಧನ್ಯತೆಯನ್ನು ಪಡಿತಾಳೋ ಆ ರೀತಿಯ ಒಬ್ಬ ಜ್ಞಾನದ ಉಪಾಸಕನಾಗಿ ಒಂದು ಲೇಖನಗಳ ಮತ್ತು ಗ್ರಂಥಗಳ ಒಂದು ಮಾಲೆಯನ್ನು ಕಟ್ಟಿದವರು ಆನಂದ ಕುಮಾರಸ್ವಾಮಿ ಇದು ನನಗೆ ಅವ್ರ ಬಗ್ಗೆ ಇರುವಂತದ್ದು ಕಲ್ಪನೆ ಪ್ರಾರಂಭದಲ್ಲಿ ಅವರು ಹಿಸ್ಟಾರಿಯನ್ನ ಕೆಲಸ ಮಾಡ್ತಾರೆ ಅಂದ್ರೆ ಕಲೆ ಹೇಗ್ ಬೆಳ್ಕೊಂಡ್ ಬಂತು ಅಲ್ಲೂ ಕೂಡ ಅದರ ಅಂತರಂಗವನ್ನ ಗಮನಿಸ್ತಾರೆ ಆದರೆ ಬರ್ತಾ ಬರ್ತಾ ಈ ಕಲೆಯ ಒಳಗೆ ಇರುವಂತಹ ಸಂಸ್ಕೃತಿ ಇದೆಯಲ್ಲ ಕಲೆ ಅಂದರೆ ಒಂದು ಬಣ್ಣ ಬರೆದ್ರೆ ಒಂದು ಕಲ್ಲಿನಲ್ಲಿ ಕೆತ್ತಿದ್ರೆ ಅದೇ ಕಲೆ ಮತ್ತು ಅದು ಎಷ್ಟನೇ ಇಸ್ವಿಯಲ್ಲಿ ಬಂತು ಅದು ಗುಪ್ತರ ಕಾಲದ್ದ ಹೊಯ್ಸಲ್ ಕಾಲದ್ದ ಅದು ಇನ್ನೊಂದು ಯಾವುದೋ ವಿದೇಶಿ ಕಾಲದ್ದ ಅಂತ ಅದನ್ನು ಗುರುತಿಸಿ ಅದನ್ನು ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕ ಒಂದು ಎರಡು ಮೂರು ನಾಲ್ಕು ಹೀಗೆ ಶತಮಾನಗಳಲ್ಲಿ ವಿಂಗಡಿಸಿ ಒಂದು ಕ್ರೊನಲಾಜಿಕಲ್ ಆಗಿ ಅದನ್ನ ಒಂದು ಲೀನಿಯರ್ ಅಂತ ಕರೀತಾರೆ ಅಂದ್ರೆ ಸರಳ ರೇಖಾತ್ಮಕವಾಗಿ ಒಂದು ಕಲೆಯನ್ನ ಮಂಡಿಸಿದ್ರೆ ಆರ್ಟ್ ಹಿಸ್ಟ್ರಿ ಆಗ್ಬಿಡುತ್ತೆ ಅಂದ್ರೆ ಐದನೇ ಶತಮಾನದಲ್ಲಿ ಭಾರತೀಯ ಕಲೆ ಹೇಗಿತ್ತು ಹತ್ತನೇ ಶತಮಾನದಲ್ಲಿ ಹೇಗಿತ್ತು ಹದಿನೈದರಲ್ಲಿ ಹೇಗಿತ್ತು ಇಪ್ಪತ್ತರಲ್ಲಿ ಹೇಗಿತ್ತು ಈ ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ಬರೆಯೋರ್ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಈ ಸಂಗತಿಯನ್ನ ಕಪಿಲಾ ವಾತ್ಸಾಯನ್ ಅವರು ಮೆಟಫರ್ಸ್ ಆಫ್ ದಿ ಇಂಡಿಯನ್ ಆರ್ಟ್ಸ್ ಅಂಡ್ ಅದರ್ ಎಸ್ಸೆಸ್ ಅನ್ನೋ ಒಂದು ದೊಡ್ಡ ಗ್ರಂಥದಲ್ಲಿ ಗುರುತಿಸ್ತಾರೆ ಆದ್ರೆ ಇನ್ನೊಂದು ರೀತಿಯ ಬರವಣಿಗೆ ಮಾಡಿದವರಿದ್ದಾರೆ ಅದು ಅನಂತ್ ಕುಮಾರ್ ಸ್ವಾಮಿ ಅಂತವ್ರು ಅವರು ಬರೀ ಡೇಟ್ ವೈಸು ಅಂದ್ರೆ ಕಾಲಾನುಕ್ರಮಣಿಕೆಯಲ್ಲಿ ಕಲೆಯ ಇತಿಹಾಸವನ್ನು ಹೇಳುವುದಕ್ಕೆ ಹೇಳಕ್ ಅವ್ರಿಗೆ ಶಕ್ತಿ ಇದೆ ಮತ್ತೆ ಹೇಳಿದ್ದಾನೆ ಅದನ್ನ ಅನೇಕ ಕಡೆ ಅಲ್ಲಿ ನಿಲ್ಲದೆ ಅದರ ಎಸೆನ್ಸ್ ಏನು ಅದರ ಸಾರ ಏನು ಭಾರತೀಯ ಕಲೆ ಕಾಲದಿಂದ ಕಾಲಕ್ಕೆ ಬದಲಾಯ್ತಾ ಶಾಶ್ವತವಾಗಿ ಹಾಗೆ ಉಳ್ಕೊಂತ ಅಂದ್ರೆ ಕಲೆಯ ಒಳಗೆ ಶಾಶ್ವತವಾದ ಯಾವುದು ಯಾವುದು ಸದ್ಯವಾದದ್ದು ಯಾವುದು ಮತ್ತು ಶಾಶ್ವತವಾದ್ಯಾವ್ದು ಸದ್ಯ ಅಂತ ಇವತ್ತು ಒಂದು ಮಾಡ್ತಾರೆ ಇವತ್ತು ಓಣಂನಲ್ಲಿ ಕೂಡ ಸದ್ಯ ಅಂತ ಮಾಡ್ತಾರೆ ಅದ್ ನೆನಪಾಯ್ತು ಸದ್ಯ ಯಾವುದು ಶಾಶ್ವತ ಯಾವುದು ಅಂತ ನೋಡಿದಾಗ ಕಲೆಯ ಶೈಲಿ ಉಂಟಲ್ಲ ಸ್ಟೈಲ್ ಇದೆಯಲ್ಲ ಯಾವುದೋ ಹೊಯ್ಸಲ್ ಸ್ಟೈಲು ಚಾಳುಕ್ಯರ ಸ್ಟೈಲ್ಗಿಂತ ಭಿನ್ನ ಇರಬಹುದು ಅಥವಾ ಚೋಳರದ್ದು ಅಥವಾ ಇನ್ನೊಂದು ಉತ್ತರ ಭಾರತದ ಯಾವುದೋ ಒಂದು ಕಲೆಯ ಶೈಲಿ ವ್ಯತ್ಯಾಸ ಇರಬಹುದು ಆ ಕಲ್ಲಿನ ಸ್ಟ್ರೋಕ್ಸ್ ನಲ್ಲಿ ಅಥವಾ ಪೇಂಟಿಂಗ್ ನ ಸ್ಟ್ರೋಕ್ಸ್ ನಲ್ಲಿ ಅದನ್ನು ಕೆತ್ತುವ ಹದದಲ್ಲಿ ಕೆತ್ತುವ ಮೆಟೀರಿಯಲ್ ವ್ಯತ್ಯಾಸ ಇರ್ಬೋದು ಆ ಮೆಟೀರಿಯಲ್ನ ಒಳಗೆ ಇರುವಂಥ ಸತ್ವ ಇದೆ ಅಲ್ವಾ ಅದು ಅನೂಚಾನವಾಗಿ ಹತ್ತು ಸಾವಿರ ವರ್ಷಗಳಿಂದ ನಡ್ಕೊಂಡು ಬಂದಿರುವ ಸಂಸ್ಕೃತಿಯ ಒಂದು ಅಖಂಡ ಪ್ರವಾಹ ಅಂದರೆ ಕಲ್ಚರ್ ವಿಲ್ ನಾಟ್ ಚೇಂಜ್ ಓನ್ಲಿ ದಿ ಎಕ್ಸ್ಪ್ರೆಷನ್ ಆಫ್ ದಿ ಕಲ್ಚರ್ ಥ್ರೂ ದಿ ಮೀಡಿಯಂ ವಿಲ್ ಚೇಂಜ್ ಆಸ್ ಪರ್ ದಿ ಟೈಮ್ ಲೈನ್ ಇದನ್ನು ಗುರುತಿಸಬೇಕಾದ್ರೆ ಎಂಟದೇ ಬೇಕಾಗತ್ತೆ ಅಂದರೆ ಸಂಸ್ಕೃತಿಯ ಒಳಗಡೆ ಇರುವಂತಹ ಈ ಇನ್ನರ್ ವಾಟರ್ ಇದೆಯಲ್ಲ ಅಂದ್ರೆ ಒಳಗೆ ಹರಿಯುತ್ತಿರುವಂತಹ ಈ ರಸದ ಪ್ರವಾಹ ಏನಿದೆ ಅನುಭವಕ್ಕೆ ಬರುವ ರಸದ ಪ್ರವಾಹ ಏನಿದೆ ಅದು ಗುರುತಿಸಿದ್ರು ಅವರು ಈಗ ಯಾವುದೋ ಒಬ್ಬ ಒಂದು ಕಾಲದಲ್ಲಿ ಸೂರ್ಯನನ್ನೋ ಕಾಳಿಯನ್ನೋ ದುರ್ಗೆಯನ್ನೋ ಅಥವಾ ವಿಷ್ಣುವನ್ನೋ ಕೆತ್ತಬಹುದು ಕಲ್ಲಿನಲ್ಲಿ ಮುಂದಿನ ಇನ್ನೊಂದು ನೂರು ವರ್ಷ ಮುನ್ನೂರು ವರ್ಷದಲ್ಲಿ ಕೆತ್ತಬಹುದು ಹಾವಭಾವಗಳಲ್ಲಿ ವ್ಯತ್ಯಾಸ ಇರಬಹುದು ಮುದ್ರೆಗಳು ಅದೇನೆ ಸ್ವಲ್ಪ ಕೈಯಲ್ಲಿ ಹಿಡಿದಿರುವ ಆಯುಧಗಳ ವಿನ್ಯಾಸದಲ್ಲೂ ಬೇರೆ ಬೇರೆ ಆಗಮ ಗ್ರಂಥಗಳ ಪ್ರಕಾರ ವ್ಯತ್ಯಾಸ ಇರ್ಬೋದು ಶಿವತ್ವ ಹೋಗಲ್ವಲ್ಲ ದುರ್ಗತ್ವ ಹೋಗೋದಿಲ್ವಲ್ಲ ಕೃಷ್ಣತ್ವ ಹೋಗಲ್ಲ ಅಲ್ವಾ ಸರಸ್ವತಿ ತತ್ವ ಹೋಗಲ್ಲ ಅಲ್ವಾ ಆ ಮೂಲ ನೆಲೆ ಅದೇನೆ ಮೂಲ ಕಲೆ ಅದೇನೆ ಅದನ್ನು ತೋರಿಸುವ ಸೊಗಸು ಮಾತ್ರ ಬೇರೆ ಅಂದ್ರೆ ಹೂರಣ ಅದೇ ತೋರಣ ಬೇರೆ ಹೂರಣ ಅದೇನೆ ಈ ಬೇರೆ ಇತಿಹಾಸಕಾರರು ಬ್ರಿಟಿಷ್ ಮತ್ತು ವಿದೇಶಿ ವಿದ್ವಾಂಸರಲ್ಲಿ ತುಂಬಾ ಜನ ಹೊರಗಿನ ತೋರಣವನ್ನು ಬರಿತಾ ಇದ್ರು ಅಂದ್ರೆ ಗುಪ್ತ ಆರ್ಟ್ ಹಿಂಗ್ ಚೇಂಜ್ ಆಗ್ಬಿಡ್ತು ಆಮೇಲೆ ಇನ್ನೊಂದ್ ಕಾಲದ ಆರ್ಟ್ ಈ ತರ ಬದ್ಲಾಗ್ಬಿಡ್ತು ಅಂತ ಹೊರಗಿನ ವ್ಯತ್ಯಾಸಗಳನ್ನ ಅವರು ಗುರುತಿಸ್ತಾ ಇದ್ರು ಅಲ್ಲಿ ಎರಡು ಕಂಬ ಇಡ್ತಿದ್ರು ಈ ಕಾಲದಲ್ಲಿ ಮೂರ್ ಕಂಬ ಇಡ್ತಾರೆ ಅಲ್ಲಿ ಎಂಟು ಕಂಬ ಇಡ್ತಾರೆ ಕಂಬ ಎಷ್ಟಾರು ಇಡ್ಲಿ ಅಂದ್ರೆ ಏನು ಅಂತ ಕಂಬಾ ಏನ್ ಸ್ವಾಮಿ ಕಂಬ ಅಂದ್ರೆ ಋಗ್ವೇದದಲ್ಲಿ ಏನ್ ಹೇಳಿದೆ ಕಂಬ ಅಂದ್ರೆ ಪ್ಲೇಟೋ ಏನ್ ಹೇಳ್ತಾನೆ ಹೆರಾಕ್ಲಿಟಸ್ ಏನ್ ಹೇಳ್ತಾನೆ ಅರಿಸ್ಟೋಫನಿಸ್ ಏನ್ ಹೇಳ್ತಾನೆ ಕಂಬ ಅಂದ್ರೆ ಒಬ್ಬ ಚೈನಿ ತತ್ವಜ್ಞಾನಿ ಏನು ಹೇಳ್ತಾನೆ ಒಂದು ಜಾನಪದ ಹಾಡ್ನಲ್ಲಿ ಏನು ಬರುತ್ತೆ ಯಾವುದೋ ಒಂದು ಜಾನಪದ ಕಥೆನಲ್ಲಿ ಕಂಬದ ಬಗ್ಗೆ ಏನಿದೆ ಅಂತೆಲ್ಲ ನೋಡಿ ಅದನ್ನೆಲ್ಲ ತಮ್ಮ ಲೇಖನದಲ್ಲಿ ಪೋಣಿಸ್ತಾರೆ ಇವರು ಸ್ವಾಮಿ ಹಾಗಾಗಿ ಅದು ಯಾವುದೋ ಒಂದು ರಾಜ್ಯದಲ್ಲಿರುವ ಒಂದು ಕಂಬದ ಬಗ್ಗೆ ಇರುವ ಲೇಖನವಾಗದೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಅದು ಜಗತ್ತಿನಲ್ಲೇ ಇರುವ ಕಂಬಗಳ ಬಗ್ಗೆ ಇರುವ ಲೇಖನವಾಗ್ತದೆ ಅದೊಂದು ಯೂನಿವರ್ಸಲ್ ಆಗಿರೋ ವಿಷಯವಾಗಿ ಅದನ್ನ ಮಾಡ್ಬಿಡ್ತಾರೆ ಅದನ್ನ ಅವರು ಅನಂತ್ ಕುಮಾರಸ್ವಾಮಿ ಅಂದ್ರೆ ನಿಮ್ಮಲ್ಲಿರೋದು ಎಷ್ಟು ಶ್ರೇಷ್ಠವೆಂದ್ರೆ ಅದೆಲ್ಲಾ ಕಡೆ ಇದೆ ಅಂತ ಇದನ್ನ ನಾವು ವ್ಯಂಗ್ಯದ ಮಾತಾಗೂ ತಗೋಬಹುದು ಅನಂತ್ ಸ್ವಾಮಿ ಹಾಗೆ ಹೇಳ್ತಿಲ್ಲ ನಿಮ್ ಸಂಸ್ಕೃತಿ ಎಷ್ಟ್ ದೊಡ್ಡದಂದ್ರೆ ಅಪ್ಪ ಈಚ್ ಕಲ್ಚರ್ ಈಸ್ ಎ ವರ್ಲ್ಡ್ ಕಲ್ಚರ್ ಅಂದ್ರೆ ಯಾವುದೋ ಒಂದು ಸಂಸ್ಕೃತಿ ಇದೆ ಅದು ಆ ಕಾಲದಲ್ಲಿ ಹೇಳೋದಾದ್ರೆ ಕ್ರಿಶ್ಚಿಯನ್ ಸಂಸ್ಕೃತಿ ಇತ್ತು ಇಪ್ಪತ್ತನೇ ಶತಮಾನ ಪ್ರಾರಂಭದಲ್ಲಿ ಅದು ಎಲ್ಲದರ ಮೇಲೆ ತನ್ನನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇತ್ತು ಅದಲ್ಲ ಎಲ್ಲ ಸಂಸ್ಕೃತಿಗಳಲ್ಲೂ ಕೂಡ ವಿಶ್ವ ಸಂಸ್ಕೃತಿಯಾಗುವ ಸಾಧ್ಯತೆಗಳು ಅದರ ಗರ್ಭದಲ್ಲೇ ಇದೆ ಅದನ್ನ ಜನ ಕಂಡುಕೊಂಡಿಲ್ಲ ಅವ್ರಿಗೆ ಆತ್ಮವಿಸ್ಮೃತಿಯಾಗಿದೆ ಕಲಾವಿಸ್ಮೃತಿಯಾಗಿದೆ ಸಂಸ್ಕೃತಿಯ ಮರೆವು ಬಂದಿದೆ ಅನಸ್ ಅನಸ್ತೇಶ್ಯ ಕೊಟ್ಟಂಗೆ ಆಗಿದೆ ಕಲ್ಚರ್ಗೆ ಹೀಗಾಗಿ ನಮ್ಗೆ ಅದು ಮರ್ತೋಗ್ಬಿಟ್ಟಿದೆ ನಮ್ಮ ಸಂಸ್ಕೃತಿ ಅನ್ನೋದು ದೊಡ್ಡದು ಅಂತ ಹೇಳಿ ಇದನ್ನ ಅವರು ಗುರುತಿಸೋದ್ರಿಂದ ಏನಾಯ್ತು ಪ್ರಪಂಚದ ಹಲವಾರು ದೇಶಗಳಿಗೆ ತಮ್ಮ ತಮ್ಮ ಕಲೆಯ ಮೂಲ ಬೇರುಗಳನ್ನ ತಮ್ಮ ತಮ್ಮ ಕಲೆಯ ಮೂಲ ಸತ್ವವನ್ನ ತಿಳ್ಕೊಳಕ್ಕಾಯ್ತು ಅಂದ್ರೆ ಡೀಟೇಲ್ಸ್ ಚೇಂಜ್ ಆಗ್ಬೋದು ಆ ಡೀಟೇಲ್ಸ್ನ ನ ಹಿಂದಿರುವಂತಹ ಆ ಒಂದು ಇದಿದೆಯಲ್ಲ ಒಂದು ಸಾರಾಂಶ ಇದೆಯಲ್ಲ ಅದು ಮಾತ್ರ ಒಂದೇನೆ ಇದನ್ನ ಆನಂದ ಸ್ವಾಮಿ ತುಂಬಾ ವಿಸ್ತಾರವಾಗಿ ವಿಶೇಷವಾಗಿ ಹೇಳ್ತಾರೆ ಆಮೇಲೆ ಆ ಅನಂತ್ ಸ್ವಾಮಿ ಅವ್ರದ್ದು ಇನ್ನೊಂದು ಪುಸ್ತಕದ ಬಗ್ಗೆ ಹೇಳೋದಾದ್ರೆ ಎಸ್ ಎ ಸಿ ನ್ಯಾಷನಲ್ ಐಡಿಯಲಿಸಮ್ ನಾನು ಅವರ ಡ್ಯಾನ್ಸ್ ಆಫ್ ಶಿವಾಗಿ ಬರ್ತೀನಿ ಎಸ್ ಎ ಸಿ ನ್ಯಾಷನಲ್ ಐಡಿಯಲಿಸಂನಲ್ಲಿ ಕೂಡ ಕಲೆ ಅಂದ್ರೆ ಏನು ಭಾರತೀಯ ಅನ್ನುವಂಥ ಒಂದು ಕಲೆಯ ನಮೂನೆಯ ವಿಶೇಷತೆ ಏನು ಸಾಂಸ್ಕೃತಿಕ ರಾಷ್ಟ್ರೀಯತೆ ಅವಾಗಲೇ ಹೇಳದ್ನಲ್ಲ ಅದು ಪೊಲಿಟಿಕಲ್ ನ್ಯಾಷನಲಿಸಮ್ ಅಲ್ಲ ಕಲ್ಚರಲ್ ನ್ಯಾಷನಲಿಸಮ್ ಅಂದ್ರೆ ಏನು ಅದನ್ನ ಅವರು ಬರೀತಾರೆ ಬಹಳ ತುಂಬಾ ಮುಖ್ಯವಾಗಿ ಅವ್ರು ಹೇಳೋದು ಏನಂದ್ರೆ ಸೌಂದರ್ಯ ಅಂದ್ರೆ ಏನು ಅಂತ ಚರ್ಚೆ ಮಾಡ್ತಾರೆ ಬ್ಯೂಟಿ ಅಂದ್ರೆ ಏನು ಅಂತ ಹೇಳಿ ಚರ್ಚೆ ಮಾಡ್ತಾರೆ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್ ಇತ್ಯಾದಿ ಮಾತು ನಾವು ಕೇಳಿರ್ತೀವಿ ಅವ್ರು ಹೇಳೋದು ನಮ್ಮನೇಲಿರುವಂತ ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬಂದಿರುವಂಥ ಎಲ್ಲ ಪೀಠೋಪಕರಣಗಳನ್ನ ಅಥವಾ ಪೇಂಟಿಂಗ್ ಅನ್ನ ಅಥವಾ ಮನೆಯ ಅಲಂಕಾರವನ್ನ ಎಲ್ಲವನ್ನೂ ವ್ಯತ್ಯಾಸ ಮಾಡಿ ಯಾವ್ದೋ ಅವತ್ತಿನ ಕಮರ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಒಂದು ಹೋದ್ರೆ ಇವತ್ತಿನ ಲೆಕ್ಕ ಅವೆನ್ಯೂ ರೋಡ್ ಅಲ್ಲೋ ಅಥವಾ ಯಾವ್ದೋ ಒಂದು ರಸ್ತೆಗೋ ಹೋದ್ರೆ ಅಲ್ಲೆಲ್ಲ ಒಂದಷ್ಟು ಸಿಗತ್ತೆ ವಸ್ತುಗಳು ಅದು ಎಲ್ಲೆಲ್ಲಿಂದನೋ ಮಾಡಿರ್ತಾರೆ ಯಾವ್ಯಾವ್ದೋ ದೇಶಗಳು ಯಾವ್ಯಾವ್ದೋ ಸಂಸ್ಕೃತಿಯಲ್ಲಿ ಮಾಡಿರ್ತಾರೆ ಎಲ್ಲವನ್ನು ಎತ್ಕೊಂಡು ಬಂದು ನಮ್ಮನೆ ಡ್ರಾಯಿಂಗ್ ರೂಮ್ ಅಲ್ಲಿ ಹಾಕಿಬಿಡೋದು ನಮ್ಮನೆ ಡ್ರಾಯಿಂಗ್ ರೂಮ್ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸ್ಬೇಕು ಅಂತಾನೆ ಅವ್ರ ಲೇಖನಗಳನ್ನ ಅನಂತ್ ಸ್ವಾಮಿ ಬರೀತಾರೆ ಇಮಿಟೇಷನ್ ಮಾಡಕ್ ಹೋಗ್ಬಾರ್ದು ಅಂತ ಬೇರೆ ದೇಶದ ಕಲೆಗಳನ್ನ ಅನಾಮತ್ತಾಗಿ ಎತ್ಕೊಂಡ್ ಬಂದು ನಮ್ದನ್ನೆಲ್ಲ ಪಕ್ಕಕ್ಕೆ ಹಾಕೋದಿದೆಯಲ್ಲ ಇದು ಸರಿ ಇಲ್ಲ ಇದು ಅಂತ ಹೇಳ್ತಾರೆ ಇಂಡಿಯಾ ಅವ್ರದೇ ಮಾತು ವಲ್ಗರೈಸಡ್ ಬೈ ಮಾಡರ್ನ್ ಎಜುಕೇಶನ್ ಮಾಡರ್ನ್ ಎಜುಕೇಶನ್ ಇಂದ ವಲ್ಗರೈಸ್ಡ್ ಆಗಿದೀವಿ ನಾವು ಬೈ ದಿ ಐ ಅಂದ್ರೆ ವಲ್ಗರ್ ಅಂದ್ರೆ ಫ್ರೆಂಚ್ ನಲ್ಲಿ ಎರಡನೇ ದರ್ಜೆ ಅಂತ ಅರ್ಥ ಇದೆ ಫ್ರೆಂಚ್ ಭಾಷೆ ಅಂಡ್ ಬೈ ದ ಐಡಿಯಲ್ಸ್ ಆಫ್ ಮಾಡರ್ನ್ ಕಮರ್ಷಿಯಲಿಸಂ ಇವಾಗ ಎಲ್ಲವೂ ವಾಣಿಜ್ಯದ ರೂಪದಲ್ಲಿ ಬರಬೇಕು ವ್ಯಾಪಾರಿ ಸರಕಿನ ರೂಪದಲ್ಲಿ ಬರಬೇಕು ವಿಲ್ ನೆವರ್ ಕಾಂಪನ್ಸೇಟ್ ಹ್ಯುಮ್ಯಾನಿಟಿ ಫಾರ್ ಇಂಡಿಯಾ ವಿತ್ ಇಟ್ಸ್ ನಾಲೆಡ್ಜ್ ಆಫ್ ಬ್ಯೂಟಿ ನಮ್ಮಲ್ಲಿ ಒಂದು ಭಾರತ ಇತ್ತು ಅದು ಜ್ಞಾನದ ಸೌಂದರ್ಯದಿಂದ ಕೂಡಿದ ದೇಶ ಬರೇ ಸೌಂದರ್ಯವಲ್ಲ ಅದು ಫಿಸಿಕಲ್ ಬ್ಯೂಟಿ ಅಲ್ಲ ಅದು ಅದು ಇಂಟೆಲೆಕ್ಚುವಲ್ ಬ್ಯೂಟಿ ಅಲ್ಲ ಅದು ನಾಲೆಡ್ಜ್ ಜ್ಞಾನದಿಂದ ಅರಿವಿನಿಂದ ಬಂದಿರುವಂಥ ಒಂದು ತಿಳುವಳಿಕೆ ಅಂದ್ರೆ ನಾವು ತುಂಬಾ ತಿಳುವಳಿಕಸ್ಥ ವ್ಯಕ್ತಿಯನ್ನು ನೋಡಿದ್ರೆ ಹೇಳ್ತೀವಲ್ವಾ ಅವ್ರ ಮುಖದಲ್ಲಿ ಏನು ತೇಜಸ್ಸಿದೆ ಅವರು ಎಷ್ಟು ಕಾಂತಿಯಿಂದ ಕೂಡಿದ್ದಾರೆ ಅಂತ ಹೇಳ್ತೀವಲ್ವ ಅದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅದು ಬಿಡಬಾರ್ದು ಅಂತ ಅಂದ್ರೆ ನಿಮ್ಮ ಕಲೆಯಲ್ಲಿ ಬರೀ ಸೌಂದರ್ಯವಿದ್ರೆ ಸಾಲದು ಅದು ಜ್ಞಾನದಿಂದ ಉತ್ಪನ್ನವಾದ ಸೌಂದರ್ಯವಾಗಿರಬೇಕು ನೋಡಿ ಹಾಗಿದೆಯಾ ನಮ್ಮನೆ ಡ್ರಾಯಿಂಗ್ ರೂಮು ಹಾಗಿದೆಯಾ ನಮ್ಮನೆ ಟಿ ವಿ ಸುತ್ತಮುತ್ತ ಗೊತ್ತಾಗ್ತದೆ ಎಷ್ಟು ನಾವು ಪಾಶ್ಚಾತ್ಯೀಕರಣಗೊಂಡಿದ್ದೀವಿ ಆಧುನಿಕ ಭಾರತ ಅಶ್ಲೀಲೀಕರಣಗೊಂಡಿದೆ ಎರಡನೇ ದರ್ಜೆಗುಳ್ ಇಳಿದಿದೆ ಅನ್ನುವ ಕ್ರೋಧ ಸಿಟ್ಟು ಭಯಂಕರ ಸಿಟ್ಟು ಈ ಲೇಖನದ ಉದ್ದಕ್ಕೂ ಕಂಡು ಬರುತ್ತೆ ಉದಾಹರಣೆಗೆ ಪ್ರವಾಸೋದ್ಯಮಕ್ಕೋಸ್ಕರವಾಗಿಯೇ ಕಲೆಯನ್ನು ವ್ಯಭಿಚಾರ ಕೇಳಿಸೋದು ನೀರಿನ ಹೂಜಿ ಇರೋ ಜಾಗದಲ್ಲಿ ಎಣ್ಣೆ ಟಿನ್ಗಳನ್ನು ತಂದಿಡೋದು ನೆಲದ ಹಾಸಿಗೆಗೆ ಗ್ಯಾಲ್ವನೈಸ್ಡ್ ಆಗಿರುವ ಜಿಂಕ್ ಬಳಕೆ ಯುರೋಪಿಯನ್ನರ ಉಡುಪನ್ನು ನಕಲು ಮಾಡೋದು ಕಡಲಿನ ಬದಿಯಲ್ಲಿ ಇರುವಂತಹ ಅಂದರೆ ಬೀಚ್ಗಳಲ್ಲಿರುವ ಪ್ರವಾಸಿ ಗೃಹಗಳ ಶೈಲಿಯಲ್ಲಿ ಶೈಲಿಯಂತೆ ಕತ್ತರಿಸುವಂತ ಕತ್ತರಿಸಿಟ್ಟಿರುವಂತಹ ಗಾಜಿನ ಶ್ಯಾಂಡೇರ್ಗಳನ್ನು ಬಳಸಿರುವಂಥ ಮನೆಗಳು ಎಲ್ಲೋ ನೋಡೋದು ಬೀಚ್ ಹತ್ರ ಒಂದು ಮನೆ ಇದೆ ಅದೇ ತರ ನಮ್ಮ ಮನೆ ಇಲ್ಲಿ ಅಂತ ಆಮೇಲೆ ಮನೆಯಲ್ಲಿ ಚೀನಿ ನಾಯಿಗಳನ್ನ ಅಂದ್ರೆ ನಿಜವಾದ ನಾಯಿಗಳಲ್ಲ ಚೀನಿ ನಾಯಿಗಳ ಆಕೃತಿಗಳನ್ನ ಇಟ್ಕೊಳ್ಳೋದು ಪಿಂಗಾಣಿಯಲ್ಲಿ ಇತ್ಯಾದಿ ಹಿಂದೆ ಪೋರ್ಸಲಿನ್ನಲ್ಲಿ ಸೆರಾಮಿಕ್ಸ್ ನಲ್ಲಿ ಕೃತಕವಾದ ಹೂವುಗಳನ್ನು ಮನೆಯಲ್ಲಿ ಇಡೋದು ಹಾರ್ಮೋನಿಯಂ ನಿಂದ ಹಿಡಿದು ಗ್ರಾಮಫೋನ್ ತನಕ ಎಲ್ಲವನ್ನೂ ಮನೆಯಲ್ಲಿ ಇಟ್ಕೊಳ್ಳೋದು ಹಾರ್ಮೋನಿಯಂ ಬಗ್ಗೆನೂ ತುಂಬಾ ಸಿಟ್ಟು ಅವ್ರಿಗೆ ಗ್ರಾಮಫೋನ್ ಬಗ್ಗೆನೇ ಒಂದು ಲೇಖನ ಬರೆದಿದ್ದಾರೆ ಗ್ರಾಮಫೋನ್ ನಿಂದ ಏನೇನು ಸಮಸ್ಯೆ ಉಂಟಾಯಿತು ಕಲೆಗೆ ಅಂತ ಬರೀತಾರೆ ಅದನ್ನು ದಿವಾಕರ್ ಎಸ್ ದಿವಾಕರ್ ಕನ್ನಡದ ಸಣ್ಣ ಕಥೆಗಾರ ಅನುವಾದ ಮಾಡಿದ್ದಾರೆ ಅಂದ್ರೆ ನಮಗೆ ಯಾವುದೋ ದೆವ್ವ ಹೊಕ್ಕಿದೆ ಅಂತ ಹೇಳ್ತಾರೆ ಅನಂತಕುಮಾರಸ್ವಾಮಿ ಪಶ್ಚಿಮದ ಅಥವಾ ಎಲ್ಲವನ್ನೂ ತಂದು ಮನೆಯಲ್ಲಿ ಸುರ್ಕೊಳ್ಳುವ ಒಂದು ದೆವ್ವ ಹತ್ತಿದೆ ಹಾಗಾಗಿ ಈಗ ನಮಗೆ ಇರುವಂತ ಉತ್ ನಮಗೆ ಇರ್ ದಾರಿ ರಾಜಕೀಯದ ಮೂಲಕ ಬಿಡುಗಡೆ ಇಲ್ಲ ಕೇವಲ ಆರ್ಥಿಕವಾದ ಪುನರುತ್ಥಾನದಿಂದ ಬಿಡುಗಡೆ ಇಲ್ಲ ನಮ್ಮ ದೇಶಕ್ಕೆ ನಮಗೆ ಆಗುವುದು ಕಲೆಯಿಂದ ಪುನರುತ್ಥಾನ ಆಗಬೇಕು ಭಾರತದ ಪುನರುತ್ಥಾನವಾಗುವುದು ರೀಜನರೇಷನ್ ಆಫ್ ಇಂಡಿಯಾ ಥ್ರೂ ಆರ್ಟ್ ಇದು ಇವತ್ತಿನ ಉಪನ್ಯಾಸದ ಒನ್ ಆಫ್ ದಿ ಅವೇ ಗಮನಿಸಬೇಕಾಗಿರುವಂಥದ್ದು ಭಾರತವನ್ನು ಮೇಲೆತ್ತಬೇಕು ಅಂತ ಇವತ್ತು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರಲ್ವಾ ಸರ್ಕಾರದ ಹಂತದಲ್ಲೂ ಮಾಡ್ತಿದ್ದಾರೆ ಒಂದು ಸಾಮಾಜಿಕ ಹಂತದಲ್ಲೂ ಕಲೆಯ ಹಂತದಲ್ಲೂ ಬೇರೆ ಬೇರೆ ಚಟುವಟಿಕೆಯಲ್ಲಿ ಮಾಡ್ತಿದ್ದಾರೆ ಆದರೆ ಅದಕ್ಕೆ ಆಧಾರ ಶಿಲೆ ಯಾವುದು ಫೌಂಡೇಶನ್ ಸ್ಟೋನ್ ಯಾವುದು ಓಕೆ ಯು ವಾಂಟ್ ಟು ಅಪ್ಲಿಫ್ಟ್ ಇಂಡಿಯಾ ಯು ವಾಂಟ್ ಟು ಮೇಕ್ ಇಂಡಿಯಾ ಎ ಬೆಟರ್ ಕಂಟ್ರಿ ಯು ವಾಂಟ್ ಟು ರೀಜನರೇಟ್ ಇಂಡಿಯಾ ಬಟ್ ಬೇಸ್ಡ್ ಆನ್ ವಾಟ್ ಅವ್ರು ಹೇಳೋದು ಬೇಸ್ಡ್ ಆನ್ ಆರ್ಟ್ ಅಂತ ಪ್ರಾರಂಭದಲ್ಲಿ ಅವರು ಆರ್ಟ್ ಅಂತ ಏನ್ ಹೇಳ್ತಿದ್ರು ಆ ಜಾಗದಲ್ಲಿ ಅವ್ರಿಗೆ ವಯಸ್ಸಾಗಿ ಇನ್ನಷ್ಟು ಅಧ್ಯಯನ ಮಾಡ್ತಾ ಮಾಗ್ತಾ ಹೋಗಿ ಕಲೆಯ ಅಧ್ಯಯನ ಕಲೆಯ ಉಪಾಸನೆಯಾಗಿ ಅಂದ್ರೆ ಕಲಾ ಅಧ್ಯಯನ ಮಾಡ್ತಿದ್ದವರು ಕಲೆಯನ್ನೇ ಒಂದು ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಆ ಕಲೆಯ ಜಾಗದಲ್ಲಿ ಧರ್ಮ ಮತ್ತು ದರ್ಶನ ಅದು ಕೂಡ ಬಂದು ಸೇರ್ಕೊಳ್ತು ಇದು ಆನಂದಕುಮಾರ ಸ್ವಾಮಿಯಲ್ಲಿ ಉಂಟಾದಂತಹ ಬದಲಾವಣೆ ಅದರ ಒಂದು ಬಹಳ ದೊಡ್ಡ ಆ ಸ್ವರೂಪ ನಿಮಗೆ ಕಾಣಿಸುವಂತದ್ದು ಅವರ ತುಂಬಾ ಪ್ರಸಿದ್ಧವಾದ ಲೇಖನ ಡ್ಯಾನ್ಸ್ ಆಫ್ ಶಿವ ಲೇಖನದಲ್ಲಿ ನಿಮಗೆ ಅದು ಕಂಡು ಬರುತ್ತೆ ಮತ್ತೆ ಅದಲ್ದೇನು ಇನ್ನೂ ಅನೇಕ ಆ ಲೇಖನಗಳನ್ನ ಪುಸ್ತಕಗಳನ್ನ ಆನಂದ್ ಸ್ವಾಮಿ ಬರೆದಿದ್ದಾರೆ ನನಗೆ ಸ್ವಲ್ಪ ಅದು ಕಷ್ಟ ಹೇಗೆ ಅದನ್ನು ಹೇಳುವುದು ನಲವತ್ತೈದು ಐವತ್ತು ನಿಮಿಷದ ಅವಧಿಯಲ್ಲಿ ಅಂತ ಹೇಳಿಬಿಟ್ಟು ಆನಂದ್ ಸ್ವಾಮಿಯ ಡ್ಯಾನ್ಸ್ ಆಫ್ ಶಿವಾಗ ನಾನು ಸೀಮಿತ ಮಾಡಿಕೊಂಡ್ರೆ ಸಾಕು ಅಂತ ಅನ್ಸತ್ತೆ ಅದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಸಾರಾಂಶ ಹೇಳಿ ಆ ಡ್ಯಾನ್ಸ್ ಆಫ್ ಶಿವ ಅನ್ನುವುದು ಕುಮಾರ್ ಸ್ವಾಮಿಯವರ ಒನ್ ಆಫ್ ದಿ ಕ್ಲಾಸಿಕ್ ವರ್ಕ್ಸ್ ಅಂದರೆ ಅವರ ಎಲ್ಲ ಬರವಣಿಗೆಗಳು ನಲವತ್ ನಲವತ್ತೈದರಷ್ಟು ಪುಸ್ತಕಗಳಿದ್ದಾವೆ ಒಂದು ಸಾವಿರಕ್ಕಿಂತಲೂ ಹೆಚ್ಚಿನ ಲೇಖನಗಳು ಇದ್ದಾವೆ ಅದರೊಳಗೆ ಅವರಿಗೆ ಬರುವಂಥ ಹಲವಾರು ವಿದೇಶಿ ಭಾಷೆಗಳು ಹಲವಾರು ಪ್ರಾಚೀನ ಭಾಷೆಗಳು ಭಾರತದ್ದೇ ಆಗಿರುವ ಸಂಸ್ಕೃತ ಪ್ರಾಕೃತ ಹಿಂದಿ ತಮಿಳು ತುಂಬ ಅಗಾಧವಾದ ಪಾಂಡಿತ್ಯ ವಿಸ್ತಾರವಾದ ಓದು ಒಂದು ಖಚಿತವಾದ ನೆನಪು ಇಂಥ ಪದ್ಯ ಇಂಥ ಶ್ಲೋಕ ಇಂಥ ಸಾಲು ಅಂತ ಕೋಟ್ ಮಾಡ್ತಾರೆ ಅವ್ರ ಪುಸ್ತಕದಲ್ಲಿ ಅದನ್ನು ಓದುವುದೇ ಒಂದು ಆನಂದ ಅದನ್ನು ಓದುವುದೇ ಒಂದು ಭವ್ಯವಾದ ಸಂಗೀತ ಕಚೇರಿಯನ್ನು ಕೇಳಿಸ್ಕೊಂಡಂತೆ ಅಂತ ನನ್ನ ಅನುಭವ ಅದ್ರೊಳಗೆ ವಿದ್ವಾಂಸರಿಗೆ ಓದಿ ಜೀರ್ಣಿಸಿಕೊಳ್ಳಲು ಕಷ್ಟವಾದ ಲೇಖನಗಳೇ ತುಂಬಾ ಇದ್ದಾವೆ ಯಾಕೆ ಅಂದ್ರೆ ವಿಷಯ ವಿಷಯ ಅಷ್ಟು ದೊಡ್ಡದಿದೆ ಆದ್ರೆ ನಾನು ಇದನ್ನ ಯಾರಿಗೂ ಗಾಬರಿಗೊಳಿಸಲು ಹೇಳ್ತಿಲ್ಲ ಖಂಡಿತ ಓದ್ಬೋದು ಆನಂದ್ ಕುಮಾರಸ್ವಾಮಿಯನ್ನ ಅಹ್ ಯಾಕೆಂದ್ರೆ ಕುಮಾರ್ ಕುಮಾರಸ್ವಾಮಿ ಬರವಣಿಗೆ ಕೂಡ ನಮ್ಮ ಒಂದು ಅಹ್ ಏನ್ ಹೇಳೋಣ ಒಂದು ಆರಾಧನೆಯಿಂದ ಅಥವಾ ಅಧ್ಯಯನದ ಅನುಸಂಧಾನದಿಂದ ನಾವು ಅದನ್ನ ಜೀರ್ಣಿಸ್ಕೊಳ್ಬಹುದು ಅದೇ ತುಂಬಾ ಕಾಲ ಬೇಕು ತುಂಬಾ ಕಾಲ ಬೇಕು ಅದಕ್ಕೆ ಅದಂತೂ ನಿಜ ಆದ್ರೆ ಮೊದಲು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೋಬಹುದು ಆ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ ಇಟ್ಕೋಬಹುದು ಆ ಲೇಖನಗಳನ್ನ ಎತ್ತಿಟ್ಕೋಬಹುದು ಅದನ್ನ ನಿಧಾನಕ್ಕೆ ಓದ್ತಾ 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 ಅದರಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಂಡ್ರೆ ಅದೇ ತಮ್ಮ ದಾರಿಯನ್ನ ತೋರಿಸುತ್ತೆ ಕೆ ಎಸ್ ನರಸಿಂಹಸ್ವಾಮಿ ಹೇಳ್ತಾರಲ್ಲ ಹಾಡೆ ಹಾದಿಯ ತೋರಿತ್ತು ಅಂತ ಆ ಹಾಡೆ ನಿಮಗೆ ದಾರಿ ತೋರಿಸುತ್ತೆ ಅನಂತಕುಮಾರ ಸ್ವಾಮಿ ಬರವಣಿಗೆಯನ್ನು ಓದಕ್ಕೆ ಏನ್ ಓದ್ಬೇಕು ಅಂದ್ರೆ ಅನಂತಕುಮಾರ ಸ್ವಾಮಿಯೇ ಓದ್ಬೇಕು ಸ್ವಾಮಿ ಬಗ್ಗೆ ಬರೆದಿದ್ದು ಓದ್ಬಹುದು ಪ್ರಾರಂಭದಲ್ಲಿ ಆದ್ರೆ ಅವ್ರ ಬರವಣಿಗೆಯನ್ನೇ ಓದ್ತಾ ಹೋದಾಗ ಅಲ್ಲೇ ತಿಣುಕ್ತಾ ಇದ್ರೆ ಅಲ್ಲೇ ಒಂದ್ ದಾರಿ ಸಿಗತ್ತೆ ಆನಂದ್ ಕುಮಾರ್ ಸ್ವಾಮಿಯವರ ಡ್ಯಾನ್ಸ್ ಆಫ್ ಶಿವಾದಲ್ಲಿ ಅವ್ರು ಬರೆದಿರುವಂತಹ ಲೇಖನಗಳು ಹೀಗಿದೆ ಮಾನವನ ಅಭ್ಯುದಯ ಕಲೆ ಮತ್ತು ಐತಿಹಾಸಿಕತೆಯ ಪ್ರಶ್ನೆ ಕಲಾ ಸಿದ್ಧಾಂತ ಸೌರ ಸೌಂದರ್ಯದ ಸ್ಥಿತಿ ಬೌದ್ಧರ ಆರಂಭಿಕ ಚಿಂತನೆ ಶಿವತಾಂಡವ ನಾದಾಂತ ಭಾರತದ ಪ್ರತಿಮೆಗಳು ಭಾರತೀಯ ಸಂಗೀತ ಭಾರತೀಯ ಸ್ತ್ರೀ ಸಹಜ ತತ್ವ ಬಂಧುತ್ವ ಫ್ರೆಡ್ರಿಕ್ ನೀಶೆ ಚಿಂತನೆ ಯುವ ಭಾರತ ಸ್ವಭಾವ ಸ್ವಧರ್ಮ ಕ್ರಿಯೆ ಇತ್ಯಾದಿಗಳು ಇದಾವೆ ಇದರ ಮೊದಲನೇ ಲೇಖನ ಇದೆಯಲ್ಲ ಅದು ವಾಟ್ ಹ್ಯಾಸ್ ಇಂಡಿಯಾ ಕಾಂಟ್ರಿಬ್ಯೂಟೆಡ್ ಟು ಹ್ಯೂಮನ್ ವೆಲ್ಫೇರ್ ಅದು ಒಂದು ಹೆಬ್ಬಾಗಿಲು ಆನಂದ್ ಕುಮಾರಸ್ವಾಮಿಯವರ ಡ್ಯಾನ್ಸ್ ಆಫ್ ಶಿವ ಅನ್ನುವ ಒಂದು ದೊಡ್ಡ ಕೋಟೆಗೆ ಒಂದು ಹೆಬ್ಬಾಗಿಲು ಅಥವಾ ಒಂದು ದೇವಾಲಯಕ್ಕೆ ಒಂದು ಹೆಬ್ಬಾಗಿಲು ಅದರೊಳಗಡೆ ಅವರು ಏನು ಹೇಳ್ತಾರೆ ಈ ಪ್ರಪಂಚದ ನಾಗರಿಕತೆಗೆ ಎಲ್ಲ ಸಭ್ಯ ನಾಗರಿಕತೆಗಳು ತಮ್ಮದೇ ಆಗಿರುವ ಕೊಡುಗೆಗಳನ್ನು ಕೊಟ್ಕೊಂಡು ಬಂದಿವೆ ಈಗ ಭಾರತ ಭಾರತ ಕೊಡಬೇಕಾದಂಥ ಕೊಡುಗೆ ಏನು ಅಂತ ಅವರು ನೋಡ್ತಾರೆ ಅದರಲ್ಲಿ ಹುಡುಕ್ತಾರೆ ಅದರಲ್ಲಿ ತೋರಿಸ್ತಾರೆ ಭಾರತದ ಇಡೀ ಭಾರತ ಅಂದರೆ ಏನಪ್ಪಾ ಇಡೀ ಅಂದರೆ ಇದು ಭಾರತ ದರ್ಶನದ ಒಂದು ಪ್ಲಾಟ್ಫಾರ್ಮಲ್ಲೇ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ಅದನ್ನು ಹೇಳೋಣ ಭಾರತದ ಅನುಭವದ ಸಾರ ಅಂದರೆ ಕೋಟ್ ಸಕಲ ಬದುಕಿನ ಏಕತೆಯ ನಿರಂತರ ಅಂತಃಸ್ಫುರಣೆ ಒಳನೋಟ ಕಾನ್ಸ್ಟೆಂಟ್ ಇಂಟ್ಯೂಷನ್ ಆಫ್ ದಿ ಯುನಿಟಿ ಆಫ್ ಆಲ್ ಲೈಫ್ ಎಲ್ಲವೂ ಎಲ್ಲಕ್ಕೂ ಸಂಬಂಧಪಟ್ಟಿದೆ ನಾವು ಮಾತಾಡ್ತಾ ಹೇಳ್ತೀವಲ್ಲ ನಂಗೆ ಸಂಬಂಧ ಇಲ್ಲ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಹಾಗೆ ಹೇಳಕ್ ಸಾಧ್ಯವೇ ಇಲ್ಲ ಪೃಥಕ್ ಪೃಥಕ್ ಅಂತ ಏನಿದೆ ಎಲ್ಲವನ್ನೂ ಕೂಡ ನಾವು ವಿಚ್ಛಿತಿಗೊಳಿಸ್ಕೊಂಡು ನನಗೂ ಅದಕ್ಕೂ ಸಂಬಂಧವಿಲ್ಲ ನನಗೂ ಇಂಥವ್ರಿಗೂ ಸಂಬಂಧವಿಲ್ಲ ನನಗೂ ಈ ವಿಚಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇಡೀ ಬದುಕು ಒಂದು ಅಖಂಡ ಪಿಂಡ ಬೇಂದ್ರೆಯವರ ಮಾತನ್ನು ಹೇಳೋದಾದ್ರೆ ಸಕಲ ಬದುಕಿನ ಏಕತೆಯ ನಿರಂತರ ಅಂತಸ್ಫುರಣೆ ಮತ್ತು ಒಳನೋಟ ಇದನ್ನ ಜಗತ್ತಿಗೆ ಭಾರತ ಕೊಡಬಹುದು ಅಂತ ಅವರು ಆನಂದ್ ಕುಮಾರ್ ಸ್ವಾಮಿ ಅದರೊಳಗಡೆ ಹೇಳ್ತಾರೆ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮಲ್ಲಿ ಈ ಗುಂಪಿನಲ್ಲಿ ಕೂಡ ಅನೇಕರು ಫಿಲಾಸಫಿ ಅನ್ನು ಇರ್ತಾರೆ ಆಸಕ್ತರು ಈ ಫಿಲಾಸಫಿಯನ್ನ ನೋಡುವಾಗ ಪಶ್ಚಿಮಕ್ಕೂ ಮತ್ತು ಭಾರತಕ್ಕೂ ಇರುವ ವ್ಯತ್ಯಾಸವನ್ನ ಆನಂದ ಕುಮಾರಸ್ವಾಮಿ ಗುರುತಿಸ್ತಾರೆ ಅಂದ್ರೆ ಪಶ್ಚಿಮ ಕೋಟ್ ಪಶ್ಚಿಮದಲ್ಲಿ ಪಶ್ಚಿಮದ ಬದುಕಿನಲ್ಲಿ ಫಿಲಾಸಫಿಗೆ ಮಹತ್ವವಿಲ್ಲ ಆದ್ರೆ ಭಾರತದಲ್ಲಿ ಫಿಲಾಸಫಿಯು ಅಂದ್ರೆ ದರ್ಶನವು ಸತ್ಯವನ್ನು ನೋಡಲು ಅಡ್ಡಪಡಿಸುವ ಅವಿದ್ಯೆಯಿಂದ ನಮ್ಮ ಬಿಡುಗಡೆ ಎನಿಸ್ಕೊಂಡಿದೆ ಅಂದ್ರೆ ದರ್ಶನ ನಿಮ್ಗೆ ಏನನ್ನೋ ಕೊಡುತ್ತೆ ಅನ್ನೋಕ್ಕಿಂತ ನಿಮ್ಮನ್ ಬಿಡುಗಡೆ ಮಾಡುತ್ತೆ ಅಂತ ಸಾವಿದ್ಯಾ ಯಾ ವಿಮುಕ್ತಯೇ ಅಂತ ಮಾತಿದೆಯಲ್ಲ ಯಾವುದು ನಮ್ಮನ್ನು ಬಿಡುಗಡೆಯಿಂದ ಬಂಧನದಿಂದ ಬಿಡುಗಡೆ ಮಾಡ್ತದೋ ಅದೇನೇ ತಿಳಿವಳಿಕೆ ಭಾರತದಲ್ಲಿ ಅದು ಮೆಂಟಲ್ ಜಿಮ್ನಾಸ್ಟಿಕ್ಸ್ ಅಲ್ಲ ಬೌದ್ಧಿಕ ಕಸರತ್ತಲ್ಲ ಫಿಲಾಸಫಿ ಅಂದರೆ ಇವತ್ತೊಂದು ಫಿಲಾಸಫಿ ಐದು ವರ್ಷ ಆದ್ಮೇಲೆ ಇನ್ನೊಂದು ಫಿಲಾಸಫರ್ ಬರ್ತಾನೆ ಇಪ್ಪತ್ತು ವರ್ಷ ಆದ್ಮೇಲೆ ಇನ್ನೊಬ್ಬ ಫಿಲಾಸಫರು ಅವ್ರನ್ನೆಲ್ಲ ಯೂನಿವರ್ಸಿಟಿಯಲ್ಲಿ ಓದ್ತಾರೆ ಅದನ್ನು ಓದೋದೇ ಒಂದು ಟ್ರೆಂಡು ಅದ್ರ ಮೇಲೆ ಪಿ ಎಚ್ ಡಿ ಮಾಡೋದೇ ಒಂದು ಟ್ರೆಂಡು ಆಮೇಲೆ ಇಪ್ಪತ್ತು ವರ್ಷ ಆದ್ಮೇಲೆ ಅದನ್ನು ಯಾರೂ ಕೇಳೋರಿಲ್ಲ ಮುಂಡಾ ಮುಚ್ಕೊಂಡು ಹೋಯ್ತು ಅದು ಆಮೇಲೆ ಅದನ್ನ ತಿಪ್ಪೆಗೆ ಬಿಸಾಕ್ತಾರೆ ಮತ್ತೆ ಇನ್ನೊಬ್ಬ ಫಿಲಾಸಫರ್ ಬರ್ತಾನೆ ಇವಾಗ ಹಿಂದೆ ಎಲ್ಲ ಐವತ್ತನೇ ದಶಕದಲ್ಲಿ ಎಲ್ಲ ಅಸ್ತಿತ್ವವಾದ ಇತ್ತು ಸಾರ್ತ್ರೆ ಅಂತೆ ಕಮು ಅಂತೆ ಕಾಫ್ಕಾ ಅಂತೆ ಈಗ ಯಾರು ಓದೋದಿಲ್ಲ ಅದನ್ನ ಅದನ್ನ ಬಿಸಾಕ್ಬಿಟ್ರು ಆಮೇಲೆ ಇನ್ನೊಂದು ಯಾವ್ದೋ ಬಂತು ಆಮೇಲೆ ಡೆರಿಡಾ ಅಂತೆ ಬಾರ್ತಸ್ ಅಂತೆ ಇನ್ನೊಂದು ಯಾವ್ದೋ ಬಂತೆ ಫುಕೋ ಅಂತೆ ಅದನ್ನು ಓದ್ತಾರೆ ಹತ್ತು ವರ್ಷ ಆದ್ಮೇಲೆ ಅದನ್ನ ತಿಪ್ಪೆಗೆ ಬಿಸಾಕ್ತಾರೆ ಆಮೇಲೆ ಇನ್ನೊಂದು ಯಾವ್ದೋ ವಾದ ಬರುತ್ತೆ ಅದನ್ನು ಓದ್ತಾರೆ ಅಂದ್ರೆ ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನ್ನು ಬಯಸುತ್ತಿದೆ ಅಂತ ಒಂದು ಹಾಡಿದೆಯಲ್ಲ ಆ ರೀತಿಯ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅಶಾಂತಿಯಿಂದ ಅಶಾಂತಿಗೆ ಹಾರಾಡುತ್ತೆ ಪಶ್ಚಿಮದ ತತ್ವಜ್ಞಾನ ಭಾರತದ್ದು ಅಶಾಂತಿಯಿಂದ ಶಾಂತಿಯ ಕಡೆಗೆ ಹೋಗುತ್ತೆ ನೆಮ್ಮದಿಯ ಮನೆಗೆ ಹೋಗುತ್ತೆ ಮತ್ತು ಪುಸ್ತಕಗಳ ರಾಶಿಯಿಂದ ಪುಸ್ತಕವನ್ನು ಮೀರುವುದಕ್ಕೂ ಹೋಗುತ್ತೆ ವೇದಗಳ ಅಧ್ಯಯನದಿಂದ ವೇದವನ್ನು ದಾಟುವುದಕ್ಕೂ ಹೋಗುತ್ತೆ ಎಲ್ಲಿ ವೇದವೂ ಅವೇದವಾಗಿ ಬಿಡುತ್ತದೆಯೋ ಅಂತ ಒಂದು ಸ್ಥಿತಿಯ ಬಗ್ಗೆ ಅನೇಕ ಅನೇಕರು ಮಾತಾಡಿದ್ದಾರೆ ನಮ್ಮ ಜಗತ್ತಿನಲ್ಲಿ ರಾಮಕೃಷ್ಣ ಪರಮಹಂಸರು ಅಂತವರು ಅದರ ಕಡೆ ಈ ಲೇಖನ ಬೆರಳು ಮಾಡಿ ತೋರಿಸ್ತಾ ಇದೆ ಒಂದು ಮಾತು ಹೇಳ್ತಾರೆ ಕುಮಾರಸ್ವಾಮಿ ಫಿಲಾಸಫಿ ಇಸ್ ದ ಕೀ ಟು ದ ಮ್ಯಾಪ್ ಆಫ್ ಲೈಫ್ ಇದೊಂದು ನಾವು ತಿಳ್ಕೊಂಡ್ಬಿಟ್ರೆ ಸಾಕು ಬಹಳ ಮುಖ್ಯವಾದ ಮಾತು ಇದು ಫಿಲಾಸಫಿ ಇಸ್ ದ ಕೀ ಟು ದ ಮ್ಯಾಪ್ ಆಫ್ ಲೈಫ್ ಬೈ ವಿಚ್ ಆರ್ ಸೆಟ್ ಫೋರ್ತ್ ದ ಮೀನಿಂಗ್ ಆಫ್ ಲೈಫ್ ಅಂಡ್ ದ ಮೀನ್ಸ್ ಆಫ್ ಅಟೈನಿಂಗ್ ಇಟ್ಸ್ ಗೋಲ್ ಅಂದ್ರೆ ನೀವೇನು ಜೀವನದಲ್ಲಿ ಪುರುಷಾರ್ಥ ಅಂತ ಹೇಳ್ತಾ ಇದ್ದೀರಾ ಜೀವನದಲ್ಲೇ ಉದ್ದೇಶ ಏನು ಅದನ್ನ ಇಟ್ಕೊಂಡು ಅದರ ಅದನ್ನ ಇಟ್ಕೊಂಡು ಸಾಧಿಸ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಅದು ಫಿಲಾಸಫಿ ಕಲಿಸ್ಕೊಡುತ್ತೆ ಜೀವನವೆಂಬಂತಹ ಒಂದು ನಕಾಶೆಯನ್ನ ಓಪನ್ ಮಾಡಿ ಒಂದು ಕೀಲಿಕೈಯನ್ನ ಒಂದು ಕೊಡತ್ತೆ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶ ದ್ವಾರವನ್ನ ಕೊಡತ್ತೆ ಹೀಗಾಗಿ ತತ್ವಶಾಸ್ತ್ರವನ್ನ ಮರ್ತಂತ ಸಮಾಜ ಯಾವತ್ತೂ ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ ಭಾರತದ ಸಮಸ್ಯೆ ಇವತ್ತೇನಾದ್ರು ಇದ್ರೆ ಅದು ನಾವು ನಮ್ಮ ದರ್ಶನಗಳನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ಟಿದೀವಿ ಅದನ್ನ ಅರಬಿಯ ಅರಬ್ಬಿ ಸಮುದ್ರಾನ್ನಿ ಸಿಂಧು ಸಾಗರಕ್ಕೋ ಅಥವಾ ಗಂಗಾ ಸಾಗರಕ್ಕೋ ಬಿಸಾಕ್ಬಿಟ್ಟಿದ್ವಿ ನಾವು ದರ್ಶನವನ್ನು ಎಲ್ಲೂ ಓದಲ್ಲ ದರ್ಶನವನ್ನ ಯಾವ ಯೂನಿವರ್ಸಿಟಿಯಲ್ಲೂ ಪಾಠ ಮಾಡಲ್ಲ ದರ್ಶನ ಅಂತ ಸಿನಿಮಾದಲ್ಲಿ ಇರ್ಬೋದಷ್ಟೇ ಯಾರೋ ಒಬ್ರು ಯಾವ ದರ್ಶನವೂ ಇಲ್ಲ ನಮಗೆ ದರ್ಶನವನ್ನು ಓದುವುದು ಮಾತನಾಡುವುದು ಅದನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಪಾಠ ಮಾಡೋದು ತಿಳುವಳಿಕೆ ಮಾಡುವುದು ಅದು ನಮ್ಮ ಕಲಿಕಾ ಕೇಂದ್ರಗಳಲ್ಲಿ ಪೂರ್ತಿ ನೆಗೆದು ಹೋಗಿದೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ ದ ಡೆತ್ ಆಫ್ ಫಿಲಾಸಫಿ ಅಂದ್ರೆ ಟೀಚಿಂಗ್ ದಿ ಫಿಲಾಸಫಿ ಫಿಲಾಸಫಿ ಸತ್ತು ಹೋಗಕ್ಕೆ ಸಾಧ್ಯನೇ ಇಲ್ಲ ಯಾವ್ದು ಸಹಿಯತ್ತೋ ಫಿಲಾಸಫಿ ಅಲ್ವೇ ಅಲ್ಲ ಹಾಗಾಗಿ ತತ್ವಶಾಸ್ತ್ರವನ್ನು ಮರೆತಿದ್ದೀವಿ ನಮ್ಮ ದೇಶದ ಷಡ್ ದರ್ಶನಗಳಿರ್ಬಹುದು ವೇದಾಂತ ಇರಬಹುದು ವೇದ ಇರಬಹುದು ಬೌದ್ಧ ಚಿಂತನೆ ಬೌದ್ಧ ದರ್ಶನ ಜೈನ ದರ್ಶನ ಎಲ್ಲವನ್ನೂ ನಾವು ಪಕ್ಕಕ್ಕೆ ಹಾಕ್ಬಿಟ್ಟಿದೀವಿ ಯಾವುದೋ ಬರುತ್ತೆ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಏಟ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಹೌ ಟು ವಿನ್ ಫ್ರೆಂಡ್ಸ್ ಇದೇ ನಮ್ಮ ಕಾಲದ ಫಿಲಾಸಫಿ ಪುಸ್ತಕಗಳು ಈ ಕಾಲದಲ್ಲಿ ಅಲ್ವೇ ಇದೇ ಥರದ ಅನೇಕ ಪುಸ್ತಕ ಇದೆ ಹೌ ಟು ಬಿಕಮ್ ರಿಚ್ ಈ ಥರ ಪುಸ್ತಕಗಳ ಅಂಗಡಿಯಲ್ಲಿ ನಿಮಗೆ ಕಾಸುಗೊಂದು ಕೊಸರ್ಗೊಂದು ಸಿಕ್ಕತ್ತೆ ಫುಟ್ಪಾತ್ ನಲ್ಲೂ ಸಿಕ್ಕತ್ತೆ ಅದನ್ನ ಏರ್ಪೋರ್ಟ್ ಅಲ್ಲೂ ಸಿಗುತ್ತೆ ಅದನ್ನು ಓದ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡಿರೋದು ಇಲ್ಲಾಂದ್ರೆ ಭಾಳ ಅಂದ್ರೆ ಅಯನ್ ರ್ಯಾಂಡ್ ಓದೋದು ಅಯ್ಯನ್ ರ್ಯಾಂಡ್ ಪುಸ್ತಕ ಓದ್ಬಿಟ್ಟು ಅದರೊಳಗೆ ಫಿಲಾಸಫಿ ಇದೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಅಂದ್ರೆ ಹುಸಿ ತತ್ವಜ್ಞಾನವು ನಿಜವಾದ ಬದುಕನ್ನ ಸಂಪನ್ನಗೊಳಿಸಬಲ್ಲ ಬದುಕಿಗೆ ಬೆಳದಿಂಗಳಿನಂತೆ ಬಂದು ಅದನ್ನು ತಂಪಾಗಿ ಮಾಡಬಲ್ಲ ಜ್ಞಾನ ಕಿರಣವನ್ನ ನಮ್ಮಿಂದ ದೂರ ಮಾಡ್ತಾ ಇದೆ ಯಾಕೆಂದ್ರೆ ದರ್ಶನ ಓದೋದು ಅಂದ್ರೆ ಅದೇನೋ ಒಂದು ಸಂಸ್ಕೃತ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ಕಟಾಚಾರಕ್ಕೆ ಓದ್ ಮುಗಿಸ್ತಾರೆ ಅನ್ನೋ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಬಂದ್ಬಿಟ್ಟಿದೆ ಇದನ್ನು ಅವರು ತುಂಬಾ ಚೆನ್ನಾಗಿ ಹೇಳ್ಬಿಟ್ಟು ಆ ಲೇಖನದಲ್ಲಿ ಕೊನೆಗೆ ಅವರು ಅನೇಕ ವಿಷಯಗಳನ್ನು ಹೇಳ್ತಾರೆ ಉದಾಹರಣೆಗೆ ಶೂದ್ರನ ಸ್ಥಾನ ಏನು ಅನ್ನೋ ಪ್ರಶ್ನೆ ಕೇಳ್ತಾರೆ ಆಮೇಲೆ ಬೇರೆ ಬೇರೆ ವ್ಯತ್ಯಾಸಗಳನ್ನು ಹೇಳ್ತಾರೆ ಪಶ್ಚಿಮದ ಸಮಾಜದಲ್ಲಿ ನೋಡಿ ರಾಜ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ದ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ ಒಂದು ಚಿಂತನೆ ಇದೆ ಅದೇ ಪ್ರಕಾರ ಬ್ರಾಹ್ಮಣ ಸಮಾಜಶಾಸ್ತ್ರ ಅಂತ ಕರೀತಾರೆ ಬ್ರಾಹ್ಮಣ ಸಮಾಜಶಾಸ್ತ್ರ ಅಂದರೆ ಈ ವೇದಗಳು ಉಪನಿಷತ್ಗಳು ಮನುಸ್ಮೃತಿ ಇತ್ಯಾದಿಗಳ ಆಧಾರದ ಮೇಲೆ ಮಾಡಿರುವ ಒಂದು ಸಮಾಜಶಾಸ್ತ್ರ ಅಲ್ಲಿ ಶೂದ್ರ ಎಂದಿಗೂ ತಪ್ಪು ಮಾಡಲಾರ ಅಂತ ಮಾತಿದೆ ದ ನೇಚರ್ ಆಫ್ ದಿ ಡಿಫರೆನ್ಸ್ ಬಿಟ್ವೀನ್ ದ ಬ್ರಾಹ್ಮಣ್ ಆ್ಯಂಡ್ ಎ ಶೂದ್ರ ಇಸ್ ಇಂಡಿಕೇಟೆಡ್ ಇನ್ ದ ವ್ಯೂ ದಟ್ ಎ ಶೂದ್ರ ಕ್ಯಾನ್ ಡೂ ನೋ ರಾಂಗ್ ಇದನ್ನ ಮನುಸ್ಮೃತಿಯ ಹತ್ತನೇ ಚಾಪ್ಟರ್ನಿಂದ ಅವ್ರು ಕೋಟ್ ಮಾಡ್ತಾರೆ ಇದನ್ನ ಯಾರು ಹೇಳ್ತಾರ ಮನುಸ್ಮೃತಿ ಬಗ್ಗೆ ಮಾತಾಡೋರು ಶೂದ್ರನಾದವನು ತಪ್ಪು ಮಾಡಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ರೆ ನಮ್ಮ ಸಮಾಜದ ಒಂದು ಒಳನೋಟಗಳಿದೆಯಲ್ಲ ಅದನ್ನ ಕೊಡ್ತಾರೆ ಹೀಗೆ ಹೇಳುವಾಗ ನನ್ನನ್ನ ಪ್ರಗತಿ ವಿರೋಧಿ ಅನ್ಕೊಳ್ತಾರ ಮನುವಾದಿ ಮನುವಾದಿಯಿಂದ ಮನುವನ್ನೇ ಕೋಟ್ ಮಾಡ್ತಿದಾರಲ್ಲ ಅವರು ಇದನ್ನೆಲ್ಲ ಅವ್ರು ಎಂದೂ ಲೆಕ್ಕಿಸ್ಲಿಲ್ಲ ಅಂದ್ರೆ ಆ ಬ್ರ್ಯಾಂಡಿಂಗ್ ಅಂತಾರಲ್ಲ ಅಂದ್ರೆ ನನ್ನ ಈ ತರ ಬ್ರ್ಯಾಂಡ್ ಮಾಡಿಬಿಡ್ತಾರೆ ನನ್ನನ್ನ ಈ ರೀತಿ ಕರೆದು ಬಿಡ್ತಾರೆ ಅಂತ ಹಿ ಡ್ಯಾಮ್ ಕೇರ್ಡ್ ಫಾರ್ ಇಟ್ ಈ ದೃಷ್ಟಿಯಿಂದ ಅವರೊಬ್ರು ಮಹಾನ್ ಯೋಧ ಬಹಳ ದೊಡ್ಡ ಬೌದ್ಧಿಕ ವೀರ ಸ್ವಾಮಿ ಕುಮಾರಸ್ವಾಮಿ ತನಗನ್ಸಿದ್ದನ್ನ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ ವಿಚಾರಗಳಲ್ಲಿ ಹುರುಳಿಲ್ವೋ ತಪ್ಪ ತಪ್ಪಾಗಿ ಬರೀತಾರೋ ಅವ್ರನ್ನ ಮುಲಾಜಿಲ್ದೆ ಕೆತ್ತಿ ಬಿಸಾಕಿದ್ದಾರೆ ಅವರು ಅದನ್ನು ನೀವು ನೋಡಬಹುದು ಪಾಲಿ ಡಿಕ್ಷನರಿಗೆ ಸಂಬಂಧಪಟ್ಟಂತೆ ರೈಸ್ ಡೇವಿಡ್ಸ್ ಮತ್ತೆ ಲೇಡಿ ಡೇವಿಡ್ಸ್ ಮಾಡಿದಂತ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಅವ್ರ ಲೇಖನದಲ್ಲಿ ನೋಡಬಹುದು ಹೀಗೆ ಇದರಲ್ಲಿ ಇನ್ನೂ ಅನೇಕ ಲೇಖನಗಳನ್ನ ಆ ಮಾಡಿದ್ದಾರೆ ಒಂದೇ ಒಂದು ಮಾತು ಹೇಳ್ತೀನಿ ಅಷ್ಟೇ ನೀರಿಗಾಗಿ ಗುದ್ದಲಿಯಿಂದ ನೆಲ ಅಗೆಯುವಂತೆ ವಿಧೇಯ ಶಿಷ್ಯ ಗುರುವಿನಲ್ಲಿ ಅಡಗಿರುವ ಜ್ಞಾನವನ್ನು ಪಡೆಯುತ್ತಾರೆ ಅಂತ ಇನ್ನೊಂದು ಲೇಖನದಲ್ಲಿ ಅದೇ ಪುಸ್ತಕದಲ್ಲಿ ಹೇಳ್ತಾರೆ ಗರುಡ್ ಪುರಾಣವನ್ನು ಕೋಟ್ ಮಾಡ್ತಾರೆ ಅಂದ್ರೆ ಆನಂದ್ ಕುಮಾರ್ ಸ್ವಾಮಿ ಪ್ಲೇಟೋನು ಕೋಟ್ ಮಾಡ್ತಾರೆ ನೀಶನೂ ಮಾಡ್ತಾರೆ ವೇದಗಳನ್ನು ಮಾಡ್ತಾರೆ ಚೈನೀಸ್ ಲಿಟ್ರೇಚರು ಮಾಡ್ತಾರೆ ವಿ ಗರುಡ್ ಪುರಾಣ ಮಾಡ್ತಾರೆ ವಿವೇಕ ವಿರದ ಓದು ಕುರುಡನ ಪಾಲಿಗೆ ಕನ್ನಡಿ ಇದ್ದಂತೆ ರೀಡಿಂಗ್ ಟು ಎ ಮ್ಯಾನ್ ಡಿವೈಡ್ ಆಫ್ ವಿಸ್ಡಮ್ ಈಸ್ ಲೈಕ್ ಎ ಮಿರರ್ ಟು ದಿ ಬ್ಲೈಂಡ್ ಅಂದ್ರೆ ಓದುವುದರಲ್ಲಿ ಒಂದು ವಿಸ್ಡಮ್ ಇರಬೇಕು ಅನ್ನುವುದನ್ನ ಅವರು ತಿಳಿಸ್ತಾರೆ ಇತ್ಯಾದಿ ಅನೇಕ ಲೇಖನಗಳನ್ನ ಇದನ್ನ ಬರೀತಾರೆ ಅದರೊಳಗಡೆ ಅವ್ರು ಹೇಳೋದು ಭಾರತ ಜಗತ್ತಿಗೇನು ಕೊಡತ್ತೆ ಕೊಡುಗೆ ಅಂದ್ರೆ ಅದರ ಭಾರತೀಯತೆಯನ್ನೇ ವಾಟ್ ಕ್ಯಾನ್ ಇಂಡಿಯಾ ಕಾಂಟ್ರಿಬ್ಯೂಟ್ ಟು ದಿ ವರ್ಲ್ಡ್ ಅನ್ನು ಆ ಇಂಡಿಯನ್ ನೆಸ್ಸಿನ ಲಕ್ಷಣ ಏನು ಅಂತ ಆಗಲೇ ನಿಮಗೆ ನಾನು ಹೇಳಿದೆ ಎಲ್ಲದರ ಏಕತೆ ಮತ್ತು ಒಂದು ಅಂತರ್ದೃಷ್ಟಿ ಎನ್ನುವುದು ಇದನ್ನು ಅವರು ಬೇರೆ ಬೇರೆ ಬರವಣಿಗೆಗಳಲ್ಲಿ ಹೇಳ್ಕೊಂಡೋಗ್ತಾರೆ ಅಹ್ ಹಾಗಾಗಿ ಸಮಯ ಮುಗಿದಿದೆ ಅಂತ ನಾನು ಅಂದ್ಕೊಳ್ತೀನಿ ಮುಖ್ಯವಾಗಿ ಏನು ಹೇಳಬೇಕು ಅಂದ್ರೆ ನಾನು ಮುಗಿಸ್ಬೇಕಾದ್ರೆ ಸ್ನೇಹಿತರೆ ನಮ್ಮಲ್ಲಿ ಧರ್ಮಕ್ಕೂ ಕಲೆಗೂ ಸಂಬಂಧವಿಲ್ಲ ಧರ್ಮವು ಕಲೆಯನ್ನು ಶೋಷಿಸುತ್ತದೆ ಹಿಂಸಿಸುತ್ತದೆ ಧರ್ಮದ ಬಗ್ಗೆ ನೀವು ಕಲೆಯನ್ನ ಮಾಡಿದ್ರೆ ನೀವು ಹಳೆಯ ಕಾಲದವರು ಮತ್ತೆ ಅವರು ನೀವು ಪ್ರೋಗ್ರೆಸಿವ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಬಂಕಮ್ ಇವತ್ತೊಂದು ಬಂಕಮ್ ಆ ಥರದ್ದು ಬಂದ್ಬಿಟ್ಟಿದೆ ಅದನ್ನ ಹೊಡೆದು ಓಡಿಸ್ದವರು ಅದನ್ನು ಎದುರಿಸ್ದವ್ರು ಆನಂದ್ ಸ್ವಾಮಿ ಎಸೆನ್ಶಿಯಲಿ ಭಾರತದ ಮತ್ತು ಹಳೆಯ ಕಾಲದ ಸಂಸ್ಕೃತಿಯ ಎಲ್ಲ ಕಲೆ ಚಿಂತನೆ ದರ್ಶನ ನಿಂತ್ಕೊಂಡಿರೋದೇ ಧರ್ಮದ ಅಥವಾ ಧಾರ್ಮಿಕ ಸ್ವಭಾವದ ಆಧಾರದ ಮೇಲೆ ಹೀಗಾಗಿ ಧರ್ಮವನ್ನು ಕಲೆಯಿಂದ ಪ್ರತ್ಯೇಕಿಸಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಧರ್ಮವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಧರ್ಮದ ತುಟ್ಟ ತುದಿ ದರ್ಶನದಲ್ಲಿರುತ್ತೆ ಅಥವಾ ದರ್ಶ್ ದರ್ಶನದ ಅಪ್ಲಿಕೇಶನ್ ಧರ್ಮದಲ್ಲಿರುತ್ತೆ ಇದು ನಿಮ್ಗೆ ಎರಡೂ ಬೇಕು ಈಗ ಧರ್ಮ ದರ್ಶನ ಮತ್ತು ಕಲೆ ಅಂದ್ರೆ ಆ ಯಾವುದನ್ನು ನೀವು ಎಥಿಕಲ್ ಪ್ರಿನ್ಸಿಪಲ್ಸ್ ಅನ್ಬೋದು ರಫ್ ಆಗಿ ಅದು ಮತ್ತು ದರ್ಶನ ನಮ್ಮ ಫಿಲಾಸಫಿ ಅಥವಾ ಒಂದು ಇನ್ಸೈಟ್ ಕೊಡುವಂಥ ಜೀವನಕ್ಕೆ ಮತ್ತು ಆರ್ಟ್ ಈ ಮೂರನ್ನು ಪ್ರತ್ಯೇಕ ಮಾಡಕ್ ಆಗೋದಿಲ್ಲ ಅನ್ನುವುದನ್ನು ಆನಂದ್ ಕುಮಾರಸ್ವಾಮಿ ತಮ್ಮ ಬರವಣಿಗೆಯಲ್ಲಿ ಅಖಂಡವಾಗಿ ಉದ್ದಕ್ಕೂ ಅವರು ಹೇಳ್ಕೊಂಡು ಹೋಗ್ತಾರೆ ಇದು ತುಂಬಾ ಮುಖ್ಯವಾದಂಥದ್ದು ಸೊ ಇದ್ರ ಬಗ್ಗೆ ಬೇರೆ ಬೇರೆಯವರು ಇದನ್ನ ಗುರುತಿಸಿದ್ದಾರೆ ಬೇಸಿಕಲಿ ಸಂಸ್ಕೃತಿಯ ಸಾತತ್ಯ ಇದೆಯಲ್ಲ ಸಂಸ್ಕೃತಿಯ ಸಾತತ್ಯವನ್ನ ಅವರು ಗುರುತಿಸ್ತಾರೆ ಒಂದು ಭಾರತೀಯ ಕಲೆಯ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ ಟೋಟಲಿಸ್ಟಿಕ್ ಮಾನಿಸಮ್ ಅಂತ ಅಖಂಡ ಅದ್ವೈತ ಅವ್ರ ಕೊಡುಗೆ ಅವ್ರು ಹೇಳ್ತಾ ಇರೋದು ಅಂದ್ರೆ ನಿರಂತರತೆ ಸಾತತ್ಯ ಇದು ಭಾರತದ ಸಹಜ ಪ್ರವೃತ್ತಿ ಕಂಟಿನ್ಯೂಟಿ ಇದೆ ಎಲ್ಲದರಲ್ಲೂ ಒಂದು ಕಂಟಿನ್ಯೂಟಿ ಸಂಗೀತ ಅಂದ್ರೆ ಒಂದು ಕಂಟಿನ್ಯೂಟಿ ಇದೆ ಚಿತ್ರ ಅಂದರೆ ಒಂದು ಕಂಟಿನ್ಯೂಟಿ ಇದೆ ಮಂತ್ರದ ಸಾಧನೆ ಅದನ್ನು ಉಳಿಸ್ಕೊಂಬರೋದು ಬರೋದು ಅಂದರೆ ಒಂದು ಕಂಟಿನ್ಯೂಟಿ ಇದೆ ಈ ಕಂಟಿನ್ಯೂಟಿ ಬರುವುದು ಟ್ರೆಡಿಷನ್ ಕಾರಣದಿಂದ ಬರುತ್ತೆ ಹಾಗಾಗಿ ಆ ಟ್ರೆಡಿಷನ್ ಅನ್ನು ನಾವು ಕೈ ಬಿಡಬಾರ್ದು ಅನ್ನುವುದು ಅವರು ಹೇಳ್ಕೊಂಡು ಬರುವಂತ ಮಾತದು ಆ ಡ್ಯಾನ್ಸ್ ಆಫ್ ಶಿವ ಪುಸ್ತಕದಲ್ಲಿರುವಂಥ ಲೇಖನದಲ್ಲಿ ಕೊನೆ ಕೊನೆಯದು ಅಂತ ಹೇಳಲ್ಲ ಅತಿ ಮುಖ್ಯ ಲೇಖನವೇ ಡ್ಯಾನ್ಸ್ ಆಫ್ ಶಿವ ಅದು ಆ ಶಿವನ ಶಿವನ ವಿಚಾರ ತತ್ವ ಶಿವನ ನರ್ತನದ ವಿಧಾನಗಳು ಸಂಧ್ಯಾ ತಾಂಡವ ನಾದಾಂತ ನರ್ತನ ಇವುಗಳನ್ನು ಕುರಿತು ತಿರುವಾಚಕಂ ತಮಿಳಿನ ತಿರುವಾಚಕಂ ಉನ್ನಯಂ ವಿಲಕ್ಕಂಗಳಲ್ಲಿರುವಂಥ ಮಾತುಗಳು ತಿರುಕುತ್ತು ದರ್ಶನ ತಿರುಮೂಲರ್ ಅವರು ಬರೆದಿರುವ ತಿರುಮಂತ್ರಂಗಳಲ್ಲಿರುವ ವಿವರಗಳು ಶಿವಪ್ರದೋಷ ಸ್ತೋತ್ರ ಎಲಿಫೆಂಟಾ ಮತ್ತು ಎಲ್ಲೋರಾದ ಶಿಲ್ಪಕಲೆ ಸುಪ್ರಕಾಶ ಸೂತ್ರ ಇದೆಲ್ಲವನ್ನು ಇಟ್ಕೊಂಡು ಬರೆದಿರುವಂತ ಲೇಖನ ಇದು ಅಲ್ಲಿ ಎಲ್ಲೆಲ್ಲಿ ಏನೇನಿದೆ ಅವನ ಕೈಗಳಲ್ಲಿ ಏನಿದೆ ಅದಕ್ಕೂ ವಿಶ್ವಕ್ಕೂ ಏನು ಸಂಬಂಧ ಅದನ್ನ ತುಂಬಾ ಸೊಗಸಾಗಿ ಹೇಳ್ಕೊಂಡು ಹೋಗ್ತಾರೆ ಒಂದು ಮಾತು ಹೇಳ್ತಾರೆ ಅನಂತ್ ಕುಮಾರಸ್ವಾಮಿ ಅದರಲ್ಲಿ ದ ಫಸ್ಟ್ ಡ್ಯಾನ್ಸ್ ಇಸ್ ನಾಟ್ ಪಾಸಿಬಲ್ ಅನ್ಲೆ ಶಿವ ವಿಲ್ಸ್ ಇಟ್ ಅಂಡ್ ಡ್ಯಾನ್ಸಸ್ ಹಿಮ್ಸೆಲ್ಫ್ ಒಂದು ಆದಿಮ ನರ್ತನ ಅಂತ ಶುರುವಾಗ್ಬೇಕಾದ್ರೆ ಜಗತ್ತಲ್ಲಿ ಅವನು ಇಚ್ಛಿಸಿ ಅವನು ಸಂಕಲ್ಪಿಸಿ ಅದರೊಳಗೆ ಪ್ರವೇಶ ಮಾಡದೆ ಹೋದ್ರೆ ಆ ನರ್ತನ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಇಡೀ ಚಿದಂಬರಂನ ನಟರಾಜನ ನರ್ತನವನ್ನು ಕುರಿತು ಅವ್ರು ಹೇಳೋ ಮಾತು ದಿ ಎಸೆನ್ಷಿಯಲ್ ಸಿಗ್ನಿಫಿಕೆನ್ಸ್ ಆಫ್ ಶಿವಾಸ್ ಡ್ಯಾನ್ಸ್ ಇಸ್ ತ್ರೀ ಫೋಲ್ಡ್ ಫಸ್ಟ್ ಇಟ್ ಈಸ್ ದಿ ಇಮೇಜ್ ಆಫ್ ರಿದಮಿಕ್ ಪ್ಲೇ ಆಸ್ ದಿ ಸೋರ್ಸ್ ಆಫ್ ಆಲ್ ಮೂಮೆಂಟ್ ವಿತ್ ಇನ್ ದಿ ಕಾಸ್ಮಾಸ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಆರ್ಚ್ ಸೆಕೆಂಡ್ಲಿ ದಿ ಪರ್ಪಸ್ ಆಫ್ ಹಿಸ್ ಡ್ಯಾನ್ಸ್ ಇಸ್ ಟು ರಿಲೀಸ್ ದ ಕೌಂಟ್ಲೆಸ್ ಸೋಲ್ಸ್ ಆಫ್ ಮೆನ್ ಫ್ರಮ್ ದ ಸ್ನೇರ್ ಆಫ್ ಇಲ್ಯೂಷನ್ ಥರ್ಡ್ಲಿ ದ ಪ್ಲೇಸ್ ಆಫ್ ದಿ ಡ್ಯಾನ್ಸ್ ಚಿದಂಬರಂ ದ ಸೆಂಟರ್ ಆಫ್ ದಿ ಯೂನಿವರ್ಸ್ ವಿತ್ ದ ಹಾರ್ಟ್ ಚಿದಂಬರಂ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿದೆ ಚಿದಂಬರ ಅಂತ ಒಂದು ಜಾಗ ಇರ್ಬಹುದು ಚಿದಂಬರ ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಚಿದಂಬರ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಕೊನೆಗೆ ಅಂದ್ರೆ ಆ ಲೇಖನದ ಕೊನೆಗೆ ನನ್ನ ಮಾತಿನ ಕೊನೆಗೆ ನಟರಾಜನ ನಾದಾಂತ ನೃತ್ಯದಲ್ಲಿ ಏನೇನಿದೆ ಅಂದ್ರೆ ಕುಮಾರಸ್ವಾಮಿ ಹೇಳೋ ಮಾತು ತುಂಬಾ ಅವರಿಗೆ ಹೆಸರನ್ನ ತಂದುಕೊಟ್ಟಂತಹ ಪುಸ್ತಕ ಮತ್ತು ಲೇಖನ ಇದು ಸಿಂಥಸಿಸ್ ಆಫ್ ಸೈನ್ಸ್ ರಿಲಿಜನ್ ಅಂಡ್ ಆರ್ಟ್ ಅದನ್ನೇ ನಾನು ನಿಮ್ಗೆ ಹೇಳಿದೆ ಅವಾಗ ವಿಜ್ಞಾನ ಧರ್ಮ ಮತ್ತು ಕಲೆ ಮೂರು ಕೂಡ ಚೆನ್ನಾಗಿ ಸಮನ್ವಯಗೊಂಡಿರುವಂತಹ ಒಂದು ನೃತ್ಯ ಇದು ಅಂತ ಹೇಳ್ತಾರೆ ಇದು ಭಾರತೀಯ ಸಂಸ್ಕೃತಿಯ ಜೀವಾಳುವೂ ಹೌದು ಹಾಗಾಗಿ ಬ್ರಹ್ಮನ ರಾತ್ರಿಯಿಂದ ಆರಂಭವಾಗುವಂತಹ ಒಂದು ಸಾಲುಗಳು ಈ ಲೇಖನ ವಿಶ್ವ ಸಂಸ್ಕೃತಿಯಲ್ಲಿ ವಿಜ್ಞಾನ ರಂಗದಲ್ಲಿ ಭಾರತದ ಹೆಸರನ್ನು ಕೇಂದ್ರಕ್ಕೆ ನಾಭಿಗೆ ತಂದು ನಿಲ್ಲಿಸ್ತು ಆನಂದ ಕುಮಾರಸ್ವಾಮಿ ಬೇರೆ ಏನನ್ನೂ ಬರಿದ ಇದ್ರೂ ಈ ಪುಸ್ತಕದಿಂದನೇ ಅವ್ರ ಹೆಸರು ಉಳಿತಿತ್ತು ಅಂತಾನೂ ಹೇಳಬಹುದು ಈ ಜಗತ್ತೇ ಚಿದಂಬರ ಅದೇ ಕೇಂದ್ರ ಕೇಂದ್ರ ಎಲ್ಲೆಲ್ಲೂ ಇದೆ ಕೇಂದ್ರ ಅಂದ್ರೆ ಕೇಂದ್ರ ಸರ್ಕಾರ ಅಂತಲ್ಲ ಕೇಂದ್ರ ಎಲ್ಲೆಲ್ಲೂ ಇದೆ ಎಲ್ಲರೂ ಈ ವಿಶ್ವಾತ್ಮಕ ರೂಪಕ ನಟರಾಜನ ಆರಾಧಕರೇ ಎಂಬುದು ಇದರ ಪ್ರಬಂಧ ಧ್ವನಿ ಅಸಾಧಾರಣ ವಿದ್ವತ್ತು ಮತ್ತು ಕವಿ ಹೃದಯದ ಸಂಗಮವೇ ಈ ಪ್ರಬಂಧ ಈ ರೀತಿ ಅನೇಕ ವಿಚಾರಗಳು ಆನಂದ ಕುಮಾರಸ್ವಾಮಿಯವರಲ್ಲಿ ಇದೆ ಅದು ಎಷ್ಟು ಹೇಳಿದರೂ ಕೂಡ ಮುಗಿಯುವಂಥದ್ದಲ್ಲ ಅದನ್ನ ಅಚ್ಚುಕಟ್ಟಾಗಿ ಆನಂದ ಕುಮಾರಸ್ವಾಮಿ ಅವರನ್ನ ನಾನು ಎಸ್ ಕೆ ರಾಮಚಂದ್ರಯ್ಯರ ಕೊಟೇಶನಿಂದ ಇಂದ ಶುರು ಮಾಡಿದೆ ನಮ್ಮ ಹಿರಿಯರಾದ ಮತ್ತು ಆತ್ಮೀಯ ಆತ್ಮೀಯರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಒಂದು ಕೊಟೇಶನ್ನಿಂದ ಇಂದ ಮುಗಿಸ್ತಾ ಇದ್ದೀನಿ ಜಾಗತಿಕ ಓದ್ತಾ ಇದ್ದೀನಿ ಅವ್ರ ಮಾತನ್ನ ಜಾಗತಿಕ ಕಲಾ ಮೀಮಾಂಸೆಯ ಸಂದರ್ಭದಲ್ಲಿ ಅವರ ಹೆಸರು ಅಜರಾಮರವಾದುವು ವಿಶೇಷತಃ ಭಾರತೀಯ ಕಲಾ ಸಂಸ್ಕೃತಿಯ ಪ್ರತ್ಯಭಿಜ್ಞಾನಕ್ಕಂತೂ ಅವರದ್ದು ಅನ್ಯಾದೃಶ ಯೋಗದಾನ ಕಲೆಯ ನೆಲೆ ಕಲಾ ತತ್ವದ ಮೌಲ್ಯ ಕಲೆಯ ದರ್ಶನ ಹಾಗೂ ಅಭಿ ಕಲಾಭಿವ್ಯಕ್ತಿ ಮುಂತಾದ ಸೌಂದರ್ಯ ಸಂಹಿತಾ ಸೌಂದರ್ಯ ಸಂಹಿತ ಬದ್ಧ ಸಕಲ ವಿಚಾರಗಳನ್ನು ಅಳವಿಗೆ ಮೀರಿದ ಹಾಸು ಬೀಸಿನಿಂದ ಪರಿಶೀಲಿಸಿ ಪ್ರತಿಪಾದಿಸಿ ಪ್ರತಿಸ್ಪಂದಿಸಿಕೊಟ್ಟ ಪಂಕ್ತಿ ಪಾವನರಲ್ಲಿ ಕುಮಾರಸ್ವಾಮಿಯವರು ಬಹು ಮಾನನೀಯರು ಪ್ರಾಯ ಅವರಂತೆ ಮತ್ತಾವ ಕಲಾ ದಾರ್ಶನಿಕನು ವಿಶ್ವ ಸಂಸ್ಕೃತಿ ಸಮುದ್ರವನ್ನು ನಿಶೇಷವಾಗಿ ಆಪೋಷಿಸಿರಲಿಲ್ಲವೆಂಬ ವಾಸ್ತವ ಒಂದೇ ಸಾಕು ಆನಂದ ಕುಮಾರಸ್ವಾಮಿಯವರ ಎತ್ತರ ಬಿತ್ತರಗಳನ್ನು ಅನನ್ಯತೆ ಧನ್ಯತೆಗಳನ್ನೂ ಬಿಂಬಿಸುತ್ತದೆ ನನಗೆ ಬಾಲ್ಯದಲ್ಲಿ ಆನಂದ ಕುಮಾರಸ್ವಾಮಿಯವರನ್ನು ಓದಲು ಅವಕಾಶ ಮಾಡಿಕೊಟ್ಟದ್ದು ಧರ್ಮಶ್ರೀ ಕಾದಂಬರಿ ಆ ಧರ್ಮಶ್ರೀ ಕಾದಂಬರಿಯನ್ನು ಬರೆದಂತಹ ಭೈರಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಚಿರ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ಮಂಗಳವನ್ನು ಮಾಡ್ತೀನಿ ಸರ್ವಂ ಶಿವಂ ಧನ್ಯವಾದಗಳು ಜಿ ಬಿ ಹರೀಶ್ ಅವರಿಗೆ ಆ ಮುಂದಿನ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸಣ್ಣದಾದ ಒಂದು ಪ್ರಶ್ನೋತ್ತರವನ್ನು ನಾವು ನಡೆಸೋಣ ಕುಮಾರಸ್ವಾಮಿ ಅವರ ಬಗ್ಗೆ ಜಿಜ್ಞಾಸೆ ಇದೆ ಅಥವಾ ಅವರ ಬರಹಗಳು ಅವರ ಅವರ ಬಗ್ಗೆ ನಿಮ್ಮ ಓದೇನೆ ಅದನ್ನು ಹೊರಗೆ ಹಚ್ಚಲಿಕ್ಕೆ ಈ ಪ್ರಶ್ನೋತ್ತರ ಕಾರ್ಯಕ್ರಮ ಖಂಡಿತವಾಗ್ಲು ಸಹಾಯ ಮಾಡ್ತದೆ ಅದಕ್ಕೆ ಮುಂಚೆ ಒಮ್ಮೆ ಭಾರತ ದರ್ಶನ ಕ್ಲಬ್ನ ನಿಯಮಾವಳಿಗಳನ್ನ ಶ್ರೋತೃಗಳಿಗೆ ಬಯಸ್ತೇನೆ ಮೊದಲನೇದಾಗಿ ನಾವು ಈ ಕ್ಲಬ್ ಅನ್ನ ಪ್ರಾರಂಭಿಸಿದ್ದೇ ಉತ್ಕೃಷ್ಟ ನಾಗರಿಕ ನಾಗರಿಕತೆಗಳಿಗೆ ಪ್ರಸ್ತಭೂಮಿಯಾದ ಭಾರತದ ಹತ್ತು ಹಲವು ವಿಷಯಗಳ ಬಗ್ಗೆ ಚಿಂತನ ಮಂಥನ ಮಾಡುವ ಒಂದು ಚಾವಡಿಯಾಗಿ ಈ ಚರ್ಚಾ ಚಾವಡಿಯಲ್ಲಿ ನಾಗರಿಕವಾಗಿ ಪ್ರಶ್ನೆಗಳನ್ನು ಕೇಳುವ ಒಂದು ನಾಗರಿಕ ಪ್ರಜ್ಞೆಯನ್ನು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಒಂದು ನಿಮ್ಮ ಕರ್ತವ್ಯ ಪ್ರಶ್ನೆ ಆಗಲಿ ತರ್ಕವಾಗಲಿ ಆಕ್ರಮಣಕಾರಿ ಅಥವಾ ನಿಂದನೀಯವಾಗದಿರಲಿ ಅಭಿಪ್ರಾಯದಲ್ಲಿ ವ್ಯತ್ಯಾಸಗಳಿದ್ರೆ ಅದನ್ನು ಸ್ವೀಕರಿಸೋಣ ಜ್ಞಾನ ನಿರಾಕರಣೆಯ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಆದರೆ ಅದರಲ್ಲೂ ಕೂಡ ಒಂದು ಸೌಮ್ಯತೆ ಇದ್ದರೆ ಚಂದ ಮಾತನಾಡಲಿಕ್ಕೆ ನಿಮ್ಮ ಸರದಿ ಬರುವ ಹಾಗೆ ಬರುವವರೆಗೆ ಕಾಯಿರಿ ಉಳಿದವರ ಸಮಯ ಹಾಗೂ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ಎರಡನೇದಾಗಿ ಇಲ್ಲಿನ ಚರ್ಚೆಗಳಲ್ಲಿ ಭಾರತ ವಿರೋಧಿ ನಿಲುವುಗಳಿಗೆ ಖಡಾಖಂಡಿತವಾಗಿ ಜಾಗವಿಲ್ಲ ಭಾರತವನ್ನು ಮತ್ತು ಅದರ ಇತಿಹಾಸವನ್ನು ಶ್ರೇಷ್ಠತೆಯನ್ನು ಔದಾರ್ಯವನ್ನು ನಿಂದಿಸುವ ಯಾವುದೇ ಪ್ರಶ್ನೆ ವಾದ ತರ್ಕಗಳನ್ನು ಪ್ರದರ್ಶಿಸಲು ಅಥವಾ ಚರ್ಚಿಸಲು ನಾವು ಅವಕಾಶವನ್ನು ಕೊಡೋದಿಲ್ಲ ಕೊನೆಯದಾಗಿ ನಿಮ್ಮಲ್ಲಿ ಮತ್ತು ನಿಮ್ಮ ವಾದ ಅಥವಾ ತರ್ಕದಲ್ಲಿ ಫ್ಯಾಕ್ಚುಯಾಲಿಟಿ ಅಂದ್ರೆ ಸತ್ಯಾಸತ್ಯತೆಯನ್ನು ಎತ್ತಿ ಹಿಡುವ ಅಂಶಗಳು ಹೆಚ್ಚಿದ್ದಷ್ಟು ಒಳ್ಳೆಯದು ಚರ್ಚಿಸುವ ವಿಷಯದ ಸನ್ನಿವೇಶಕ್ಕೆ ಹೊಂದಿದಂತೆ ಹಾಗೂ ತಮ್ಮದೇ ಆದ ಕಲ್ಪನೆಗಳಿಂದ ದೂರವಾಗಿದ್ದ ದೂರವಾಗಿರುವಂತಹ ಸತ್ಯ ಬೆಂಬಲಿತವಾದನ್ನು ಮಾತ್ರವೇ ಕೇಳಿ ಅಥವಾ ಹೇಳಿ ಅಂತ ಮಾಡೇಟರ್ಗಳ ಪರವಾಗಿ ನಾನು ಎಲ್ಲಾ ಶ್ರೋತೃಗಳನ್ನು ಕೇಳಿಕೊಳ್ತೇನೆ ಹರೀಶ್ ಅವರ ಅನಂದ್ ಕುಮಾರಸ್ವಾಮಿ ಅವರು ನನಗೆ ವೈಯಕ್ತಿಕವಾಗಿ ಪರಿಚಯವಾಗಿದ್ದೇ ಹರೀಶ್ ಅವರ ಒಂದು ಪುಸ್ತಕದಿಂದ ಅವರ ವಿಶ್ವಸಂಸ್ಕೃತಿ ಹರಿಕಾರ ಎಂಬ ಪುಸ್ತಕದಿಂದ ಸೊ ಕುಮಾರಸ್ವಾಮಿಯವರ ಬಗ್ಗೆ ಮೊದಲ ಪುಸ್ತಕ ನಾನು ಓದಿದ್ದೆ ಹರೀಶ್ ಅವರ ಅನುಭವದ ಮೂಸೆಯ ಮೂಲಕ ಅವರನ್ನು ಅವರು ಭಾಗವಹಿಸುತ್ತಿರುವ ಕಾರ್ಯಕ್ರಮವನ್ನು ಹೊತ್ತು ಮಾಡರೇಟ್ ಆಗಿ ನಡೆಸಿಕೊಡ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಸಂತೋಷದ ವಿಚಾರ ಕೂಡ ನನ್ನಲ್ಲೂ ಕೆಲವು ಪ್ರಶ್ನೆಗಳಿದ್ದಾವೆ ಆದರೆ ಶ್ರೋತೃಗಳಿಗೆ ಮೊದಲ ಅವಕಾಶವನ್ನು ಕೊಟ್ಟು ಆಮೇಲೆ ನಾ ನಮ್ಮ ಪ್ರಶ್ನೆಗಳಿಗೆ ಬರೋಣ ಹೇಳಿ ಹ್ಯಾಂಡ್ ಆಪ್ಷನ್ ಓಪನ್ ಮಾಡಿದ್ದೇವೆ ಈಗ ನಮ್ಮ ಸ್ನೇಹಿತರಾದ ಪ್ರಸನ್ನ ಅವರು ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಸನ್ನ ನಮಸ್ಕಾರ ಎಲ್ಲರಿಗೂ ಹ್ಯಾಂಡ್ ರೈಸಿಂಗ್ ಆಪ್ಷನ್ ಓಪನ್ ಇದೆ ಇವಾಗ ಭರತ್ ಬಾಬು ಅವರು ಬಂದಿದ್ದಾರೆ ಭರತ್ ಬಾಬು ಅವರೇ ನಿಮ್ಮ ಪ್ರಶ್ನೆ ಕೇಳಬಹುದು ಆ ಪ್ರಶ್ನೆ ನೇರವಾಗಿರಲಿ ಚುಟುಕಾಗಿರಲಿ ಮತ್ತೆ ಪ್ರಶ್ನೆ ಕೇಳಿದ ನಂತರ ನಿಮ್ಮನ್ನ ಆಡಿಯನ್ಸ್ ಇದಕ್ಕೆ ಮಾಡ್ತೀನಿ ದಯವಿಟ್ಟು ಸಹಕರಿಸಿ ಭರತ್ ಬಾಬು ಅವರೇ ನಿಮ್ ಪ್ರಶ್ನೆಯನ್ನ ಕೇಳಬಹುದು ಇವಾಗ ಸಿಂಪಲ್ ಅಂದ್ರೆ ಆನಂದ್ ಕುಮಾರ್ ಸ್ವಾಮಿ ಅವರ ಸಾಹಿತ್ಯಕ್ಕೆ ಶುರು ಮಾಡ್ಬೇಕು ಅಂದ್ರೆ ಅಂದ್ರೆ ಫಿಲಾಸಫಿ ಕಡಿಮೆ ಓದ್ಕೊಂಡಿರೋರು ಬೇರಪ್ಪನವ್ರ ಪುಸ್ತಕ ಅಂತೂ ಓದ್ತೀನಿ ಕಡಿಮೆ ಫಿಲಾಸಫಿ ಓದ್ಕೊಂಡಿರೋರು ಮತ್ತೆ ಅದ್ರ ಮೇಲೆ ಆಸಕ್ತಿ ಇರೋರಿಗೆ ಯಾವ ಪುಸ್ತಕದಿಂದ ಶುರು ಮಾಡಿ ಎಲ್ಲಿಗೆ ನಾವು ಇದು ಮಾಡ್ಬೋದು ಆನಂದ್ ಕುಮಾರ್ ಸ್ವಾಮಿ ಅವರ ಧನ್ಯವಾದ ಆನಂದ್ ಸ್ವಾಮಿ ಅವರ ಬರವಣಿಗೆಯನ್ನು ಓದಲಿಕ್ಕೆ ನಮಗೆ ಒಂದು ನಮ್ಮ ನಾವು ಬದುಕಿರುವ ದೇಶ ನಮ್ಮ ಊರು ನಮ್ಮ ಹಳ್ಳಿ ನಮ್ಮ ಪರಿಸರ ಅಲ್ಲಿ ಸಂಸ್ಕೃತಿಯ ಒಂದು ಮಿಡುಕಾಟ ಇದೆಯಲ್ಲ ಅಲ್ಲೊಂದು ಸಂಸ್ಕೃತಿ ಬದುಕಿದೆಯಲ್ಲ ಅದು ಯಾವ ಸರ್ಕಾರದಿಂದ ಆಗ್ಲಿ ಯಾವ ಆ ಹೊರಗಿನ ಆವರಣಗಳನ್ನು ಮೀರಿ ಉದಾಹರಣೆಗೆ ನಾವು ಮೊನ್ನೆ ನಾಗರ ಪಂಚಮಿ ಮಾಡಿದ್ವಿ ಭೀಮ್ ಅಮಾವಾಸ್ಯೆ ಮಾಡಿದ್ವಿ ಅಥವಾ ಇನ್ನೊಂದು ಹಬ್ಬವನ್ನ ಈಗ ನಾವು ಮಾಡಿದ್ವಿ ಅದರೊಳಗೆ ಏನೋ ಒಂದು ಮಿಡುಕಾಟ ಇದೆ ಅಲ್ವಾ ಅದನ್ನ ನಾವು ಗೌರವಿಸಿ ಅದನ್ನ ನಾವು ನೋಡ್ಕೊಂಡು ಆ ಅವ್ರ ಲೇಖನವನ್ನ ಓದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಡಿ ಜಿ ಅವರು ಹೇಳ್ತಾರೆ ನಮ್ಮ ಸಂಸ್ಕೃತಿ ಉಳಿದಿರುವುದೇ ಮುನೀಶ್ವರರಿಂದ ಅಂತ ಹಳ್ಳಿಗಾಡಿನ ಅಹ್ ಸಾಮಾನ್ಯ ಜನಗಳಿಂದ ಅಂತ ಯಾಕೆಂದ್ರೆ ತುಂಬಾ ಜನ ವಿದ್ಯಾವಂತರು ಏನ್ ಮಾಡ್ತಾರೆ ಅವರು ಅದನ್ನ ಪ್ರಾಕ್ಟೀಸೇ ಮಾಡ್ತಾರಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಎಲ್ಲದ್ರ ಅದ್ರ ಗರುಡ್ ಪುರಾಣನೋ ಅಥವಾ ವಿಷ್ಣು ಪುರಾಣನ ಓದಿರ್ತಾರೆ ಅದ್ರಲ್ಲಿ ಹೇಳ ನಂಬತ್ತೀ ನೀನು ಅದ್ರಲ್ಲಿ ಹೇಳೋ ಬಗ್ಗೆ ನಂಬಿಕೆ ಇದೆಯಾ ಅಂದ್ರೆ ಹಾಗೆಲ್ಲ ಇಲ್ಲ ಅಂತ ಹೇಳ್ತಾರ ಅವರು ಅಂದ್ರೆ ಅವ್ರಿಗೆ ಜೀವನದಲ್ಲಿ ಒಡಕಿದೆ ಒಂದು ಬಿರುಕಿದೆ ಒಂದು ಹೋಳಾಗ್ಬಿಟ್ಟಿದೆ ಜೀವನ ಅದು ಇಡಿಯಾದ ಕಾಳಾಗಿಲ್ಲ ಹಾಗಾಗಿ ಅದು ಒಂದ್ ಬೇಕು ಜೀವನ ಶ್ರದ್ಧೆ ಫಸ್ಟ್ ಎರಡನೇದು ಆ ಅವರ ಕನ್ನಡದಲ್ಲಿ ನಾನು ಬರೆದಿರುವ ಹಂದೆ ಇದು ಹೀಗೆ ಹೇಳೋದು ಸರಿಯೋ ಏನೋ ಗೊತ್ತಿಲ್ಲ ಕಾರ್ಯಕ್ರಮದಲ್ಲಿ ಕ್ಷಮಿಸ್ಬೇಕು ದಯವಿಟ್ಟು ತುಂಬಾ ಸಂಕೋಚದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಎಸ್ ಕೆ ಅವರು ಬರ್ದಿರೋದು ಒಂದು ಒಂದು ಕಿರು ಪುಸ್ತಕ ಉಂಟು ತುಂಬಾ ಚೆನ್ನಾಗಿದೆ ಆ ನಮ್ಮ ಸ್ನೇಹಿತರಾದ ಸೂರ್ಯಪ್ರಕಾಶ್ ಪಂಡಿತ್ ಅವರು ಅದನ್ನ ಅವರ ಅಭಿಜ್ಞಾನ ಸಂಸ್ಥೆಯ ಮೂಲಕ ಪ್ರಕಟ ಮಾಡಿದ್ದಾರೆ ಆ ಅದ್ ಬಿಟ್ರೆ ಅದ್ ಬಿಟ್ರೆ ಅಂತ ಯಾಕೆ ಹೇಳ್ತೀನಿ ರಾಮಚಂದ್ರ ಯರ್ ಹತ್ರ ಬಹಳ ದೊಡ್ಡದು ಆ ನಾನು ಒಂದು ಪುಸ್ತಕವನ್ನು ಮಾಡೋ ಪ್ರಯತ್ನ ಮಾಡಿದ್ದೀನಿ ಅದನ್ನು ಕೂಡ ನೋಡ್ಬಹುದು ಅದರಿಂದ ಕೂಡ ಅವ್ರ ಬಗ್ಗೆ ಸಿಗ್ತದೆ ಮತ್ತು ಅವಾಗ್ಲೇ ಹೇಳಿದಂತೆ ಅವರ ಡ್ಯಾನ್ಸ್ ಆಫ್ ಶಿವ ಓದ್ಬೋದು ಡ್ಯಾನ್ಸ್ ಆಫ್ ಶಿವ ಯಾಕೆ ಅಂದ್ರೆ ಅದರಲ್ಲಿ ಫುಟ್ ನೋಟ್ಸ್ ಕಡಿಮೆ ಕೊಟೇಶನ್ಸ್ ಇಲ್ಲ ಅಂತಲ್ಲ ಆದ್ರೆ ಬೇರೆ ಪುಸ್ತಕ ನೋಡಿದ್ರೆ ನಿಮ್ಗೆ ಲೇಖನ ನೋಡಿದ್ರೆ ಗಾಬರಿ ಆಗ್ಬಿಡುತ್ತೆ ಅವಾಗ ಹೇಳಿದ್ನಲ್ಲ ಹತ್ತಾರು ಭಾಷೆಗಳ ಕೊಟೇಶನ್ಸ್ನ ಅವರು ಕೊಡ್ತಾರೆ ಆ ದೃಷ್ಟಿಯಿಂದ ಅದು ಒಂದು ಒಳ್ಳೇದಾಗ್ಬೋದು ಅಂತ ಅನ್ಸತ್ತೆ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಗೌರವದಿಂದ ನೋಡ್ತಾ ಅದ್ರ ಜೊತೆ ಅನುಸಂಧಾನ ಮಾಡ್ತಾ ಇರೋದು ಒಂದು ನಾನ್ ಮಾಡಿರುವ ಪುಸ್ತಕವನ್ನು ನೋಡಬಹುದಾದದ್ದು ಇನ್ನೊಂದು ಡ್ಯಾನ್ಸ್ ಆಫ್ ಶಿವವನ್ನ ಓದಬಹುದಾದದ್ದು ಮತ್ತೊಂದು ಇದನ್ನ ಇಟ್ಕೊಂಡ್ರೆ ಒಂದು ಆರಂಭ ಆಗ್ಬಹುದು ಅಂತ ಅನ್ಸತ್ತೆ ಆಮೇಲೆ ಕಾಶಿಯಿಂದ ಇಂಡಿಕಾ ಅಂತ ಒಂದು ಪುಸ್ತಕದಿದೆ ಅವರು ಅಹ್ ವಿಸ್ಡಮ್ ಆಫ್ ಆನಂದ್ ಕುಮಾರ್ ಸ್ವಾಮಿ ಅಂತ ಅವರ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಅವರ ಕೊಟೇಶನ್ಸ್ ಇದೆ ಅಂದ್ರೆ ಅವರೇ ಹೇಳಿರೋ ಕೋರ್ಟ್ಸು ಅದನ್ನ ಅವರ ಜೀವನದಲ್ಲಿ ಆ ಹೇಗೆ ಶಿವನ್ ಜೊತೆ ನಂದಿ ಇರ್ತಿದ್ನೋ ಅಂದ್ರೆ ನಂದಿ ವಿಗ್ರಹ ಎಲ್ಲ ಕಡೆ ಇರುತ್ತೋ ಶಿವನ್ ದೇವಸ್ಥಾನದಲ್ಲಿ ಹಾಗೆ ಆನಂದ್ ಕುಮಾರ್ ಸ್ವಾಮಿ ಅಂದ್ರೆ ಮೂರತ್ತು ಅವ್ರ ಜೊತೆ ರಾಮನ್ ಜೊತೆ ಹನುಮಂತ ಇದ್ದಂಗೆ ಮೂರತ್ತು ಅವ್ರನ್ನ ಎಲ್ಲ ರೀತಿಯಲ್ಲೂ ಫಾಲೋ ಮಾಡಿ ಅವರ ಬರವಣಿಗೆಯನ್ನ ಕಾಪಾಡ್ಕೊಂಡ್ ಬಂದವರು ದುರೈರಾಗ್ ಸಿಂಗಮ್ ಅಂತ ಒಬ್ರು ಅವರು ಬರೆದಿರೋ ಕಲೆಕ್ಟ್ ಮಾಡಿರೋ ಪುಸ್ತಕ ಅದು ವಿಸ್ಡಮ್ ಆಫ್ ಆನಂದ್ ಕುಮಾರ್ ಸ್ವಾಮಿ ಅಂತ ಅದು ಖಂಡಿತ ನೋಡ್ಬೋದು ಸಿಗ್ತದೆ ಅದು ಮೋಸ್ಟ್ಲಿ ಪರ್ಚೇಸ್ ಮಾಡ್ಲಿಕ್ಕೂ ಸಿಗ್ತದೆ ಅಲ್ಲಿ ನಿಮ್ಗೆ ಬೇರೆ 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 ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಅಂತ ಒಂದು ಐಡಿಯಾ ನಿಮ್ಗೆ ಬರುತ್ತೆ ಅಂತ ನನಗೆ ಇದು ಮೂರು ಹೇಳ್ಬಹುದು ಅಂತ ಇನ್ನು ಉಳಿದಂತೆ ಬೇರೆ ಉಪನ್ಯಾಸಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರ್ತಾ ಇರುತ್ತೆ ಬಟ್ ಒಂದು ಸ್ಪಷ್ಟವಾಗಿ ನಿಮ್ಗೆ ನಾನು ಏನ್ ಮಾಡಬಹುದು ಅಂತ ಹೇಳಕ್ಕೆ ಈ ಮೂರು ಎಕ್ಸಾಂಪಲ್ಸ್ ನ ಕೊಡ್ತಾ ಧನ್ಯವಾದಗಳು ಸರ್ ಶ್ರೀನಾಥ್ ಅವರು ನಿಮ್ಮ ಪ್ರಶ್ನೆ ಕೇಳ್ಬೋದು ಒಂದು ಅನೌನ್ಸ್ಮೆಂಟ್ ಏನಂದ್ರೆ ಹ್ಯಾಂಡ್ ರೈಸ್ ಮಾಡಿರೋರು ಒಬ್ಬರನ್ನಾಗುತ್ತೋ ಒಬ್ರನ್ನ ಬಿಡ್ತೀನಿ ಏಕೆಂದ್ರೆ ಇಲ್ಲಿ ಸ್ಪೀಕರ್ ಪ್ಯಾನಲಲ್ಲಿ ಜನ ಜಾಸ್ತಿ ಆದರೆ ಹ್ಯಾಂಡ್ ಮಾಡೋದು ಕಷ್ಟ ಆಗುತ್ತೆ ಅಂತ ಶ್ರೀನಾಥ್ ಅವರು ನಿಮ್ಮ ಪ್ರಶ್ನೆ ನಮಸ್ತೆ ಸರ್ ಇಷ್ಟೊತ್ತು ಇಷ್ಟೊತ್ತ ಒಂದು ಅಭೂತಪೂರ್ವ ಉಪನ್ಯಾಸವನ್ನು ಕೇಳದಂಗೆ ತುಂಬ ಸಂತೋಷ ಆಯಿತು ಅನೇಕ ವಿಚಾರಗಳು ಗೊತ್ತಾಯ್ತು ನನ್ನ ಪ್ರಶ್ನೆ ಅಂದರೆ ಪ್ರತಿಯೊಂದು ಭಾರತೀಯ ಭಾಷೆಯಲ್ಲಿ ಕೂಡ ಈ ರೀತಿ ಧಾರ್ಮಿಕ ವಿಚಾರಗಳ ಬಗ್ಗೆ ತುಂಬಾ ಜನ ಆಯಾ ಭಾಷೆನಲ್ಲಿ ಲೇಖನಗಳನ್ನು ಬರೆದಿರುವಂಥದ್ದು ಅಥವಾ ವಿಷಯ ಮಂಡನೆ ಮಾಡಿರುವಂಥದ್ದು ಇದೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಎಲ್ಲ ಆ ಭಾಷೆಗಳಲ್ಲಿ ಇರುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಮಿಳು ತೆಲುಗು ಅಲ್ಲಿ ಕೂಡ ತುಂಬಾ ಜನ ಅಧ್ಯಯನ ಮಾಡಿರೋರು ಇದಾರೆ ಹೀಗಾಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಗ್ರವಾಗಿ ಏನಾದ್ರು ಒಂದು ಆ ಬರಹ ಆ ರೀತಿನಲ್ಲಿ ಹೊಮ್ಮದ್ರೆ ಆ ಚೆನ್ನಾಗಿರುತ್ತಲ್ವಾ ಅನ್ನೋಂಥದ್ದು ನನ್ನ ಪ್ರಶ್ನೆ ಅದಕ್ಕೆ ಏನಾದ್ರು ಪ್ರಯತ್ನಗಳು ಆಗಿದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್ ಧನ್ಯವಾದ ಅಂದ್ರೆ ಇದು ಇದು ಕುಮಾರ್ ಸ್ವಾಮಿಗೆ ಸಂಬಂಧಪಟ್ಟಿದ್ದ ಅಥವಾ ಈ ಒಟ್ಟು ನೀವ್ ಹೇಳ್ತಾ ಇರೋದಾ ಇದ ಅನಂತ್ ಸ್ವಾಮಿ ಅವ್ರಿಗೆ ಸಂಬಂಧ ಮತ್ತೆ ಈಗ ಇದು ತಮಿಳುನವರು ಅಂತ ಅಂದಾಗ ಬೇರೆಯವರು ಅಧ್ಯಯನ ಮಾಡುವಂತದ್ದು ಸ್ವಲ್ಪ ಆ ಹಿನ್ಮುಖ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಆಸಕ್ತಿ ಇರುವಂತರು ಓದೇ ಓದ್ತಾರೆ ಹೀಗಾಗಿ ಕನ್ನಡದಲ್ಲಿ ಈ ವಿಷಯವನ್ನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಸದಾ ಗಣೇಶ್ ಅವ್ರು ಹೇಳಿರೋದಿರ್ಬೋದು ತೆಲುಗಿನಲ್ಲಿ ಗರಕಪಾಟಿ ಅವರು ಹೇಳಿರೋದಿರ್ಬೋದು ಆನಂದ್ ಕುಮಾರ್ ಸ್ವಾಮಿ ಅವರು ಹೇಳಿರ್ಬೋದು ಹೀಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಏನಾದ್ರು ಕಲೆಕ್ಟಿವ್ ಒಂದು ಆದ್ರೆ ಎಲ್ಲಾ ಭಾಷೆಯವರು ಕೂಡ ನಮ್ಮದು ಅನ್ನ ಓ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂತ ನನ್ನ ಭಾವನೆ ಬಗ್ಗೆ ಬೆಳಕೆ ಖಂಡಿತ ಖಂಡಿತ ನೀವ್ ಹೇಳದ್ ಸರಿ ಇದೆ ಶ್ರೀನಾಥ್ ಅವರೇ ನೀವು ಹೇಳದ್ ಸರಿ ಇದೆ ಖಂಡಿತ ಸರಿ ಇದೆ ಆ ರೀತಿಯದಾಗ್ಬೇಕು ಮೋಸ್ಟ್ಲಿ ಈ ಕ್ಲಬ್ ಹೌಸಿನ ಉದ್ದೇಶ ಅದೇ ಅನ್ಸುತ್ತೆ ಒಂದು ಆಸಕ್ತಿಯನ್ನ ಉಂಟು ಮಾಡಿದ್ರೆ ಅದು ತಾನೇ ದಾರಿಯನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ಬಿಟ್ಟು ಅಹ್ ಅಂದ್ರೆ ಯಾರಾದ್ರೂ ಮುಂದಿನ ದಿನಗಳಲ್ಲಿ ಆನಂದ್ ಅವರ ಒಂದೊಂದೇ ಪುಸ್ತಕಗಳನ್ನ ತೆಗೆದುಕೊಂಡು ಅದನ್ನೇ ಆಳವಾಗಿ ಅಭ್ಯಾಸ ಮಾಡುವ ಕೆಲಸವನ್ನು ಕೂಡ ಮಾಡಬಹುದು ಹಿಂದೆ ನಾನು ಕೂಡ ರಾಷ್ಟ್ರೋತ್ಥಾನ ಪರಿಷತ್ ನಲ್ಲಿ ಆನಂದ್ ಕುಮಾರಸ್ವಾಮಿಯವರ ಡ್ಯಾನ್ಸ್ ಆಫ್ ಶಿವ ತಗೊಂಡು ಅನೇಕ ವಾರಗಳ ತಿಂಗಳುಗಳ ಒಂದು ಸ್ಟಡಿ ಸರ್ಕಲ್ ನ ಮಾಡಿದ್ದೆ ತುಂಬಾ ಜನ ಅದರಲ್ಲಿಗೆ ಭಾಗವಹಿಸ್ತಾ ಇದ್ರು ನಮ್ಮ ಹಿಂದೆ ಡಾಕ್ಟರ್ ಉಪೇಂದ್ರ ಶೆಣೈ ಇದ್ರು ಅವರು ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಬಂದಿದ್ರು ಅಂದ್ರೆ ಟೇಕ್ ಒನ್ ಟೆಕ್ಸ್ಟ್ ಗೋ ಡೀಪ್ ಇನ್ ಟು ಇಟ್ ಅಂತ ನನ್ನ ಸಲಹೆ ಒಂದು ಪುಸ್ತಕ ತಗೊಳ್ಳಿ ಬಹಳ ಮುಕ್ತವಾಗಿ ಅದ್ರೊಳಗಡೆ ಖುಷಿಯಾಗಿ ಬಹಳ ಗಂಭೀರವಾಗಿ ಹುಬ್ಬುಗಂಟಿಕ್ಕೊಂಡು ಏನಿಲ್ಲ ಆನಂದವಾಗಿ ಅದ್ರೊಳಗಡೆ ಹೋಗಿ ಅದ್ರ ಜೊತೆ ಅನುಸಂಧಾನ ಮಾಡ್ತಾ ಹೋದಾಗ ಅದು ಒಂದು ಹಿಡ್ಸಕ್ ಬರುತ್ತೆ ಡಿ ವಿ ಜಿ ಅವರು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಶಾಲೆಯಲ್ಲಿ ಒಂದ್ ಕಡೆ ಗ್ರಂಥ ಸ್ವಾಧೀನ ಅಂತ ಒಂದು ಪದ ಬಡಿಸ್ತಾರೆ ಗ್ರಂಥ ಸ್ವಾಧೀನ ಅಂದ್ರೆ ಒಂದ್ ಪುಸ್ತಕವನ್ನು ನೀವು ಕರ್ತಲಾ ಮೂಲಕ ಮಾಡ್ಕೊಂಡಿರ್ಬೇಕು ಆ ರೀತಿ ಒಂದೋ ಎರಡು ಟೆಕ್ಸ್ಟ್ ನಾರು ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರೆ ಅದರ ಅಧ್ಯಯನ ಕುಮಾರಸ್ವಾಮಿ ದೇ ತಗೊಂಡ್ರೆ ಉದಾಹರಣೆಗೆ ಅವನ್ ಅವ್ನೇನೋ ಕೋರ್ಟ್ ಮಾಡ್ತಾನೆ ಯಾರನ್ನೋ ಅಲ್ಲಿಗೆ ಹೋಗುತ್ತೆ ನಿಮ್ಮ ಚರ್ಚೆ ಅವ್ನು ಗರುಡ್ ಪುರಾಣ ಮಾಡಿದ್ರೆ ನೀವು ಗರುಡ್ ಪುರಾಣದ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಬಹುದು ಆತ ವೇದಗಳ ಬಗ್ಗೆ ಮಾಡಿದಾಗ ವೇದ ಎಲ್ಲ ತಿಳ್ಕೊಳಕ್ ಆಗಲ್ಲ ಸ್ವಲ್ಪನಾದ್ರೂ ಅದ್ರ ಬಗ್ಗೆ ನಮ್ಮ ವಿ ಅರಿವಿನ ವಿಸ್ತಾರ ಆಗ್ತಾ ಹೋಗುತ್ತೆ ಅದನ್ನ ತಗೊಂಡಾಗ ನಿಮ್ಗೊಂದು ಚೌಕಟ್ ಸಿಗತ್ತೆ ಅಂತ ಸುಮ್ಮನೆ ಜನರಲ್ ಆಗಿ ಎಲ್ಲಾ ಓದಿ ಅಂದ್ರೆ ಓದಕ್ಕಾಗಲ್ಲ ಸೊ ಒಂದ್ ಆರ್ಟಿಕಲ್ ಅಥವಾ ಒಂದ್ ಪುಸ್ತಕನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇಡೀ ಇದನ್ನ ಅರ್ಥ ಮಾಡ್ಕೊಂಡಂಗಾಗತ್ತೆ ಅಂತ ಅದು ಒಬ್ಬ ಕವಿ ಹೇಳ್ತಾನೆ ಹೆಣ್ಣಿನ ಬಗ್ಗೆ ಹೇಳ್ತಾ ನಿನ್ನನ್ ಅರ್ಥ ಮಾಡ್ಕೊಳಕ್ ಹೋಗಿ ಪ್ರಪಂಚನೇ ಅರ್ಥ ಮಾಡ್ಕೊಂಡೆ ಅಂತ ಹೇಳ್ತಾನೆ ಹಾಗೆ ಕುಮಾರಸ್ವಾಮಿನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇಡೀ ಪ್ರಪಂಚದ ವಿಶ್ವ ಸಂಸ್ಕೃತಿಯ ಅನೇಕ ಎಳೆಗಳನ್ನ ಅಥವಾ ನಮ್ಮ ಸಂಸ್ಕೃತಿಯ ಅನೇಕ ಮಗ್ಗುಲುಗಳನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಅವಕಾಶ ಆಗುತ್ತೆ ಅಂದ್ರೆ ಟೆಕ್ಸ್ಚುವಲ್ ರೀಡಿಂಗ್ ಒಳ್ಳೇದು ಅಂತ ನಾನು ಹೇಳೋದು ಅಂದ್ರೆ ಜನರಲ್ ಉಪನ್ಯಾಸಗಳು ಸ್ಫೂರ್ತಿ ಕೊಡಬಹುದು ಬಟ್ ಅದು ಸಾಕಾಗಲ್ಲ ಆಮೇಲೆ ಸ್ಫೂರ್ತಿ ಹೋಗ್ಬಿಡುತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಒಂದು ಪುಸ್ತಕ ತಗೊಂಡು ಎಲ್ಲಾ ಲೇಖನಗಳನ್ನು ತುದಿಯಿಂದ ಮೊದಲ ತನಕ ಓದೋದು ಮತ್ತೆ ಓದೋದು ಮತ್ತೆ ಓದೋದು ಅಹ್ ತಿಳಿದವ್ರ ಜೊತೆ ಚರ್ಚೆ ಮಾಡೋದು ಮನನ ಮಾಡೋದು ಮಾಡ್ತಾ ಹೋದಾಗ ಖಂಡಿತ ನಿಮ್ಗೆ ಆನಂದ ಸಿಗುತ್ತೆ ಮತ್ತೆ ನಿಮ್ಗೆ ಒಂದ್ ಅನ್ಸುತ್ತೆ ಹೌದು ಇದನ್ನ ನಾನು ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀನಿ ಅದಕ್ಕೆ ಪೂರಕವಾದ ಸಂಗತಿಗಳನ್ನ ತಿಳ್ಕೊಳ್ಬೋದು ಇವತ್ತು ಅನೇಕ ಮಾಧ್ಯಮಗಳಿದೆ ಅದನ್ನ ತಿಳ್ಕೊಂಡಿರೋ ವಿದ್ವಾಂಸರು ತಿಳುವಳ್ಕಸ್ತಿದ್ದಾರೆ ಅವರನ್ನು ಕೂಡ ನೀವು ಸಂಪರ್ಕಿಸ್ಬೋದು ಈ ತರ ಮಾಡ್ಬೋದು ಬಟ್ ಮಾಡಕ್ ನಿಮ್ಗೊಂದು ಕೇಂದ್ರ ಬೇಕಲ್ಲ ಆ ಕೇಂದ್ರ ನಾನು ಹೇಳುದು ಟೇಕ್ ಒನ್ ಬುಕ್ ಅಂತ ಒಂದು ಪುಸ್ತಕ ತಗೊಳ್ಳಿ ಅದ್ರಲ್ಲಿ ಅನೇಕ ಪುಸ್ತಕ ಇದೆ ಬೇರೆ ತಗೋಬಹುದು ಈಗ ಬುದ್ಧನ್ ಬಗ್ಗೆ ಆಸಕ್ತಿ ಇರೋರು ಬುದ್ಧನ್ ಬಗ್ಗೆ ಆತ ಗ್ರಂಥಗಳನ್ನು ಬರ್ದಿಯಾನೆ ಅದನ್ನು ನೋಡ್ಬೋದು ಹಿಂದೂ ಧರ್ಮ ಬೌದ್ಧ ಧರ್ಮದ ಬಗ್ಗೆ ಅವೆರಡು ಭಿನ್ನ ಅಂತ ಇವತ್ತು ಹೇಳ್ತಾರೆ ತುಂಬಾ ಜನ ಹಿಂದೂ ಧರ್ಮದಿಂದ ಸಿಡದೆದ್ದು ಬೌದ್ಧ ಧರ್ಮ ಬಂತು ಅಂತಾನೆ ಅನೇಕ ಪುಸ್ತಕಗಳು ಬರೆಯುವಂತದ್ದು ಇವತ್ತು ಅದು ಹೇಗೆ ಸಿಡದಿತ್ತು ಅಂತ ಗೊತ್ತಿಲ್ಲ ಆಕ್ಚುಲಿ ಆಯ್ತಾ ಒಗ್ಗರಣೆ ಹಾಕುವಾಗ ಸ್ವಲ್ಪ ಸ್ವಲ್ಪ ಬೇರೆ ಸಾಸಿವೆ ಕಾಳೆಲ್ಲ ಸಿಡಿಯತ್ತೆ ಅಷ್ಟೇನೆ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮ ಏನು ಸಿಡಿದು ಹೋಗ್ಲಿಲ್ಲ ಆ ಬುದ್ಧ ಅವನು ವೆರಿ ಮಚ್ ಅವನು ವೇದಿಕ್ ಥಿಂಕಿಂಗ್ ಅನ್ನ ಉಪನಿಷತ್ ಚಿಂತನೆಯನ್ನೇ ಮುಂದುವರಿಸ್ದವನು ಅಂತ ಕುಮಾರಸ್ವಾಮಿ ಆ ಅಂಡ್ ಬುದ್ಧಿಸಂ ಪುಸ್ತಕದಲ್ಲಿ ಬರೀತಾರೆ ತುಂಬ ಸೊಗಸಾದ ಪುಸ್ತಕ ಅದು ಅದನ್ನ ನೋಡ್ಬೋದು ನಿಮ್ಮಲ್ಲಿ ಯಾರು ಓದೋಕ್ ಆಸಕ್ತಿ ಇರೋರು ಡ್ಯಾನ್ಸ್ ಆಫ್ ಶಿವ ಹಿಂದೂಯಿಸಮ್ ಆ್ಯಂಡ್ ಬುದ್ಧಿಸಮ್ ಈ ಥರ ಪುಸ್ತಕಗಳನ್ನು ತೆಗೆದುಕೊಂಡು ಶುರು ಮಾಡ್ಬೋದು ಅಂತ ಅನ್ಸುತ್ತೆ ಯಾಕೆಂದ ಬಿಡಿ ಬಿಡಿ ಲೇಖನಗಳಿದೆ ಅದು ನೋಡೋಕ್ಕೆ ಒಂದು ಹತ್ತು ಪೇಜು ಎಂಟು ಪೇಜಿನ ಲೇಖನ ಆದರೂ ಕೂಡ ಬ್ರಹ್ಮಾಂಡವಾಗಿದೆ ಅದು ಹಿಡ್ತಕ್ಕೆ ಸಿಗೋದು ಕಷ್ಟ ಅದು ಆ್ಯಕ್ಚುಲಿ ಸಂಗೀತದಲ್ಲಿ ಎಲ್ಲ ಚೆನ್ನಾಗಿ ಹಾಡು ಕಲ್ತ್ಕೊಂಡ್ಮೇಲೆ ಅವನು ಎಂಟು ನಿಮಿಷದ ಹಾಡು ಹೇಳ್ತಾನಲ್ಲ ಸಂಗೀತಗಾರ ಆ ಥರ ಇದೆ ಅದು ಆ್ಯಕ್ಚುಲಿ ಪ್ರಾರಂಭದಲ್ಲಿ ಸಾಪಾಸದಿಂದನೇ ಶುರು ಮಾಡ್ಬೇಕಾಗತ್ತೆ ಹಂಗಂತ ಈ ಪುಸ್ತಕ ಸಾಪಾಸ ತರ ಇದೆ ಅಂತ ಹೇಳ್ತಿಲ್ಲ ಒಂದು ಶುರು ಮಾಡ್ಕೊಂತಾನೆ ತುಂಬಾ ಎತ್ತರದಲ್ಲಿದೆ ಬಟ್ ಇದ್ದಿದ್ರಲ್ಲಿ ಇದು ಸಣ್ಣದಾಗಿ ಶುರು ಮಾಡ್ಕೊಳಕ್ಕೆ ಖುಷಿ ಕೊಡುತ್ತೆ ಅಂತ ಅಂದ್ರೆ ನಿಮ್ಮನ್ ದಿಕ್ಕಿಸಲ್ಲ ನೀವು ಬೇಡಪ್ಪ ಇವ್ ಸವಾಸ ಇವನ್ ಓದದೆ ಬೇಡ ಏನೋ ಹರೀಶ್ ಭಾಷಣ ಕೇಳ್ಕೊಂಡ್ ಬಂದೆ ಯಾರು ಹೊತ್ತರ್ ಕುಮಾರಸ್ವಾಮಿನ ಅಂತ ನೀವ್ ಕಡೆ ಬೆನ್ ಹಾಕ್ ಬಿಡಲ್ಲ ಅವ್ನ್ಗೆ ಅವನ ಸಾಹಿತ್ಯಕ್ಕೆ ಹೀಗೆ ಬನ್ನಿ ಅಂತ ನಾನು ಹೇಳಿರೋದ್ರಿಂದ ನನ್ನ ಕರ್ತವ್ಯ ನಿಮ್ಮನ್ನ ವಿಮುಖರನ್ನಾಗಿ ಮಾಡೋದಲ್ಲ ನಿಮ್ಮನ್ನ ಆ ಕಡೆ ಸುಮುಖರೊಂದಾಗಿ ಮಾಡೋವಂಥದ್ದು ಆದ್ದರಿಂದ ಆನಂದ್ ಕುಮಾರ್ ಸ್ವಾಮಿ ಹಿಂದೂಸಮ್ ಅಂಡ್ ಬುದ್ಧಿಸಮ್ ಐ ರೆಕಮೆಂಡ್ ಡ್ಯಾನ್ಸ್ ಆಫ್ ಶಿವ ಐ ರೆಕಮೆಂಡ್ ಸಾಗರ್ ಅವರೇ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ನಮಸ್ಕಾರ ನಾನು ಸಾಗರ ಅಂತ ಹೇಳಿ ಕಲಬುರ್ಗಿಯಿಂದ ಪದವಿ ವಿದ್ಯಾರ್ಥಿ ಯೋಗ ಯೋಗ ಅನ್ನಪ್ಲೆ ಮೊನ್ನೆನೆ ನಾನು ಡ್ಯಾನ್ಸ್ ಆಫ್ ಶಿವ ಪುಸ್ತಕ ಅಮೇಜಾನ್ ಅಲ್ಲಿ ಬುಕ್ ಮಾಡಿದ್ದೆ ಅಂದ್ರೆ ಡಿಸ್ಕೌಂಟ್ ಕಡಿಮೆ ಇದೆಯಾ ಅಂತ ಹೇಳಿ ಆ ಓದುವ ಪ್ರಯತ್ನಕ್ಕೆ ಇವತ್ತು ಪೂರ್ವ ಪೀಠಿಕೆಯಾಗಿ ತಮ್ಮ ಮಾತುಗಳನ್ನು ಕೇಳುವ ಒಂದು ಸದಾವಕಾಶ ಸಿಕ್ಕಿತ್ತು ಈ ಪುಸ್ತಕ ಓದುವುದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಕ್ಯೂರಿಯಾಸಿಟಿ ಇದೆ ಅದನ್ನು ಕ್ಲಾರಿಟಿ ಪಡ್ಕೊಳ್ಳೋ ಪಡ್ಕೊಳ್ಬಹ ಅಂತ ಹೇಳಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಸೊ ಭೈರಪ್ಪ ಅವರಿಗೆ ಯಾವಾಗ ಸಾವಿನ ಬಗ್ಗೆ ಜಿಜ್ಞಾಸೆ ಇದ್ದಾಗ ಅವ್ರು ದುರ್ಗಗಳ ಒಬ್ಬರಿಗೆ ಕೇಳಿದ ನಂತರ ಅವ್ರು ಡ್ಯಾನ್ಸ್ ಆಫ್ ಶಿವ ಓದಿ ಅಂತ ಹೇಳಿ ರೆಕಮೆಂಡ್ ಮಾಡಿದ್ದು ಸೊ ನನಗ್ ಅನ್ಸಿದ್ದು ಏನಂತ ಹೇಳಿದ್ರೆ ಆರ್ಟ್ ಮತ್ತು ಫಿಲಾಸಫಿಯನ್ನು ಮೀರಿ ಸ್ಪಿರಿಚುಯಾಲಿಟಿಗೂ ಇದು ಸಂಬಂಧ ಇದೇನಾ ಮತ್ ಅದೇ ಅದೇ ಪುಸ್ತಕನು ಅವ್ರ ದುರ್ಬಳು ಸ್ಪೆಸಿಫಿಕಲಿ ಅವ್ರಿಗೆ ಆ ಟೈಮ್ ನಲ್ಲಿ ಯಾಕೆ ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ ಉತ್ತರ ಕ್ಲಾರಿಟಿ ಸಿಕ್ಕಿತ್ತಂದ್ರೆ ನಾನು ಓದುವುದಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತೇಳಿ ನನ್ನ ನೆನಪು ಇರೋದು ಹೇಳ್ತೀನಿ ಬೇರೆಯವರು ನಾನು ತಪ್ಪಿದ್ರೆ ಸರಿ ಮಾಡ್ಬೋದು ಭೈರಪ್ಪನವರ ಭಿತ್ತಿಯಲ್ಲಿ ಬರೋದು ಆ ಸಾವಿನ ವಿಚಾರ ಎಲ್ಲ ಬಂದಾಗ ಅವ್ರು ಹೇಳೋದು ನೀನು ಪ್ಲೇಟೋವಿನ ಡೈಲಾಗ್ಸ್ ಆಫ್ ಪ್ಲೇಟೋ ನೋಡು ಮತ್ತು ಕಠೋಪನಿಷತ್ ನೋಡು ಅನ್ನೋ ಮಾತು ಹೇಳಿದ್ರು ಅಂತ ನೆನಪು ಆಮೇಲೆ ಅವರು ಉದ್ಗಡ್ಡಿ ಒಂದು ರಜದಲ್ಲಿ ಹಾಸ್ಟೆಲ್ನಲ್ಲಿ ಇದ್ದು ಓದ್ಕೊಂಡು ಹೊಟ್ಟೆಗೆ ಏನು ಇಲ್ಲದೆ ಹಾಸ್ಟೆಲ್ ಅಲ್ಲಿ ಊಟನೂ ಇಲ್ಲದೆ ಕೆಲವು ತಿಂಗಳು ಇರಬೇಕಾ ಅಥವಾ ಉದ್ಗಡ್ಡಿದೊಂದು ವ್ಯಾಪಾರ ಸಿಕ್ಕಿರುತ್ತೆ ಊರಿಗೆ ಹೋಗಿ ಉದ್ಗಡ್ಡಿ ವ್ಯಾಪಾರ ಮಾಡಿ ಜೀವನ ಮಾಡೋದು ವಿದ್ಯಾರ್ಥಿಯಾಗಿದ್ದಾಗ ಅದು ಎರಡೂ ಚಾಯ್ಸ್ ಬಂದಾಗ ಇಲ್ಲ ಏನೇ ಮಾಡಿದ್ರು ಸ್ವಲ್ಪ ಕಾಸು ಬರಬಹುದು ಕೈಯಲ್ಲಿ ಆದ್ರೆ ಓದ್ ಮುಗ್ಸಕ್ ಆಗಲ್ಲ ಅಂತ ಹೇಳಿ ಆನಂದ್ ಕುಮಾರ್ ಸ್ವಾಮಿ ಪುಸ್ತಕವನ್ನು ಓದ್ತಿದ್ದೆ ಅಲ್ಲೇ ನಲ್ಲಿನಲ್ಲಿ ನೀರು ಕುಡಿತಾ ಇದ್ದೆ ಲೈಬ್ರರಿನಲ್ಲಿ ಹಸ್ಕೊಂಡೆ ಅದನ್ನ ಓದ್ದೆ ಅಂತ ಬರೀತಾರೆ ಅದು ನನಗೆ ನೆನಪು ಅದಿರ್ಲಿ ಆ ಆದ್ರೆ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಜೀವನದಲ್ಲಿ ಸಂಘರ್ಷವನ್ನು ಪಡುತ್ತಿದ್ದ ಒಬ್ಬ ಹುಡುಗನಿಗೆ ಅನ್ನಕ್ಕೂ ಗತಿ ಇಲ್ಲದಂತ ಒಬ್ಬ ವಿದ್ಯಾರ್ಥಿಗೆ ಅನ್ನದ ಹಸಿವನ್ನು ಮೀರಿ ಸೆಳೆದುಕೊಳ್ತಲ್ಲ ಅಂದ್ರೆ ಆ ಪುಸ್ತಕದಲ್ಲಿ ಆ ಲೇಖಕನಲ್ಲಿ ಎಷ್ಟು ಶಕ್ತಿ ಇರಬೇಕು ಅದು ನಾನು ಹೇಳೋದು ಅನ್ನದ ಒಂದು ಹಸಿವು ಬಡತನದ ಅಥವಾ ಒಂದು ಊಟದ ಹಸಿವನ್ನ ದಾಟಿ ಇದನ್ನ ತಿಳ್ಕೊಳ್ಳೇಬೇಕು ಅನ್ನುವ ತೃಷೆಯನ್ನ ಕೆರಳಿಸ್ಬೇಕು ಅಂತ ಹೇಳಿದ್ರೆ ಅದರೊಳಗೆ ಏನೋ ಒಂದು ಮಹತ್ವ ಇರಬೇಕು ಅಂತ ನನಗೆ ಅನ್ಸುತ್ತೆ ಇದು ಅನೇಕರ ಅನೇಕರ ಅನುಭವ ಇದು ಸ್ವಾಮಿ ಅವರನ್ನ ನೋಡಿದವರು ಓದ್ದೋರು ಅವರ ಅನುಭವ ಅದೇ ರೀತಿಯದು ಖಂಡಿತ ಅದ್ರಲ್ಲಿ ಅಧ್ಯಾತ್ಮ ಇದೆ ಸ್ವಾಮಿ ಅವರಲ್ಲಿ ಪ್ರಾರಂಭದಲ್ಲಿ ಕಲಾ ಜಿಜ್ಞಾಸೆ ಇತ್ತು ಸೌಂದರ್ಯ ಜಿಜ್ಞಾಸೆ ಇತ್ತು ವಿಶ್ವ ಸಂಸ್ಕೃತಿಯ ಬಗ್ಗೆ ಅವ್ರಿಗೆ ತುಂಬಾ ಆದರ ಇತ್ತು ಬರ್ತಾ ಬರ್ತಾ ಅವಾಗ ಹೇಳಿದ್ನಲ್ಲ ಅವ್ರು ಹೆಚ್ಚು ಇನ್ವರ್ಟ್ ಆಗ್ತಾ ಹೋದ್ರು ಇನ್ವರ್ಟ್ ಅಂದ್ರೆ ಅಂತರಂಗದ ಅಂತರ್ಮುಖಿ ಆಗ್ತಾ ಹೋದ್ರು ಅವರು ಆ ಅದು ಅವರು ಎಪ್ಪತ್ತನೇ ವಯಸ್ಸಿನಲ್ಲಿ ಅವ್ರಿಗೆ ಒಂದು ಪಾರ್ಟಿ ಎಲ್ಲ ಕೊಟ್ಟು ಒಂದು ಒಂದು ಕಾರ್ಯಕ್ರಮ ಮಾಡಿದಾಗ ನಾನು ಭಾರತಕ್ಕೆ ಹೋಗ್ಬೇಕು ನಾನು ಹಿಮಾಲಯದ ಹತ್ರ ಎಲ್ಲಾದರೂ ಒಂದು ಆಶ್ರಮ ತರ ಮಾಡ್ಕೋಬೇಕು ಒಬ್ಬ ಸರಿಯಾದ ಗುರುಗಳಿಂದ ನಾನು ಈ ಪ್ರಾಚೀನ ಪಠ್ಯಗಳನ್ನೆಲ್ಲ ಪಾಠ ಹೇಳಿಕೊಳ್ಬೇಕು ಆ ವಯಸ್ಸಿನಲ್ಲಿ ಅದನ್ನ ಇದುವರೆಗೂ ನಾನು ಓದಿದ್ದೀನಿ ಅದರ ಬಗ್ಗೆ ಬರ್ದಿದ್ದೀನಿ ಅದಕ್ಕಿಂತಲೂ ಅದನ್ನೇ ನಾನು ಬದುಕಬೇಕು ಅದರಲ್ಲೇ ಒಂದು ಮುಳುಗುಬಿಡ್ಬೇಕು ನಾನು ಅನುಷ್ಠಾನದಲ್ಲಿ ಅಹ್ ಉಪಾಸನೆಯಲ್ಲಿ ಇನ್ನಷ್ಟು ಡೀಪ್ ಆಗಿ ಅಂತೆಲ್ಲ ಅವ್ರು ಮಾತು ಹೇಳಿದ್ರು ಆದ್ರೆ ಅವ್ರಿಗೆ ಅವಕಾಶ ಆಗ್ಲಿಲ್ಲ ಅವರು ಅಲ್ಲೇ ಪ್ರಾಣ ಬಿಡ್ಬೇಕಾದ ಸಂದರ್ಭ ಬಂತು ಆದ್ರೆ ಒಟ್ಟಾರೆ ಅವ್ರಿಗೆ ಗೊತ್ತಿತ್ತು ಪುಸ್ತಕವನ್ನು ಓದಿ ಗ್ರಂಥಗಳನ್ನು ನೋಡಿ ಎಷ್ಟೇ ಚೆನ್ನಾಗಿ ಬರೆದ್ರೂ ಕೂಡ ಕೊನೆಗೂ ಕೂಡ ಪಾರಮಾರ್ಥ ತತ್ವವನ್ನು ಅರಿಬೇಕಾದ್ರೆ ಅದು ಎಲ್ಲವನ್ನೂ ಬಿಟ್ಟು ಕೂರ್ಬೇಕಾಗತ್ತೆ ಅಂತ ಹೇಳಿ ಅಂದ್ರೆ ಅದು ಒಂದು ಧ್ಯಾನಸ್ಥ ಅವಸ್ಥೆ ಒಂದು ಪೂಜೆಯ ಅವಸ್ಥೆ ಒಂದು ತಪಸ್ಸಿನ ಅವಸ್ಥೆಗೆ ಹೋಗ್ಬೇಕಾಗತ್ತೆ ಅಹ್ ಇಲ್ಲ ಅಂತ ಹೇಳಿದ್ರೆ ಅದು ಏನೇ ಆದ್ರೂ ಕೂಡ ಶಂಕರಾಚಾರ್ಯ ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ ಅಹ್ ಒಂದ್ ರೀತಿ ಅಹ್ ಶಬ್ದಜಾಲ ಆಗ್ಬಿಡುತ್ತೆ ಅಂತ ಹೇಳಿ ಶಬ್ದಜಾಲಂ ಮಹಾರಣ್ಯಂ ಅಂತೆಲ್ಲ ಮಾತಿದೆ ಅಲ್ಲ ಅದು ಹಾಗಾಗಿ ಅದು ತುಂಬಾ ಘೋರವಾಗಿರುವಂತಹ ಅರಣ್ಯ ತರ ಆಗ್ಬಿಡುತ್ತೆ ಮಾತಿನ ಬಲೆ ಪುಸ್ತಕಗಳ ಬಲೆ ಜ್ಞಾನದ ಬಲೆ ರೆಫರೆನ್ಸ್ಗಳ ಬಲೆ ಅದ್ರಲ್ಲಿ ಸಿಗಾಕೊಂಡ್ಬಿಟ್ಟಾಗ ಜೇಡ್ ಹುಳು ತರ ಆಗ್ಬಿಡೋ ಪರಿಸ್ಥಿತಿ ಮನುಷ್ಯನಿಗೆ ಇರುತ್ತೆ ಅದು ಅನಂದ್ ಕುಮಾರ್ ಸ್ವಾಮಿ ಗೊತ್ತಿತ್ತು ಅದನ್ನ ಮೀರ್ಬೇಕು ಅಂದ್ರೆ ಒಂದು ಗುರುವಿನ ಕೃಪೆ ಒಂದು ಅನುಸಂಧಾನ ಅದ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಫ್ರಮ್ ಆರ್ಟ್ ಹಿ ಮೆಟಾಫಿಸಿಕ್ಸ್ ಅಂಡ್ ಫ್ರಮ್ ಮೆಟಾಫಿಸಿಕ್ಸ್ ಹಿ ಸ್ಟಾರ್ಟೆಡ್ ಟ್ರೈ ಟು ಅಪ್ಲೈ ಇಟ್ ಟು ಹಿಸ್ ಲೈಫ್ ಅಂತ ಹೇಳ್ಬೋದು ಕೃಷ್ಣ ಪ್ರಕಾಶ್ ಅವರೇ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ನಮಸ್ತೆ ಹರೀಶ್ ಅವರೇ ನಾನು ಆನಂದ ಕುಮಾರಸ್ವಾಮಿಯವರ ಪುಸ್ತಕಕ್ಕೆ ಡ್ಯಾನ್ಸ್ ಆಫ್ ಶಿವದಿಂದ ಪ್ರವೇಶ ಪಡೆದದ್ದು ಅದಾದಮೇಲೆ ಯಕ್ಷ ಹಿಡ್ಕೊಂಡೆ ಆಮೇಲೆ ಇಂಡಿಯನ್ ಮ್ಯೂಸಿಕ್ ಈಗ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ ಮತ್ತು ಇಂಡೋನೇಷ್ಯನ್ ಮತ್ತು ಇಂಡಿಯನ್ ಆರ್ಟ್ ಇದು ಹಿಸ್ಟ್ರಿ ಅದರ ಬಗ್ಗೆ ಓದ್ತಾ ನನಗೆ ಈ ಪುಸ್ತಕಗಳನ್ನು ಓದುವಾಗ ನನಗೆ ಒಂದು ಆಲೋಚನೆ ಬಂದದ್ದು ಏನಂದರೆ ಡ್ಯಾನ್ಸ್ ಆಫ್ ಶಿವದಲ್ಲಿ ನಟರಾಜನ ವಿಗ್ರಹದಲ್ಲಿ ಅವರು ಅದು ಸ್ಟ್ಯಾಟಿಕ್ ಆದರೂ ಕೂಡ ಅದನ್ನು ಚಲನೆಯನ್ನು ಕಂಡ್ರು ಅವರು ಮೂಮೆಂಟನ್ನು ಕಂಡ್ರು ಹಾಗೆ ಇಂಡಿಯನ್ ಆರ್ಟ್ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟಲ್ಲಿ ಅವರು ಈ ಶಿಲ್ಪಕಲೆಗಳು ಪ್ರಾಚೀನ ಶಿಲ್ಪಕಲೆಗಳು ಮಗದ ಎರಡಾಗಿರ್ಬೋದು ಅದಕ್ಕೆ ಹಿಂದಿನದ್ದು ಇರ್ಬೋದು ಕ್ರಿಸ್ತಪೂರ್ವದ್ದು ಇರ್ಬೋದು ಏನೋ ಒಂದು ಚಲನೆಯನ್ನು ಕಾಣ್ತಾ ಇದ್ದರು ಮ್ಯೂಸಿಕ್ಕಲ್ಲಿ ಕೂಡ ಅವರು ಹೇಳೋದು ಹಾಡಿಕೆಗಿಂತ ಹಾಡು ಮುಖ್ಯ ಅಂತೇಳಿ ಈ ಒಂದು ಪ್ರಜ್ಞಾ ಪ್ರವಾಹ ಇದೆಯಲ್ಲ ಇದು ಇದರ ಹಿನ್ನೆಲೆ ಏನು ಇದು ಹೇಗೆ ಅವರ ಇದರಲ್ಲಿ ಚಿತ್ತ ಬಿತ್ತಿಯಲ್ಲಿ ಅದು ಉಂಟಾಯಿತು ಅಥವಾ ಆ ಬಗ್ಗೆ ನಿಮಗೆ ಹೇಳ್ಬೋದು ಇಲ್ಲ ಚೆನ್ನಾಗಿದೆ ಇದು ನೀವ್ ಕೇಳಿದ್ದು ಆನಂದ ಆ ಬಹಳ ಕಷ್ಟದ ಭಾಗದ ಪ್ರಶ್ನೆ ನೀವ್ ಕೇಳಿದ್ದೀರಾ ಆದ್ರೆ ತುಂಬಾ ಅದು ಚೆನ್ನಾಗಿದೆ ಏನಂದ್ರೆ ಆನಂದ್ ಸ್ವಾಮಿಗೆ ಇದೆಲ್ಲ ಹೆಂಗ್ ಹೊಳಿತು ಆನಂದ್ ಕುಮಾರ್ ಸ್ವಾಮಿ ಇದನ್ನೆಲ್ಲ ಹೆಂಗ್ ರಿಲೇಟ್ ಮಾಡ್ತಾ ಇದ್ರು ಅನ್ನೋದೇ ಒಂದು ವಿಶೇಷ ಅದು ಆ ನಾವು ನಮ್ಮ ಹಳೆಯ ವಿ ಹಳೆಯ ರೀತಿಯ ವಿವರಣೆಗೆ ಅದಕ್ಕೆ ನಾವು ಹೋಗ್ಬೇಕಾಗತ್ತೆ ಅದೆಲ್ಲ ಪೂರ್ವ ಜನ್ಮದ ಸಂಸ್ಕಾರ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಅಲ್ಲಿಗೆ ಬರುತ್ತೆ ಅಷ್ಟೇನೆ ಅಂದ್ರೆ ಆ ಒಂದು ಸರಸ್ವತಿ ಪುತ್ರ ಅಷ್ಟು ಹೇಳ್ಬೋದು ಅವರಿಗೆ ಅವಾಗ ಆನಂದ್ ಕುಮಾರ್ ಸ್ವಾಮಿ ಬಗ್ಗೆ ನಾನು ಶುರು ಮಾಡುವಾಗ ಎಸ್ ಕೆ ರಾಮಚಂದ್ರ ಯಾರ ಮಾತು ಹೇಳಿದ್ನಲ್ಲ ಆ ಏನು ಭಾರತದ ಕಲೆಯಾಗಲಿ ಧರ್ಮವಾಗಲಿ ತನ್ನ ಗುಟ್ಟನ್ನು ಅವರಿಗೆ ಬಿಟ್ಟುಕೊಟ್ಟಂತೆ ಬೇರೆ ಯಾರಿಗೂ ಬಿಟ್ಟು ಕೊಡಲ್ಲ ಅದ್ ಮಾತಿನ ಅರ್ಥ ಏನಂದ್ರೆ ಅವ್ರಿಗೆ ಅದನ್ನ ನೋಡಿದ ತಕ್ಷಣ ಫ್ಲಾಶ್ ಆಗ್ತಿತ್ತು ಅಂತ ಅದನ್ನ ತುಂಬಾ ಚೆನ್ನಾಗಿ ಕೊಡುವಂತ ಒಂದು ಶಕ್ತಿ ಅವರಿಗೆ ಅಹ್ ದೈವದತ್ತವಾಗೇ ಬಂದಿರಬೇಕು ಅಷ್ಟೇ ಅದು ಇಲ್ಲಾಂದ್ರೆ ಅವರಂತನೇ ಹಲವು ಭಾಷೆಗಳನ್ನು ಅಧ್ಯಯನ ಮಾಡಿದವರು ಇದ್ದಾರೆ ನಮ್ಮ ಜಗತ್ತಿನಲ್ಲಿ ಇಲ್ಲೂ ನಮ್ಮಲ್ಲೂ ಇದ್ದಾರೆ ಬೇರೆ ದೇಶಗಳಲ್ಲೂ ಇದ್ದಾರೆ ಆದ್ರೆ ಅದಕ್ಕೊಂದು ಆಳತವಾದಂತ ಒಂದು ಸಮಾಧಾನದ ಸ್ಥಿತಿಯ ಒಂದು ಪ್ರಶಾಂತ ಸ್ಥಿತಿಯಲ್ಲಿ ಅದನ್ನು ಅನುಭವಿಸಿ ಅದರ ಒಳಗೆ ಒಳಗೆ ಇರ್ತಕ್ಕಂಥ ಅಂತರ್ದ್ವಂದ್ವಗಳನ್ನ ಸರಿ ಮಾಡಿಕೊಂಡು ಅನೇಕ ಕಾನ್ಫ್ಲಿಕ್ಟ್ಸ್ ಇರುತ್ತೆ ಒಂದು ವಿಚಾರ ಬಂದಾಗ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಬೇಕಾಗಿರುವ ದೃಷ್ಟಿ ಇದೆಯಲ್ಲ ಪ್ರಾಯ ಅವ್ರಿಗೆ ರಸದ ಬಗ್ಗೆ ತುಂಬ ಒಳ್ಳೆ ಐಡಿಯಾ ಇತ್ತು ಆಮೇಲೆ ನಮ್ಮ ಭಾರತೀಯ ಕಾವ್ಯ ವಂಶಲ್ಲಿ ಬರುವಂಥ ರಸಾಧ್ವನಿ ಔಚಿತ್ಯ ವಕ್ರೋಕ್ತಿ ಅವುಗಳನ್ನೆಲ್ಲ ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು ಆಮೇಲೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಟ್ರೆಡಿಷನಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಅಂತ ಅವ್ರಿಗೆ ಏನೋ ಒಂದು ನಂಬಿಕೆ ಇತ್ತು ಇದ್ದಂಗೆ ಕಾಣುತ್ತೆ ಅವ್ರಿಗೆ ಬಹಳ ಆಳದಲ್ಲಿ ಏನೇ ಆದ್ರೂ ಟ್ರೆಡಿಷನಲ್ಲಿ ಒಂದು ಇದೆಯಪ್ಪ ಅದ್ರಲ್ಲಿ ಅದರಿಂದ ನಾವು ಕಣ್ಕೋಬಹುದು ಸಮಾಧಾನಗಳನ್ನ ಅಂತ ಹೇಳ್ಬಿಟ್ಟು ಹಾಗಾಗಿ ನನಗನ್ಸಿದ್ದು ಅದು ಅವರಿಗೆ ಆ ನಂಬಿಕೆಯಿಂದನೇ ಅವ್ರು ಆ ರೀತಿ ಮಿಕ್ಕಿದ್ದನ್ನ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ರೆ ಈ ಆಧುನಿಕ ವಿಜ್ಞಾನ ಆಧುನಿಕ ನಾಗರಿಕತೆ ಕೈಗಾರಿಕಾ ಕ್ರಾಂತಿ ಎಲ್ಲವೂ ಬರಕ್ಕಿಂತ ಮುಂಚೆ ಮನುಷ್ಯ ಇಷ್ಟು ವರ್ಷ ಹಾಡ್ಕೊಂಡು ಕುಣ್ಕೊಂಡು ಅಡಿಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ದೇವಸ್ಥಾನ ಕಟ್ಕೊಂಡು ಅಥವಾ ಏನೋ ಕಟ್ಟದೇನೆ ಒಂದು ರಾತ್ರಿಯಲ್ಲಿ ಆಕಾಶವನ್ನು ನೋಡ್ತಾ ಒಂದು ಕತ್ತಲೆಯಲ್ಲಿ ನಕ್ಷತ್ರ ಖಚಿತವಾದ ರಾತ್ರಿಯನ್ನು ನೋಡ್ತಾ ಆನಂದವಾಗಿ ಬಿಟ್ನಲ್ಲ ನದಿಯ ದಡದಲ್ಲಿ ಸಮುದ್ರ ದಡದಲ್ಲಿ ಕೆರೆಯ ದಡದಲ್ಲಿ ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಮನುಷ್ಯ ಬದುಕದ್ನಲ್ಲ ಅವನ್ಗೆ ಏನೋ ದಕ್ಕಿರ್ಬೇಕಲ್ವಾ ಈ ಜೀವನದ ಒಂದು ಸೌಂದರ್ಯ ಆ ದಕ್ಕಿಸ್ ಆ ದಕ್ಕಿದ್ದನ್ನ ನಾನು ದಕ್ಕಿಸ್ಕೊಳ್ಳೋದು ಹೇಗೆ ಆ ದಕ್ಕಿದ್ದನ್ನು ಅವನು ಎಲ್ಲೆಲ್ಲೋ ಡಾಕ್ಯುಮೆಂಟ್ ಮಾಡಿದ್ದಾನೆ ಯಾವ್ಯಾವ ರೂಪದಲ್ಲಿ ಆ ಡಾಕ್ಯುಮೆಂಟ್ ಮಾಡಿದ್ದನ್ನ ನಾನು ನನ್ನೊಳಗೆ ತಗೊಳ್ಳೋದು ಹೇಗೆ ನನ್ನೊಳಗೆ ಪ್ರವೇಶ ಮಾಡಿಸ್ಕೊಳ್ಳೋದು ಹೇಗೆ ಮತ್ತದನ್ನು ಬರವರು ಬರವಣಿಗೆ ರೂಪದಲ್ಲಿ ತರೋದು ಹೇಗೆ ಈ ಆವಾಹನೆ ಜೀರ್ಣ ಮಾಡ್ಕೊಳ್ಳೋದು ಮತ್ತು ಅಭಿವ್ಯಕ್ತಿ ಮಾಡೋದು ಈ ಮೂರು ಅವರಲ್ಲಿ ಇತ್ತು ವಿಸರ್ಜನೆ ಇಲ್ಲ ಆವಾಹನೆ ಪಚನ ಮಾಡ್ಕೊಳ್ಳೋದು ಮತ್ತು ಅಭಿವ್ಯಕ್ತಿ ಮಾಡೋದು ಇದನ್ನು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ಅನಂತ್ ಸ್ವಾಮಿ ಇಲ್ಲಿ ಯಾವುದೂ ನಿರಾಕರಣೆ ಮಾಡಲಿಲ್ಲ ಅಂದ್ರೆ ನಮ್ಮಲ್ಲಿ ತುಂಬಾ ಸರ್ತಿ ಇಲ್ಲಿ ಸಾಕು ಅಂತ ಹೇಳಿ ಓಕೆ ದಿಸ್ ಇಸ್ ಎನ್ ಅಂತ ಹೇಳ್ತೀವಿ ಇದು ತುಂಬ ಆಯ್ತು ಇದು ಬೇಡ ಇದು ನಮ್ಮ ಚಿಂತನೆ ಹೊಂದಲ್ಲ ಇದನ್ನ ಬಿಟ್ಬಿಡೋಣ ಅಂತ ಹೇಳ್ತೀವಿ ಕುಮಾರಸ್ವಾಮಿಯಲ್ಲಿ ಟ್ರೆಡಿಷನ್ ಅನ್ನುವ ಚೌಕಟ್ಟೆಯಲ್ಲಿ ಬರುವ ಎಲ್ಲವನ್ನೂ ತಗೊಳ್ತಾರೆ ಬಹಳ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಎಲ್ಲ ಟ್ರೆಡಿಷನ್ಗಳು ಒಂದನ್ನೇ ಹೇಳ್ತವೆ ಅಂದ್ರೂ ಕೂಡ ಆಯಾ ಟ್ರೆಡಿಷನ್ಗಳಲ್ಲಿ ಭಿನ್ನ ಭಿನ್ನವಾದಿರುತ್ತಲ್ವ ಅದೆಲ್ಲವನ್ನೂ ಅವರು ತಗೊಂಡ್ಬಿಟ್ಟು ಆ ಅವರು ಅದರೊಳಗಡೆ ಒಂದು ಏಕತ್ವವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹಾ ಬೆಂಗಳೂರಿಗೂ ಅವ್ರಿಗೂ ಸಂಬಂಧ ಇದೆ ಬೆಂಗಳೂರಿನ ಮಿಥಿಕ್ ಸೊಸೈಟಿಯ ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ ಅಂತ ಬರುತ್ತೆ ಜೆ ಎಂ ಎಸ್ ಅದರೊಳಗಡೆ ಕುಮಾರಸ್ವಾಮಿ ಅವರು ಕೆಲವು ಲೇಖನಗಳು ಪ್ರಕಟವಾಗಿದೆ ಅಂದ್ರೆ ಬೆಂಗಳೂರಿನಲ್ಲೂ ಕೂಡ ಅವ್ರ ಲೇಖನ ಆಗಿದೆ ಇನ್ ದಿ ಇನ್ವರ್ಟೆಡ್ ಟ್ರೀ ಅಂತ ಅಂದ್ರೆ ತಲೆ ಕೆಳಕಾಗಿರೋ ಮರ ಅಂತ ಒಂದು ಲೇಖನ ಇದೆ ನೋಡಿ ಸಿಗುತ್ತೆ ಅದು ಇಂಟರ್ನೆಟ್ ಅಲ್ಲೂ ಸಿಗುತ್ತೆ ದಿ ಇನ್ವರ್ಟೆಡ್ ಟ್ರೀ ಅಂತ ಅದು ಪ್ರಿಂಟ್ ಆಗಿದ್ದು ಬೆಂಗಳೂರಿನಲ್ಲೇ ಅದು ಆಕ್ಚುಲಿ ಅಂದ್ರೆ ನಮ್ಮ ಕಠೋಪ್ನಿಷತ್ ಅಲ್ಲಿ ಬರುತ್ತಲ್ಲ ಭಗವದ್ಗೀತೆಯಲ್ಲಿ ಬರುತ್ತಲ್ವಾ ನಿಮಗೆ ನೆನಪಿರುತ್ತೆ ಕೆಳಗಾಗಿರೋ ಮರ ಇದೆ ನೋಡಿ ಊರ್ಧ್ವ ಮೂಲಂ ಅಧಃಾಖ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತೆಲ್ಲ ಒಂದು ಮಾತು ಬರುತ್ತಲ್ಲ ಆಮೇಲೆ ಅಧಶ್ಚೋರ್ಧ್ವ ಪ್ರಸುತ ತಸ್ಯ ಶಾಖಾಹ ಅಂತೆಲ್ಲ ಉಪನಿಷತ್ತಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಅದನ್ನ ಇಟ್ಕೊಂಡು ಆ ತಳಕಳಕಾದ ಮರ ಯಾವ್ಯಾವ ಕಲ್ಚರ್ಗಳ ಯಾವ್ಯಾವ ಗ್ರಂಥಗಳಲ್ಲಿ ಹೇಗೆ ಬಂದಿದೆ ಅನ್ನುವುದನ್ನೇ ಒಂದು ದೊಡ್ಡ ಒಂದು ಮರದ ಕೆಳಕಾದ ಮರದ 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 ಜೊತೆಯಲ್ಲಿ ಓದುಗನನ್ನ ಒಂದು ಪ್ರಯಾಣ ಮಾಡಿಸ್ತಾರೆ ಅಂದ್ರೆ ಅದೇ ಅಲ್ವಾ ಪ್ರತಿಭೆ ಅಂದ್ರೆ ಅವ್ರು ಹೇಗೆ ಬರೀತಾರೆ ಎಂದಾಗ ಭೈರಪ್ಪನವ್ರನ್ನ ಯಾರೋ ಕೇಳಿದ್ರು ಅದು ಹೇಗೆ ಬರೀತೀರಾ ನೀವು ಆ ಥರ ಎಲ್ಲ ಭೈರಪ್ಪನವ್ರ ಅವ್ರದ್ದೇ ಆಗಿರೋ ಸ್ವಲ್ಪ ಮುಗುಳ್ ನಲ್ಲಿ ಅದನ್ನೇ ಪ್ರತಿಭೆ ಅಂತ ಕರೆಯೋದು ಅಂತ ಹೇಳಿದ್ರು ನಾವು ಕೂಡ ಅದನ್ನೇ ಹೇಳ್ಬೋದು ಅಂದ್ರೆ ಪ್ರತಿಭೆ ಅಂದ್ರೆ ಅದೇ ಅಲ್ವಾ ಆ ಅದು ಹಿಂದೆ ಇಲ್ಲದೆ ಇರೋದನ್ನ ಅಪೂರ್ವ ವಸ್ತು ನಿರ್ಮಾಣ ಕ್ಷಮಾ ಪ್ರತಿಭಾ ಅಂತ ಹಿಂದೆ ಇಲ್ಲದೆ ಇರುವಂತ ಒಂದು ವಸ್ತುವನ್ನ ಒಂದು ಬೇರೆ ವಿನ್ಯಾಸದಲ್ಲಿ ಕವಿಯೇ ಒಂದು ವಿಸ್ಮಯ ಪಡುವಂತೆ ತಂದು ಅವನ ಕಣ್ಮುಂದೆ ನಿಲ್ಲಿಸ್ಬಿಡುತ್ತಲ್ಲ ಹಾಗಾಗಿ ಅವನು ತಮಸಾ ನದಿನಲ್ಲಿ ಸ್ನಾನ ಮಾಡಕ್ ಹೋದಾಗ ವಾಲ್ಮೀಕಿಗೆ ಅವ್ನು ರಾಮಾಯಣ ಬರಿತೀನಿ ಗೊತ್ತಿತ್ತೋ ಬಿಟ್ಟಿತ್ತು ಅಲ್ವೇ ಆ ರೀತಿ ಅರ್ಥದಲ್ಲಿ ನಾನು ಹೇಳಿ ಬಿಡುತ್ತದೆ ಅದು ಸೊ ಪ್ರತಿಭೆ ಅಂತ ಹೇಳ್ಬಹುದು ಸ್ವಲ್ಪ ಬೇರೆ ರೀತಿ ಹೇಳೋದಾದ್ರೆ ಸ್ವಲ್ಪ ಪೂರ್ವಜನ್ಮದ ಸಂಸ್ಕಾರ ಅಂತ ಹೇಳ್ಬೋದು ರಾಘವೇಂದ್ರ ಅವರೇ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಹ್ಮ್ ರಮ್ಯಾ ಮೇಡಮ್ ಸ್ವಲ್ಪ ವೇಟ್ ಮಾಡಿ ಹೌದು ನಾನೊಂದು ವೀಟೋ ಉಪಯೋಗಿಸ್ಬಿಡ್ತೇನೆ ಮಾಡಾಗಿ ಸೊ ನಂದು ಸಣ್ಣ ಒಂದು ಪ್ರಶ್ನೆಯನ್ನ ಕೇಳಿ ಆಮೇಲೆ ರಮ್ಯಾ ಅವರಿಗೆ ಅವಕಾಶ ಕೊಡೋಣ ಅಂತ ಹರೀಶ್ ಅವರೇ ಕುಮಾರಸ್ವಾಮಿ ಅವರು ಎಷ್ಟೋ ಸಲ ವೈರುಧ್ಯಗಳ ಒಂದು ಗೊಂ ಗೊಂಚಲು ಅಂತ ನನಗೆ ಅನಿಸಿದೆ ಮೊದ ಮೊದಲಿಗೆ ಓದುವಾಗ ಇವಾಗ ಯಾಕಂದರೆ ಅವರು ಇಂಡಿಯನ್ ಕಲ್ಚರ್ ಹೆರಿಟೇಜ್ನ ತುಂಬ ಚೆನ್ನಾಗಿ ಅಂದರೆ ಬೆಂಬಲಿಸಿಕೊಂಡು ಬಹಳಷ್ಟು ಬರೀತಾರೆ ಹೇಳ್ತಾರೆ ಸೊ ಮೊದಲು ನೀವು ಕಲೋನಿಯಲ್ ಕಾನ್ಷಿಯಸ್ ನಲ್ಲಿ ನೋಡಿದ್ರೆ ಹೆಚ್ಚು ಕಮ್ಮಿ ಅಂದ್ರೆ ರೈಟ್ ವಿಂಗೇ ಅವರು ಅಂತ ಅನ್ನಿಸುವ ರೀತಿಯಲ್ಲಿ ಬರೆದಿದ್ದು ಆದರೆ ಅವ್ರನ್ನ ಪೂರ್ತಿಯಾಗಿ ಓದಿಕೊಂಡ ಮೇಲೆ ಗೊತ್ತಾಗೋದೇನಂತ ಹೇಳಿದ್ರೆ ಅವರು ಯಾವತ್ತೂ ಕೂಡ ನ್ಯಾಷನಲಿಸಮ್ ಅನ್ನುವಂತಹ ಒಂದು ಪದಕ್ಕೆ ಎಲ್ಲೂ ಅವಕಾಶ ಕೊಡಲಿಲ್ಲ ಯೂನಿವರ್ಸಲಿಸಂ ಅನ್ನೋದನ್ನೇ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಇವತ್ತು ಈಗ ನೂರ ನಲವತ್ತು ವರ್ಷಗಳ ನಂತರ ನಾವು ಇಂದಿನ ಪರಿಸ್ಥಿತಿ ನೋಡಿದ್ರೆ ಅಥವಾ ಜಗತ್ತಿನ ಬೇರೆ ಬೇರೆ ಮಲ್ಟಿಕಲ್ಚರಲ್ ದೇಶಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಈ ನ್ಯಾಷನಲಿಸಮ್ ಅನ್ನುವಂತಹ ಒಂದು ಪದ ಇಲ್ಲದೆ ಹೋದ್ರೆ ಆ ಎಲ್ಲ ದೇಶಗಳು ಹರಿದು ಹಂಚಿ ಹೋಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರೋದ್ರಿಂದ ಅವರ ಆ ಒಂದು ವಿಚಾರಧಾರೆ ಅಂದ್ರೆ ಯೂನಿವರ್ಸಲಿಸಮ್ ಅನ್ನೋದು ವಿಚಾರಧಾರೆ ಇವತ್ತಿಗೂ ರೆಲವೆಂಟ್ ಅಂತ ಅನ್ಸುತ್ತಾ ನಿಮಗೆ ಅವರ ಕ್ರಿಟಿಕ್ ಆಗಿ ನೀವು ಬರೆದಿ ಬುಕ್ಗಳನ್ನು ಬರೆದಿರೋದ್ರಿಂದ ಕೇಳ್ತಿರೋದು ಇದು ಕುಮಾರಸ್ವಾಮಿ ಅವರ ಬಗ್ಗೆ ನೇರ ಪ್ರಶ್ನೆ ಅಲ್ಲ ಅವರ ವಿಚಾರಧಾರೆಗಳ ಬಗ್ಗೆ ಒಬ್ಬ ಓದಿಕೊಂಡವರಾಗಿ ನಿಮ್ಮ ಅಭಿಪ್ರಾಯ ನಾನು ಕೇಳ್ತಾ ಇರೋದು ನೋಡಿ ನಾನು ಅದಕ್ಕೆ ಹೇಳಕ್ ಹೋದಾಗ್ಲೇ ಮೊದ್ಲೇ ಅವರು ಇಂಡಿಯನ್ ಕಲ್ಚರ್ ಅಂತ ಹೇಳುವಾಗ ಅದು ಇಂಡಿಯನ್ ಅನ್ನೋ ಪದಕ್ ಮಹತ್ವ ಕೊಡ್ತಾರೋ ಕಲ್ಚರ್ ಅನ್ನೋ ಪದಕ್ ಮಹತ್ವ ಕೊಡ್ತಾರೋ ಸುಮ್ಮನೆ ಒಂದು ಚರ್ಚೆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಅವ್ರು ಕಲ್ಚರ್ಗೆ ಮಹತ್ವ ಕೊಡ್ತಾರೆ ಅಂದ್ರೆ ಅದು ಇಂಡಿಯನ್ ಅನ್ನೋ ಯಾವುದೋ ಒಂದು ಘಟಕದಲ್ಲಿ ಒಂದು ದೇಶ ಕಾಲದಲ್ಲಿ ಅಭಿವ್ಯಕ್ತಿ ಆಗ್ತಾ ಇರ್ಬೋದು ಇನ್ ಟೈಮ್ ಟೈಮ್ ಅಂಡ್ ಸ್ಪೇಸ್ ಕಾಲ್ಡ್ ಇಂಡಿಯಾ ಅಂಡ್ ಇನ್ ಸರ್ಟೆನ್ ಕಾಂಟೆಕ್ಸ್ಟ್ ಬಟ್ ಅದ್ರಲ್ಲಿ ಕಲ್ಚರ್ ಅನ್ನೋದು ಇದೆಯಾ ಅಂತ ಹೇಳ್ಬಿಟ್ಟು ಅಂದ್ರೆ ಸಿ ಎ ಕ್ಯಾಪಿಟಲ್ ಕೇಳೋದು ಅವರು ಮತ್ತೆ ಅವ್ರು ಹೇಳೋ ಕಲ್ಚರ್ ಅನ್ನೋದು ಎಲ್ಲ ಕಲ್ಚರ್ಗಳನ್ನು ಸೇರಿಸ್ಕೊಂಡಿರೋ ಕಲ್ಚರು ಅಂದ್ರೆ ಅಲ್ಲಿ ಯಾವುದೆಲ್ಲವೂ ಯೋಗ್ಯವಾಗಿದೆಯೋ ಮನುಷ್ಯ ಬಾಳಲು ಬದುಕಲು ಅದೆಲ್ಲವೂ ಸ್ವೀಕಾರಾರ್ಹವೇ ಅನ್ನೋ ಅರ್ಥದಲ್ಲಿ ಅವರು ಯೂನಿವರ್ಸಲ್ಲು ಈಗ ಅನೇಕರು ಬೇರೆ ತರ ಯೂನಿವರ್ಸಲಿಸ್ಟ್ಗಳು ಬಂದಿದ್ದಾರೆ ಅವರು ಏ ಹಾಗೆಲ್ಲ ದೇಶ ಅಂತಿಲ್ಲ ಗಡಿ ಅಂತಿಲ್ಲ ಎಲ್ಲ ಒಂದೇ ಏನ್ ಎಲ್ಲರೂ ವಿಶ್ವಮಾನವರು ಎಲ್ಲವೂ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಹಾಗಂತ ಹೇಳೋರಿಗೆ ನೀವು ಅಫ್ಘಾನಿಸ್ತಾನಕ್ ಹೋಗಿ ತಾಲಿಬಾನ್ ಜೊತೆ ಏನ್ ಹೇಳಿ ಇರಲ್ಲ ಅವ್ರು ಆಕ್ಚುಲಿ ಅವ್ರು ಇಲ್ಲೇ ಇರ್ತಾರ ಅವ್ರು ಅಪ್ಪಸ್ಸಾ ಆ ರೀತಿ ಹುಸಿ ಇದ್ರಲ್ಲಿ ಅವ್ರು ಹೇಳ್ತಿಲ್ಲ ನಾನು ಅವಾಗ್ಲೇ ಹೇಳ್ದಂತೆ ಮನುಷ್ಯ ತನ್ನ ಎಲ್ಲೆಗಳನ್ನ ಮಿತಿಗಳನ್ನ ಮೀರದೆ ಹೋದ್ರೆ ಕಲೆ ಅವನನ್ನ ಅಷ್ಟು ಅವನು ಆಸ್ವಾದಿಸಕ್ಕೂ ಆಗಲ್ಲ ಅದನ್ನ ಅವನು ತಡ್ಕೊಳಕ್ಕೂ ಆಗಲ್ಲ ಅದನ್ನ ಅವ್ನು ನಿಜ್ಮಾಡಕ್ಕೂ ಆಗಲ್ಲ ಆ ಅರ್ಥದಲ್ಲಿ ಅವರು ಯೂನಿವರ್ಸಲ್ ಮತ್ತೆ ಪರ್ಟಿಕ್ಯುಲರ್ನ ತೆಗೆದುಕೊಂಡು ಹೇಳ್ತಾ ಇರೋದು ಅಷ್ಟೇನೆ ಈಗ ಉದಾಹರಣೆಗೆ ಅವ್ರದ್ದೇ ಒಂದು ಮಾತನ್ನ ನಾನು ನಿಮಗೆ ಹೇಳೋದಾದ್ರೆ ಜ್ಞಾನದ ಮೊದಲ ಮತ್ತು ಕಡೆಯ ಸೂತ್ರವೆಂದರೆ ಉತ್ಸಾಹದಿಂದ ಕೂಡಿದ ಮೆಚ್ಚುಗೆ ಅಪ್ರಿಸಿಯೇಷನ್ ಇರ್ಬೇಕಲ್ವಾ ಅದರಲ್ಲೊಂದು ಉತ್ಸಾಹ ಇರ್ಬೇಕು ಅಂದ್ರೆ ಒಂದು ರೀತಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡುತ್ತೆ ಅವರು ಹೇಳೋದು ಇಟಲಿಯಲ್ಲಿ ನಿರ್ಮಿಸಿದ ಚಿತ್ರಕಲೆಯೊಂದನ್ನು ಮಾತ್ರವೇ ನೈಜ ಚೀಲ ಚಿತ್ರಕಲೆ ಎನ್ನಬಹುದು ಆದ್ದರಿಂದಲೇ ಉತ್ತಮ ಚಿತ್ರಕಲೆಯನ್ನು ನಾವು ಇಟಾಲಿಯನ್ ಎನ್ನುತ್ತೇವೆ ಅಂತ ಎಲ್ಲ ಮಾತ್ ನಾವು ಹೇಳ್ತೀವಲ್ವಾ ಅಂದ್ರೆ ಒಂದು ದೇಶ ಒಂದು ಭೂಪ್ರದೇಶ ಯಾವುದೋ ಕಾಲಖಂಡದಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸಾಧಿಸ್ಬಿಡ್ಬೋದು ಅವಾಗ ಅದು ಹೇಳಿದ್ದೇ ಕಲೆ ಅದು ಮಾಡಿದ್ದೇ ಕಲೆ ಅದರ ದೃಷ್ಟಿಯಲ್ಲೇ ಎಲ್ಲವನ್ನೂ ನೋಡಬೇಕು ಈ ಒಂದು ದೃಷ್ಟಿಕೋನ ಎಲ್ಲ ಕಾಲದಲ್ಲೂ ಬರುತ್ತೆ ಹಿಸ್ಟ್ರಿ ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ ಹಿಂದೆ ಅದು ಬ್ರಿಟನ್ ಇರ್ಬೋದು ಇವತ್ತು ಅಮೆರಿಕ ಇರ್ಬೋದು ನಾಳೆ ಅದು ಇನ್ನೊಂದು ಯಾವುದು ಇರ್ಬೋದು ಅವರು ಅದನ್ನು ಒಪ್ತಾ ಇಲ್ಲ ಹಾಗೆ ಮಾಡುವಾಗ ಉಳಿದಿದ್ದನ್ನೆಲ್ಲ ನಾವು ಬಿಟ್ಬಿಡ್ತೀವಲ್ವಾ ಅಂದ್ರೆ ನಿಮ್ಮ ಮಾತಿಗೆ ನಾನು ಸ್ಪಂದಿಸುವುದು ಆಯಾ ಸಂಸ್ಕೃತಿಗಳ ವಿಶಿಷ್ಟತೆಯನ್ನು ಅವ್ರು ಉಳಿಸ್ಕೊಂಡ್ ಉಳಿಸ್ಕೊಳ್ಳಕ್ಕೆ ಈ ನ್ಯಾಷನಲಿಸಮ್ ಅನ್ನು ಪ್ರಸ್ತಾಪ ಮಾಡ್ತಿರೋದು ಅಂತ ಮತ್ತು ಈ ನ್ಯಾಷನಲಿಸಮ್ ಅಂತ ನಾವು ಇವತ್ತೇನು ಮಾತಾಡ್ತಿದ್ದೀವಿ ಅದು ಒಂದು ಟೆರಿಟೋರಿಯಲ್ ಆಗಿರೋ ನ್ಯಾಷನಲಿಸಮ್ ಅನ್ನೇ ಹೇಳ್ತಾ ಇದೀವಿ ಅದು ಬೇಡ ಅಂತ ನಾನು ಹೇಳ್ತಿಲ್ಲ ಅವರು ಕೂಡ ಅದನ್ನ ಹೇಳ್ತಿಲ್ಲ ಇಲ್ಲಾಂದಿದ್ರೆ ಅವರು ಸ್ವದೇಶಿ ಚಳವಳಿಯಲ್ಲಿ ಅವರು ಭಾಗವಹಿಸ್ತೇನೆ ಇರಲಿಲ್ಲ ಅಥವಾ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಇಂಡಿಯನ್ ಆರ್ಟು ಇಂಡಿಯನ್ ಮ್ಯೂಸಿಕ್ ಇಂಡಿಯನ್ ಪೇಂಟಿಂಗ್ ಬಗ್ಗೆ ಯಾಕಿಲ್ಲ ಲೇಖನ ಅದನ್ನು ಬರಿತೀನಿ ಅಂತ ಅವರು ಬರಿತಾ ಇರಲಿಲ್ಲ ಅವರು ಆದ್ರೆ ಒಂದನ್ನು ಬರೆಯುವುದೆಂದರೆ ಇನ್ನೊಂದನ್ನು ನಿರಾಕರಿಸುವುದಲ್ಲ ಒಂದು ಮಾತು ಉಪನಿಷತ್ತಲ್ಲಿ ಬರುತ್ತೆ ನಾನು ಯಾವುದನ್ನು ನಿರಾಕರಿಸುವುದು ಬೇಡ ನಾನು ಬ್ರಹ್ಮವನ್ನು ನಿರಾಕರಿಸುವುದು ನಿರಾಕರಿಸ ಬೇಡ ಬ್ರಹ್ಮವು ನನ್ನನ್ನು ನಿರಾಕರಿಸದಿರಲಿ ಅನ್ನೋ ಮಾತು ಉಪನಿಷತ್ತಲ್ಲೇ ಬರುತ್ತೆ ಆಕ್ಚುಲಿ ಯಾವ್ದನ್ನು ನಾನು ನಿರಾಕರಿಸೋದು ಬೇಡ ನನಗನ್ಕೊಂಡಂಗೆ ಇದು ಭಾರತೀಯ ಹಿಂದೂ ನ ಒಂದು ಇದು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಣ ಅಂತ ಅದನ್ನ ಎಕ್ಸ್ಕ್ಲೂಡ್ ಮಾಡೋದು ಯಾವ್ದು ಇಲ್ಲ ಅಂತ ನಾನು ಹೇಳೋದು ಇನ್ಕ್ಲೂಡ್ ಮಾಡಿ ಅಕೊಮಿಡೇಟ್ ಮಾಡೋದು ಅಂತ ನಾನು ಹೇಳ್ತಿಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ನಮ್ಮ ರೀತಿಯಲ್ಲಿ ನಾವು ಅದನ್ನ ಮಾಡ್ಕೊಳ್ಳೋದು ಅಂತಾನೆ ಅಹ್ ಕುಮಾರಸ್ವಾಮಿ ಆ ಹೇಳ್ತಾರೆ ಅಂತ ಈ ಉದಾಹರಣೆಗೆ ಅವರು ಕ್ರಿಶ್ಚಿಯನ್ ಕಲೆ ಕ್ರಿಶ್ಚಿಯನ್ ಪೇಂಟಿಂಗು ಯೇಸುಕ್ರಿಸ್ತ ಅಥವಾ ಇನ್ನೊಂದು ಯಾವುದೋ ಒಬ್ಬ ಎಕಾರ್ಟ್ ಅಂತ ಬಹಳ ಇಷ್ಟ ಅವ್ರಿಗೆ ಮೇಸ್ಟರ್ ಎಕಾರ್ಟ್ ಅಂತ ಒಬ್ಬ ಜರ್ಮನಿಯ ಬಹಳ ದೊಡ್ಡ ಮಿಸ್ಟಿಕ್ಕು ಅವನನ್ನ ಚರ್ಚೆ ಬ್ಯಾನ್ ಮಾಡ್ಬಿಡುತ್ತೆ ಅವನ ಪುಸ್ತಕಗಳನ್ನ ಇವತ್ತೂ ಕ್ರಿಶ್ಚಿಯನ್ ಸರ್ಕಲ್ಸ್ ಅಲ್ಲಿ ಬಹಳ ಏನು ಓದಲ್ಲ ಮೇಸ್ಟರ್ ಎಕಾರ್ಟ್ ಅನ್ನ ಅವನನ್ನು ಇವ್ರು ತುಂಬಾ ಕಡೆ ಕೋಟ್ ಮಾಡ್ತಾರೆ ಎಕಾರ್ಟ್ನ ವಿಚಾರಗಳು ತುಂಬಾ ಕಡೆ ಅನಂತ್ ಕುಮಾರಸ್ವಾಮಿ ಓದುವಾಗಂತೂ ಅನ್ಸದು ಈ ಶಂಕರಾಚಾರ್ಯರ ವಿಚಾರಕ್ಕೆ ಹೆಚ್ಚು ಹತ್ರ ಬರುತ್ತೆ ಅಂತ ಅನ್ಸುತ್ತೆ ಆದ್ರೆ ಕ್ರಿಶ್ಚಿಯನ್ರು ಮಾಡುವ ಕನ್ವರ್ಷನ್ ಅನ್ನ ಅಷ್ಟೇ ಪ್ರಬಲವಾಗಿ ಅವ್ರು ಖಂಡಿಸ್ತಾರೆ ಅಲ್ಲಿ ನೋಡಿ ಆ ನ ಒಂದು ಎಳೆ ಅಂದ್ರೆ ಈ ದೇಶದ ಜನ ಹೇಗೋ ಬದುಕ್ತಿದಾರಪ್ಪ ಅವ್ರದ್ದೇನೋ ನಂಬಿಕೆ ಇದೆ ಅವ್ರದ್ದೇನೋ ಬದುಕಿದೆ ನೀ ನೀನ್ ಯಾರು ಅದನ್ನ ಬಂದು ಅವ್ರನ್ನ ಕನ್ವರ್ಟ್ ಮಾಡಕ್ ನೀನ್ ಯಾರು ಅನ್ನೋದು ಇದೆ ಅವರಿಗೆ ಅಂದ್ರೆ ಅವರು ನಿಂದ ಅಥವಾ ಒಬ್ಬ ಕ್ರಿಶ್ಚಿಯನ್ ಚಿಂತಕನಿಂದ ಕೋರ್ಟ್ ಮಾಡೋಕ್ಕೂ ಹಿಂಜರಿಯಲ್ಲ ಮತ್ತು ಪ್ರತ್ಯಕ್ಷ ಫೀಲ್ಡ್ ಅಲ್ಲಿ ಮಾಡುವ ಈ ಕನ್ವರ್ಷನ್ ಆಕ್ಟಿವಿಟಿಯನ್ನು ವಿರೋಧ ಮಾಡೋದಿಕ್ಕೂ ಅವರು ಹಿಂಜರಿಯೋದಿಲ್ಲ ಆ ರೀತಿ ಒಂದು ಇದು ಕಂಡು ಬರುತ್ತೆ ನಾನು ನೋಡಿದಂತೆ ಸ್ವಾಮಿ ಈ ದೃಷ್ಟಿಯಿಂದ ಪ್ರಸ್ತುತ ಅಂತಲೇ ಅನ್ಸತ್ತೆ ನಂಗೆ ಯಾಕೆ ಅಂದ್ರೆ ಎಷ್ಟೊಂದ್ಸರ್ತಿ ನಾವು ನಮ್ದು 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 ಅಂತ ಮಾಡ್ಕೊಂಡು ತುಂಬಾ ಒಂದು ಸಣ್ಣ ಘಟಕಕ್ಕೆ ಬಂದ್ಬಿಡೋ ರೀತಿಯಲ್ಲಿ ಇವಾಗ ಉದಾಹರಣೆಗೆ ಹಿಂದೂಗಳಲ್ಲೇ ಈ ವಿಷಯ ಬಂದಿದ್ರಿಂದ ಬೌದ್ಧರ್ ಬಗ್ಗೆ ತುಂಬಾ ಉತ್ತಮವಾದ ತಿಳುವಳಿಕೆ ಏನಿಲ್ಲ ಹಿಂದೂ ಸಮಾಜದಲ್ಲಿ ಇವಾಗಿರೋ ಪ್ರಸ್ತುತ ಅಂದ್ರೆ ಇವ್ರು ಬಿಟ್ಬಿಡಿ ಅಂಬೇಡ್ಕರ್ ಏನ್ ಹೇಳ್ತಾರೆ ದಲಿತವಾದಿಗಳು ಏನ್ ಹೇಳ್ತಾರೆ ಅದೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ ಮೂಲ ಪಾಲಿ ಗ್ರಂಥಗಳಲ್ಲಿ ಏನ್ ಹೇಳಿದೆ ತ್ರಿಪಿಟಿಕಗಳಲ್ಲಿ ಏನ್ ಹೇಳಿದೆ ಅಭಿದಮ್ಮ ಸಾರ ಇದೆಲ್ಲ ಇದೆ ಅಲ್ವಾ ವಿನಯ ಪಿಟಿಕ ಸುತ್ತ ಪಿಟಿಕ ಅಭಿದಮ್ಮ ಪಿಟಿಕ ಅವುಗಳಲ್ಲಿ ಏನ್ ಹೇಳಿದೆ ಪಾಲಿ ಗ್ರಂಥಗಳಲ್ಲಿ ಅನ್ನುವುದರ ನೇರ ತಿಳುವಳಿಕೆ ನಮ್ಮಲ್ಲಿ ಅದು ಬರೋದಿಲ್ಲ ಇವಾಗ ಅಂದ್ರೆ ನಾವು ಉಪನಿಷತ್ ಬಗ್ಗೆ ಭಗವದ್ಗೀತೆ ಬಗ್ಗೆ ಮಾತಾಡಿದಷ್ಟು ಸರಾಗವಾಗಿ ಜೈನರ ಆಗಮ ಗ್ರಂಥಗಳ ಬಗ್ಗೆ ಅಥವಾ ಕುಂದಕುಂದಾಚಾರ್ಯರ ಬಗ್ಗೆ ಉಮಾಸ್ವಾತಿಯ ಬಗ್ಗೆ ಸಮಂತ ಭದ್ರಾಚಾರ್ಯರ ಬಗ್ಗೆ ಅಥವಾ ಜನಸೇನಾಚಾರ್ಯರ್ ಬಗ್ಗೆ ನಾವು ಮಾತನಾಡೋ ಸ್ಥಿತಿಯಲ್ಲಿ ಇಲ್ಲ ಡೈರೆಕ್ಟ್ ಆಗಿ ಹೇಗೆ ತಕ್ಷಣ ನಾವು ಭಗವದ್ಗೀತೆಯನ್ನು ಕೋಟ್ ಮಾಡ್ತೀವೋ ಉಪನಿಷತ್ಸನ್ ಕೋಟ್ ಮಾಡ್ತೀವೋ ಅಥವಾ ವಚನ ಸಾಹಿತ್ಯವನ್ನು ಕೋಟ್ ಮಾಡ್ತೀವೋ ಹಾಗೆ ಮಾಡ್ತಿಲ್ಲ ಯಾಕಂದ್ರೆ ಬೌದ್ಧರು ನಮ್ಮೋರೆ ಜೈನರು ನಮ್ಮೋರೆ ಆದ್ರೆ ಅವ್ರ ಗ್ರಂಥಗಳು ನಮ್ಮಿಂದ ಹೇಗೋ ದೂರ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಅದನ್ನ ಅಥವಾ ಅದು ದೂರ ಆಗಿರ್ಲಬಹುದು ಆ ಕಡೆಯಿಂದ ಈ ಈ ರೀತಿಯ ತೊಡಕುಗಳನ್ನು ನಾವು ನಿರಾ ನಿವಾರಿಸ್ಕೊಳ್ಳುವಾಗ ಈ ಭಾರತೀಯತೆಗೆ ಇರುವಂಥ ಚೌಕಟ್ಟನ್ನು ಹಿಂದಿನವ್ರು ಎಷ್ಟು ವಿಸ್ತಾರವಾಗಿ ಕಂಡಿದ್ರೋ ಅಷ್ಟು ವಿಸ್ತಾರವಾಗಿ ನಾವು ಕಾಣಕ್ಕಾಗ್ತಿಲ್ಲ ಇವಾಗ ನಮಗೆ ಅದನ್ನ ಕುಮಾರಸ್ವಾಮಿ ನಮಗೆ ತೋರಿಸ್ಕೊಡ್ತಾರೆ ಅಂತ ನನಗೆ ಅನಿಸುವಂಥದ್ದು ಮತ್ತು ಬೇರೆ ಜಗತ್ತಿನಲ್ಲೂ ಕೂಡ ಜಗತ್ತಿನ ಬೇರೆ ಭಾಗದಲ್ಲೂ ಕೂಡ ಒಳ್ಳೆ ವಿಚಾರ ಮಾಡಿದವರು ಇದ್ದಾರೆ ಬೇರೆ ಸಂಸ್ಕೃತಿಗಳಲ್ಲೂ ಒಳ್ಳೆ ವಿಚಾರ ಮಾಡಿದವರು ಹಿಂದೆ ಆಗ ಹೋಗಿದ್ದಾರೆ ಬೇಕಾದಷ್ಟು ಜನ ಆಗ ಹೋಗಿದ್ದಾರೆ ಇವತ್ತಿನ ಕಾಲದಲ್ಲೂ ಇದ್ದಾರೆ ಅನ್ನುವುದನ್ನ ಸ್ಮರಣೆ ಮಾಡಿ ಕೊಡ್ಲಿಕ್ಕೆ ತುಂಬಾ ಉಪಯೋಗ ಆಗತ್ತೆ ಅಂತ ನನಗೆ ಅನ್ಸತ್ತೆ ಇಲ್ಲಾಂದ್ರೆ ಏನಾಗ್ಬಿಡತ್ತೆ ಎಷ್ಟೊಂದ್ಸತಿ ನಮ್ ನಮ್ಮ ಸಮರ್ಥನೆ ಅನ್ನುವ ಧ್ವನಿ ಎಷ್ಟೊಂದ್ ಕಡೆ ಅದು ಠೇಂಕಾರ ಆಗ್ಬಿಡುತ್ತೆ ಅಂದ್ರೆ ನಾನೇ ಗ್ರೇಟ್ ಇನ್ಯಾರು ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗುವ ಪ್ರಾಬ್ಲಮ್ಮು ಬಂದ್ಬಿಡ್ಬೋದು ಸ್ವಾಭಿಮಾನ ಒಳ್ಳೇದೇ ಆದರೆ ಸ್ವಾಭಿಮಾನವನ್ನು ಮೀರಿದಂತ ಇನ್ನೊಂದು ಹಂತಕ್ಕೆ ಹೋಗಿಬಿಟ್ಟಾಗ ಅದು ಬೇರೆ ಎಲ್ಲವನ್ನೂ ನಿರಾಕರಿಸುವ ಒಂದು ಸ್ವ ಘೋಷಿತ ಶ್ರೇಷ್ಠತೆಯ ಸ್ಥಿತಿಯ ಕಡೆ ನಾವು ಹೋಗದೆ ಇರೋದಿಕ್ಕೆ ಅನಂತಕುಮಾರಸ್ವಾಮಿ ನಮಗೆ ಒಂದು ಎಚ್ಚರಿಕೆ ಕೂಡ ಅವರು ಬರವಣಿಗೆ ಕೊಡತ್ತೆ ಅಂತಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ವೈಸ್ ಪೀಪಲ್ ಎಕ್ಸಿಸ್ಟ್ ಅಂಡ್ ಎಕ್ಸಿಸ್ಟೆಡ್ ಇನ್ ಎವ್ರಿ ಪಾರ್ಟ್ ಆಫ್ ದಿ ವರ್ಲ್ಡ್ ಮೇ ಬಿ ದಿ ಎಕ್ಸಿಸ್ಟೆಡ್ ಮೋರ್ ಇನ್ ನಂಬರ್ ಅಂಡ್ ಇನ್ ಪ್ಲೆಂಟಿ ಇನ್ ಇಂಡಿಯಾ ಬಿಕಾಸ್ ದಿಸ್ ಈಸ್ ಭಾರತ್ ದಾಂಡ್ ಆಫ್ ನಾಲೆಡ್ಜ್ ಅಂತ ಅವ್ರಿಗೆ ಮೋಸ್ಟ್ಲಿ ಇದ್ದಿರಬಹುದು ಅಂತ ನನ್ನ ನಾನು ಅರ್ಥ ಮಾಡ್ಕೊಂಡಿರೋ ಒಂದು ಚೌಕಟ್ಟಲ್ಲಿ ನಾನು ಹೇಳ್ತಾ ಇರೋದು ಧನ್ಯವಾದಗಳು ಸರ್ ನಮ್ಮ ಕ್ಲಬ್ ಮತ್ತು ನಮ್ಮದೇ ಭಾರತ ದರ್ಶನದ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಇಂದಿನ ಚರ್ಚೆಯ ಆಡಿಯೋ ಫೈಲ್ ನಾಳೆ ಯೂಟ್ಯೂಬ್ ನಲ್ಲಿ ಕೂಡ ಸಿಗ್ತದೆ ಹೆಚ್ಚಿನ ವಿವರಗಳಿಗೆ ಹಾಗೂ ನಿರಂತರವಾದ ಭಾರತ ದರ್ಶನ ಕಂಟೆಂಟ್ ಪಡೀಲಿಕ್ಕಾಗಿ ನಮ್ಮ ಈ ಕ್ಲಬ್ ಹಾಗೂ ಯೂಟ್ಯೂಬ್ ಚಾನಲ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಬೇಕಾಗಿ ವಿನಂತಿ ಪ್ರಸನ್ನ ಅವರೇ ಮುಂದಿನ ಪ್ರಶ್ನೆಗೆ ಹೋಗೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಹರೀಶ್ ಸರ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಆನಂದ್ ಕುಮಾರಸ್ವಾಮಿ ಅವರ ಬಗ್ಗೆ ನನ್ಗೆ ಪ್ರವೇಶ ನೀಡಿದು ಅಂದ್ರೆ ನೀವೇನೆ ಆ ಆನಂದ ಸ್ವಾಮಿ ಅವರ ವಿಷಯದಲ್ಲಿ ನಿಮ್ ನಮ್ಮ ಗುರುಗಳು ನಮ್ಮ ನಡುವೆ ಆಗ್ತಿದ್ದಂತ ಕೆಲವು ಚರ್ಚೆಗಳಲ್ಲಿ ನಾನು ನಿಮ್ಗೆ ಪ್ರತಿ ಸಲ ಈ ಪ್ರಶ್ನೆ ಕೇಳ್ತಾ ಇದ್ದೆ ಆ ಬಹುಶಃ ಅದ್ರಲ್ಲಿ ಎಷ್ಟೋ ಬಾರಿ ನಮ್ಗೆ ಡಿವಿಯೇಷನ್ ಗಳಾಗಿ ನನಗೆ ಇನ್ನೂ ಕಂಡುಕೊಳ್ಳಕ್ ಆಗದಿರೋ ಒಂದು ಉತ್ತರ ಅಂತಂದ್ರೆ ನಾವು ಆನಂದ್ ಸ್ವಾಮಿಯನ್ನ ಎಷ್ಟು ಓದ್ಕೋಬೇಕು ಅಥವಾ ಆನಂದ್ ಕುಮಾರ್ ಸ್ವಾಮಿಗೂ ಮೊದಲು ನಾವು ಗುಪ್ತರನ್ನ ಎಷ್ಟು ಓದಿ ನಂತರ ಆನಂದ್ ಕುಮಾರ್ ಸ್ವಾಮಿ ಅವರತ್ತ ಅತ್ತ ನಮ್ಮ ಗಮನವನ್ನ ಹರಿಸೋದು ಬೆಟರ ಒಬ್ಬ ಸಾಹಿತ್ಯದ ಸಂಸ್ಕೃತಿಯ ವಿದ್ಯಾರ್ಥಿಗಳಿಗೆ ನಾನು ಅಂದ್ರೆ ಅದ್ ಅಷ್ಟಕ್ಕೆ ಸೀಮಿತವಾಗ್ದೇನು ಒಬ್ಬ ಸಾಮಾನ್ಯ ಸಂಸ್ಕೃತಿಯಲ್ಲಿ ಆಸಕ್ತಿ ಅಭಿರುಚಿ ಹೊಂದಿರುವವ್ನ ಬಗ್ಗೆ ನಾನು ಕೇಳ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ ಅವಾಗ್ಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಯಾಕೆಂದ್ರೆ ನಮ್ಗೆ ಬಹಳ ಸ್ಫೂರ್ತಿ ಅಂದ್ರೆ ಬೇಂದ್ರೆನೇ ಅವ್ರು ಹೇಳೋದು ಒಂದು ಕವನ ಎಲ್ಲಿಂದ ಆರಂಭ ಮಾಡ್ಬೋದು ಅಂದ್ರೆ ಎಲ್ಲಿಂದ ಅವ್ರು ಆರಂಭ ಮಾಡ್ಬೋದು ಅಂತ ಅವಾಗ ಹೇಳಿದೆ ಪ್ರಾರಂಭದಲ್ಲಿ ನಾನು ಹೇಳಿದೆ ಮಾತಾಡುವಾಗ ಒಂದು ಬೆಲ್ಲವನ್ನ ತಿನ್ಬೇಕಾದ್ರೆ ಯಾವ ರೀತಿ ಎಲ್ಲಿ ಕಚ್ಚಿ ತಿಂದ್ರು ಅದು ಸಿಹಿನೇ ಒಂದು ಬೆಲ್ಲ ಅನ್ನುವಂಥದ್ದು ಹಾಗೆ ಅಭಿನವ್ ಗುಪ್ತರಿಂದ ಪ್ರವೇಶ ಸಿಗ್ಬಹುದು ಅದು ತುಂಬಾ ಒಳ್ಳೇದು ಆದ್ರೆ ಯಾರಿಗೆ ಸಿಕ್ಲಿಲ್ವೋ ಅವ್ರಿಗೆ ಬಸವಣ್ಣನಿಂದ ಸಿಗ್ಬಹುದು ಅಲಮಪ್ರಭು ಇನ್ ಸಿಗ್ಬಹುದು ಅಥವಾ ಆನಂದ್ ಕುಮಾರ್ ಸ್ವಾಮಿ ಸಿಗ್ಬಹುದು ಅಂದ್ರೆ ಹೀ ಇಸ್ ನಾಟ್ ದಿ ಓನ್ಲಿ ಆಪ್ಷನ್ ಅದು ಅವ್ರ ಬಗ್ಗೆ ಉಪನ್ಯಾಸ ಇವತ್ ಮಾಡಿದ್ರಿಂದ ಅವ್ರ ವಿಷಯವನ್ನ ಹೇಳ್ತಿರೋದು ಈಗ ನಾವು ಪೂಜೆ ಮಾಡುವಾಗ ಹೇಳ್ತೀವಲ್ವೇ ಸತ್ಯನಾರಾಯಣ ಪೂಜೆ ಮಾಡುವಾಗ ವ್ರತದಲ್ಲಿ ಉತ್ತಮ ಉತ್ತಮ ಅಂತೀವಿ ಗಣೇಶ ಪೂಜೆ ಮಾಡುವಾಗ ಈ ವ್ರತದಲ್ಲಿ ಉತ್ತಮ ಉತ್ತಮ ಅಂತೀವಿ ಗೌರಿ ಪೂಜೆ ಮಾಡುವಾಗ ಇದೇ ಸರ್ವಶ್ರೇಷ್ಠ ವ್ರತ ಅಂತೀವಿ ವರಮಹಾಲಕ್ಷ್ಮಿ ಬಂದಾಗ ಇದೇ ಶ್ರೇಷ್ಠ ಅಂತೀವಿ ಅಂದ್ರೆ ಅಂದಿನ ದಿನಕ್ಕೆ ಅಂದಿನದೇ ಮುಖ್ಯ ಹಾಗಾಗಿ ಇವತ್ ಅನಂತ್ ಕುಮಾರಸ್ವಾಮಿ ಹೆಚ್ಚಾಗಿ ಹೇಳಿದ್ದು ಬಿಟ್ರೆ ಆನಂದ್ ಕುಮಾರ್ ಸ್ವಾಮಿಯವ್ರ ಸಾಹಿತ್ಯವನ್ನೇ ಓದ್ಬೇಕು ಅನಂತ್ ಕುಮಾರಸ್ವಾಮಿಯವರ ಸಾಹಿತ್ಯವನ್ನು ಬಿಟ್ಟು ಬೇರೆ ಯಾವುದು ಇಲ್ಲ ಅದು ನನ್ನ ವಿಚಾರ ಅಲ್ಲ ಆದ್ರೆ ವಿನೋ ಗುಪ್ತಾದಿಗಳನ್ನ ನೋಡುವಾಗ ಒಂದು ಕಾಲದ ವ್ಯತ್ಯಾಸ ಇದೆ ಅಲ್ವಾ ಅಂದ್ರೆ ಅವರೊಂದು ಟೆಂತ್ ಸೆಂಚುರಿನಲ್ಲಿ ಬಂದಂತ ಒಬ್ಬ ಬಹಳ ದೊಡ್ಡ ಮನುಷ್ಯ ತುಂಬಾ ದೊಡ್ಡ ಗ್ರೇಟ್ ಇವರು ಅನುಮಾನವೇ ಇಲ್ಲ ಶೈ ಮಹಾನ್ ಶೈವ ಆಚಾರ್ಯ ಮಹಾನ್ ಶೈವ ಪ್ರತಿಭೆ ದೊಡ್ಡ ಪ್ರತಿಭೆ ಋಷಿಗಳು ಅವರು ಅವರು ಒಂದು ಡಿಫ್ರೆನ್ಸ್ ಹೇಳ್ಬೇಕಂದ್ರೆ ಅಕಾಡೆಮಿಕ್ ಲೆವೆಲ್ ನಲ್ಲಿ ಅಂತರಂಗದ ಉಪಾಸನೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಹೇಳ್ತಾರೆ ಜ್ಞಾನದಲ್ಲಿ ಅಂದ್ರೆ ಒಟ್ಟು ಈ ಜಗತ್ನಲ್ಲಿ ಜ್ಞಾನ ಕರ್ಮ ಮತ್ತು ಉಪಾಸನೆ ಅಂತ ಮೂರಿದೆ ಜ್ಞಾನಕಾಂಡ ಕರ್ಮಕಾಂಡ ಉಪಾಸನಾಕಾಂಡ ವೇದಗಳು ಪ್ರಧಾನವಾಗಿ ಕರ್ಮಕಾಂಡವನ್ನು ಹೇಳ್ತವೆ ಉಪನಿಷತ್ತಿನ ಪ್ರಾರಂಭದ ಭಾಗಗಳು ಜ್ಞಾನ ಹೀಗಿದೆ ಅಂತ ಅದು ಸ್ವರೂಪ ತಿಳಿಸಿ ಮುಂದೆ ಬೇರೆ ಬೇರೆ ವಿದ್ಯೆಗಳನ್ನು ಉಪದೇಶ ಮಾಡ್ತೇವೆ ಅದು ನಾಚಿಕೇತಾಗ್ನಿ ವಿದ್ಯೆ ಇರಬಹುದು ಧಾರಾಕಾಶ ವಿದ್ಯೆ ಇರಬಹುದು ಬೇರೆ ಬೇರೆ ವಿದ್ಯೆಗಳನ್ನ ನಾವು ತಿಳಿಸ್ಕೊಟ್ಟು ಇದನ್ನು ನೀನು ಉಪಾಸನೆ ಮಾಡು ಇದನ್ನು ಅದು ಸಂಗೀತ ಇರಬಹುದು ಅದು ಸಾಹಿತ್ಯ ಇರ್ಬೋದು ಕಲೆ ಇರಬಹುದು ಅದು ಬರೀ ತೀರಿನಲ್ಲಿ ನಿಂತ್ಕೊಳಲ್ಲ ಅದು ಉಪಾಸನೆ ಮಾಡ್ಬೇಕು ಆ ಉಪಾಸನೆಯ ಹಂತಕ್ಕೆ ಹೋಗುವವರಿಗೆ ಖಂಡಿತ ಆನಂದ ಸ್ವಾಮಿ ಮತ್ತು ಅವರಂತಹ ದೊಡ್ಡ ಆಧ್ಯಾತ್ಮಿಕ ಚೈತನ್ಯಗಳು ದಾರಿಯನ್ನ ತೋರಿಸ್ತಾರೆ ಇನ್ನೊಂದು ಹಂತ ಇದೆಯಲ್ಲ ನಾವು ಬದುಕ್ತಿರೋ ಜಗತ್ನಲ್ಲಿ ಭಿನ್ನ ಭಿನ್ನ ಸಂಸ್ಕೃತಿಗಳ ನಡುವೆ ಬದುಕ್ತಾ ಇದೀವಿ ಅಲ್ವಾ ಭಿನ್ನ ಭಿನ್ನ ಜಗತ್ತಿನ ನಾಗರಿಕರ ಜೊತೆಯಲ್ಲಿ ಬದುಕ್ತಾ ಇದೀವಿ ಯಾರ್ಯಾರೋ ಯಾವ್ಯಾವುದೋ ಭಾಷೆಗಳಲ್ಲಿ ಅವರ ವಿಚಾರಗಳನ್ನ ಪ್ರಕಟ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ನಮ್ಗದೆಲ್ಲ ಬರಲ್ಲ ಈಗ ಇಟಾಲಿಯನ್ ಭಾಷೆಲ್ಲಿದ್ರೆ ನಂಗೆ ಬರುತ್ತೆ ಇಟಾಲಿಯನ್ ಜರ್ಮನ್ ಎಲ್ಲಿ ಬರುತ್ತೆ ಫ್ರೆಂಚ್ ಎಲ್ಲಿ ಬರುತ್ತೆ ಅಥವಾ ಇನ್ನೊಂದ್ ಯಾವ್ದೋ ಗ್ರೀಕ್ ಎಲ್ಲಿ ಬರುತ್ತೆ ಯಾರೋ ಪುಣ್ಯಾತ್ಮ ಅದ್ನೆಲ್ಲ ಓದ್ಬಿಟ್ಟು ರಾಶಿ ರಾಶಿ ನಮ್ಗೆ ತಗೊಂಡ್ ಬಂದ್ ಅದನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನ ಓದೋದ್ರ ಮೂಲಕ ನಮಗೆ ಒಂದು ಓಪನಿಂಗು ಆಗಬಹುದು ಮತ್ತು ಆಯ್ತು ಇದು ಆಗ್ಬಹುದು ಅನ್ನೋದು ಒಂದು ಥಿರಿಟಿಕಲ್ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಆಯ್ತು ಅದು ಯಾಕೆಂದ್ರೆ ಇಂಡಿಯನ್ ವೈ ಇಂಡಿಯನ್ ಗಾಡ್ಸ್ ಆರ್ ವಿತ್ ಮೆನಿ ಆರ್ಮ್ಸ್ ಅಂತ ಭಾರತದ ದೇವತೆಗಳಿಗೆ ಅಷ್ಟೊಂದು ಕೈ ಹಾಕಿದೆ ಅಂತ ತಮಾಷೆ ಮಾಡ್ತಾ ಇದ್ರು ಈ ದುರ್ಗಿಗೆ ಹತ್ತು ಕೈ ಹಾಕಿದೆ ಇನ್ನೊಂದು ದೇವ್ರಿಗೆ ಅಷ್ಟೊಂದು ತೋಳುಗಳು ಹಾಕಿದೆ ಅಷ್ಟೊಂದು ತಲೆಗಳೆ ಹಾಕಿದೆ ಅಂತೆಲ್ಲ ತಮಾಷೆ ಮಾಡಿ ಲೇಖನಗಳನ್ನ ಮಾಡ್ತಿದ್ರು ಅದನ್ನ ಗ್ರೊಟಸ್ಕ್ ಇಮೇಜಸ್ ಅಂತ ಕರಿತಾ ಇದ್ರು ತುಂಬಾ ಮನಸ್ಸಿಗೆ ಬೇಸರವಾಗುವಂತ ಆ ರೀತಿ ವಿಗ್ರಹಗಳು ಅಂತ ಅವಾಗ ಈ ಮನುಷ್ಯ ಪ್ರವೇಶ ಮಾಡ್ತಾ ಸೊ ಅವ್ರು ಹೇಳೋದ್ ಏನಂದ್ರೆ ಐ ಆಮ್ ರೈಟಿಂಗ್ ಫಾರ್ ದಿ ಸ್ಕಾಲರ್ಸ್ ಓನ್ಲಿ ಯಾಕೆ ಅಂದ್ರೆ ಅವರೇ ಆಕ್ಯುಪೈ ಮಾಡ್ಕೊಂಡಿರೋ ಜಗತ್ನಲ್ಲಿ ಎಲ್ಲ ಅಕಾಡೆಮಿಕ್ ಜಗತ್ತಿರ್ಬೋದು ಆ ಮಂಡಳಿಗಳು ಈ ವಿಶ್ವಕೋಶಗಳು ಎಲ್ಲ ಕಡೆಗಳಲ್ಲಿ ಅವರೇ ಇದ್ದಾರೆ ಅವರು ಹೇಳಿದ್ದೆ ಮುಂದೆ ಜ್ಞಾನವಾಗಿ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬರುತ್ತೆ ಅಲ್ಲಿ ಭಾರತ ತಪ್ಪಾಗಿ ಪ್ರತಿಬಿಂಬಿತವಾಗತ್ತೆ ಅಂದ್ರೆ ಆನಂದ ಕುಮಾರ ಅಭಿನವ್ ಗುಪ್ತ ಆಚಾರ್ಯರ ಸ್ಥಾನದಲ್ಲಿದ್ದಾರೆ ಆನಂದ ಕುಮಾರಸ್ವಾಮಿ ಭಕ್ತನ ಸ್ಥಾನದಲ್ಲಿದ್ದಾರೆ ಆನಂದ ಕುಮಾರಸ್ವಾಮಿ ಭಾರತ ಭಕ್ತ ಅವ್ರ ಆಕ್ಚುಲಿ ಆ ಭಕ್ತಿ ಎಷ್ಟಿದೆ ಅಂದ್ರೆ ಹೀಸ್ ಫೈಟಿಂಗ್ ದ ಬ್ಯಾಟಲ್ ಇನ್ ದ ಫೀಲ್ಡ್ ಆಫ್ ಅಕಾಡೆಮಿಕ್ಸ್ ನಾನು ಐ ಐ ಪರ್ಸೀವ್ ಹಿಮ್ ಲೈಕ್ ದಿಸ್ ನಾನ್ ನೋಡೋದವ್ರನ್ನ ಈ ದೃಷ್ಟಿನಲ್ಲಿ ಅದಕ್ಕವರು ಓ ನಿಮ್ಗೆ ಗ್ರೀಕ್ರದ್ ಎಕ್ಸಾಂಪಲ್ ಬೇಕಾ ತಗೊಳ್ಳಿ ಅದರಲ್ಲೇ ಕೊಡ್ತೀನಿ ಫ್ರೆಂಚ್ರು ಬೇಕಾ ಫ್ರೆಂಚ್ ಕೊಡ್ತೀನಿ ಚೈನೀಸ್ ಬೇಕಾ ಅದೇ ಕೊಡ್ತೀನಿ ಇಸ್ಲಾಮಿನ್ ಬೇಕಾ ಅದೇ ಕೊಡ್ತೀನಿ ಕ್ರಿಶ್ಚಿಯಾನಿಟಿ ಬೇಕಾ ಅಲ್ಲಿಂದ ಅವರು ರಾಶಿ 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 ಇದನ್ನ ತೊಗೊಂಡ್ಬರ್ತಾರೆ ಅವ್ರು ಏನ್ ಹೇಳ್ತಾರೆ ನಾನ್ ಬರೆಯೋದು ಕಾಮನ್ ಪೀಪಲ್ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರು ಅವ್ರದ್ದೇ ಒಂದು ಪ್ರತಿಜ್ಞಾ ವಾಕ್ಯ ಇದೆ ಸಾಮಾನ್ಯ ವ್ಯಕ್ತಿಗಳಿಗೆ ನಾನು ಬರೀತಿಲ್ಲ ನಾನ್ ಬರೆಯೋದೇನೆ ಯೂನಿವರ್ಸಿಟಿಲಿರು ಅವ್ರಿಗೆ ನಾನ್ ಬರೆಯೋದೇ ರಿಸರ್ಚ್ ಪೇಪರ್ಸ್ ಬರೆದು ಭಾರತದ ಬಗ್ಗೆ ಆ ಮೂಲವನ್ನ ಸರಿಯಾಗಿ ಓದ್ಕೊಳ್ಳದೆ ಏನೇನೋ ಹೇಳ್ತಾ ಇರೋರಿಗೆ ಉತ್ತರ ಕೊಡೋದಿಕ್ಕೆ ನಾನು ಬರಿತಾ ಇರೋದು ಅನ್ನುವಂತ ಒಂದು ಸಮುರಾಯಿ ಅಂದ್ರೆ ಒಬ್ಬ ಕ್ಷತ್ರಿಯ ಆ ಒಂದು ಬೌದ್ಧಿಕ ಕ್ಷತ್ರಿಯ ಅಂತ ಕರೀಬಹುದು ನಾನೊಂದು ಪುಸ್ತಕನೂ ಬರೆದೆ ಬೌದ್ಧಿಕ ಕ್ಷತ್ರಿಯ ಅಂತ ಅದ್ರೊಳಗು ಕೂಡ ನಾನು ಕುಮಾರಸ್ವಾಮಿ ಅವರ ಬಗ್ಗೆ ಬರೆದಿದ್ದೀನಿ ಆ ಇವರು ಹಾಗಿಲ್ಲ ಹ ನಿಮ್ಗೆ ಒಂದು ಎಕ್ಸಾಂಪಲ್ ಇವಾಗ ಒಂದು ಕಾಂಟ್ರಾಸ್ಟಾಗ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಭಿನವ್ ಗುಪ್ತರು ಅವರ ತಂತ್ರಾಲೋಕದಲ್ಲಿ ಹೇಳ್ತಾರೆ ನೀನು ಶಿಷ್ಯ ಶಿಷ್ಯರು ಗುರು ಮತ್ತೆ ಶಿಷ್ಯರು ಯಾವ್ದೋ ಒಂದ್ ಸಾಧನೆ ಮಾಡ್ತಾ ಇರ್ತಾರಪ್ಪ ಆ ಸಾಧನೆ ಮಾಡ್ಬೇಕಾದ್ರೆ ಅವರು ಯಾರೋ ಬಂದ್ಬಿಡ್ತಾರೆ ಏನೋ ಒಂದ್ ಮಂಡಲ ಪೂಜೆ ಮಾಡ್ತಿದ್ದಾರೆ ಅಂತ ಯಾರೋ ಅಪರಿಚಿತರು ಬಂದ್ಬಿಡ್ತಾರೆ ಅವ್ರಿಗೆ ಈ ಪೂಜೆ ಒಗ್ಗತ್ತ ಇಲ್ವೋ ನೋಡಿ ಅವ್ರಿಗೇನಾದ್ರೂ ಸಂಕೋಚ ಆಗತ್ತಾ ನಿಮ್ಮ ಈ ಕಲಾಪಗಳಿಂದ ಈ ಕಲಾಪನೆ ನಿಲ್ಲಿಸ್ಬಿಡಿ ಅಂತಾರೆ ಅಭಿನವ್ರು ಗುಪ್ತ ಆಮೇಲೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಪೂಜೆ ಇನ್ನೊಬ್ಬರಿಗೆ ಏನೋ ಕಸಿವಿಸಿ ಮಾಡುತ್ತೆ ಅನ್ನೋ ಮಟ್ಟಕ್ಕೆ ಅಹ್ ಹಾಗಾದ್ರೆ ಅದನ್ನ ಮತ್ತೆ ಮಾಡಿ ಅಂತ ಅದನ್ನ ಕ್ಯಾನ್ಸಲ್ ಮಾಡಿ ಅಂತಲ್ಲ ಮತ್ತೆ ಮಾಡಿ ಇನ್ನೊಮ್ಮೆ ಮಾಡಿ ಅವ್ರನ್ನ ಚೆನ್ನಾಗಿ ಸ್ವಾಗತಿಸಿ ಅವರೊಂದಿಗೆ ಕಾಲ ಕಳೀರಿ ಅನ್ನುವ ಮಟ್ಟಕ್ಕೆ ಅವರು ಅಕೊಮೊಡೇಟಿವ್ ಆಗಿ ಇರ್ತಾರೆ ಹಾಗಾಗಿ ಅಭಿನವ ಗುಪ್ತರ ಒಂದು ಮಾರ್ಗ ಇದೆಯಲ್ಲ ಅದು ನೇರವಾಗಿ ಅಂತರಂಗಕ್ಕೆ ಹೋಗುವಂತಹ ಒಂದು ಅಹ್ ಶಿವಾನುಸಂಧಾನದ ಅಥವಾ ಶಿವಶಕ್ತಿ ಅನುಸಂಧಾನದ ಒಂದು ಮಾರ್ಗ ಅದು ಅನಂತಕುಮಾರ ಅವರ ದಾರಿ ಹೊರಗಿನಿಂದ ಶುರುವಾಗಿ ಒಳಮುಖಕ್ಕೆ ಪ್ರವೇಶ ಮಾಡ್ತಾ ಇರೋದು ಈ ಅವಿನವ್ ಗುಪ್ತರದ್ದು ಎತ್ಕೊಳ್ತಾನೆ ಅದೊಂದು ಅಂತರಂಗದ ಯಾತ್ರೆ ಅದು ಅಂತ ನನಗೆ ಈ ಡಿಫರೆನ್ಸು ಕಾಣಿಸುತ್ತೆ ಧನ್ಯವಾದಗಳು ಡಾಕ್ಟರ್ ಬಿ ಹರೀಶ್ ಅವರಿಗೆ ದ ಗ್ರೌಂಡ್ ಬ್ರೇಕಿಂಗ್ ಥಿಯರಿಸ್ಟ್ ಹೂ ವಾಸ್ ಲಾರ್ಜ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಂಟ್ರೊಡ್ಯೂಸಿಂಗ್ ಏನ್ಷಿಯಂಟ್ ಇಂಡಿಯನ್ ಆರ್ಟ್ ಟು ದ ವೆಸ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಆನಂದ ಕುಮಾರಸ್ವಾಮಿಯವರ ಜೀವನ ಹಾಗೂ ಸಾಹಿತ್ಯದ ಪರಿಚಯವನ್ನು ಇಂದು ಮಾಡಿಕೊಟ್ಟಿದ್ದೀರಿ ಆನಂದ ಕುಮಾರಸ್ವಾಮಿಯವರ ಸಾಹಿತ್ಯವು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆಯನ್ನು ಗುರುತಿಸುತ್ತದೆ ಅಷ್ಟೇ ಅಲ್ಲ ಆ ವೈಶಿಷ್ಟ್ಯವು ಹೇಗೆ ಉಳಿದ ಸಂಸ್ಕೃತಿಗಳಲ್ಲೂ ಹಾಸುಹೊಕ್ಕಾಗಿದೆ ಎಂಬುದನ್ನು ವಿವರಿಸುತ್ತದೆ ಕೇವಲ ಭಾರತದಲ್ಲಿ ನಿರ್ಮಿತವಾದ ವಸ್ತುಗಳನ್ನು ಖರೀದಿಸುವುದಷ್ಟೇ ಸ್ವದೇಶಿ ಚಳವಳಿಯ ಉದ್ದೇಶವಾಗಬಾರದು ಸ್ವದೇಶಿ ಎಂಬುದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆಯನ್ನು ಒಳಗೊಳ್ಳುವ ಪ್ರಕ್ರಿಯೆಯಾಗಬೇಕು ಎಂಬ ಆಳವಾದ ನೋಟವನ್ನು ಅವರ ಆರ್ಟ್ ಆಫ್ ಸ್ವದೇಶಿ ಪುಸ್ತಕವು ನೀಡುತ್ತದೆ ಮುಘಲರ ಕಾಲದ ಕಲಾಪ್ರಕಾರಕ್ಕಿಂತ ಅದಕ್ಕೂ ಹಿಂದಿನ ಪ್ರಾಚೀನ ಭಾರತೀಯ ಕಲಾ ಪ್ರಕಾರವು ಹೇಗೆ ಭಿನ್ನ ಎಂಬುದನ್ನು ಅವರು ಅವರು ಹಲವು ಸಾಹಿತ್ಯಗಳಲ್ಲಿ ತೋರಿಸಿಕೊಡುತ್ತಾರೆ ಬೋಸ್ಟನ್ ಮ್ಯೂಸಿಯಂ ಆರ್ಟ್ ಹಾಗೂ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾಗಳ ಮೂಲಕ ಭಾರತೀಯ ಕಲೆಯನ್ನು ಜಗತ್ತಿಗೆ ಅವರು ಪರಿಚಯಿಸಿದ್ದಾರೆ ಆಗಿನ ಪಶ್ಚಿಮದ ಜಗತ್ತಿಗೆ ಭಾರತೀಯ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡಲು ಆನಂದ ಕುಮಾರಸ್ವಾಮಿಯವರ ಸಾಹಿತ್ಯವೇ ಪಠ್ಯವಾಗಿತ್ತು ಎಂಬುದನ್ನು ವಿವರಿಸಿದ್ದೀರಿ ಏಕೆಂದರೆ ಅವರ ಸಾಹಿತ್ಯದಲ್ಲಿ ಹರಿ ಈ ನೀವು ಹೇಳಿದಂತೆ ಗಂಗಾ ಯಮುನಾ ಸರಸ್ವತಿಯ ಸಂಗಮದಂತೆ ಇಫ್ರಟಿಸ್ ಮತ್ತು ಟೈಗ್ರಿಸ್ನ ಸಂಗಮವೂ ಕೂಡ ಕಂಡುಬರುತ್ತದೆ ಮಾಡರ್ನಿಸಮ್ ಹೇಗೆ ಜಗತ್ತಿನ ಇತರ ಸಂಸ್ಕೃತಿಗಳನ್ನು ಕಲಾ ಪ್ರಕಾರಗಳನ್ನು ಮತ್ತು ಯೋಚನಾ ಲಹರಿಗಳನ್ನು ವಿರೂಪಗೊಳಿಸುತ್ತಿದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದೀರಿ ಭಾರತೀಯ ಕಲೆಗಳಲ್ಲಿ ಕಂಡುಬಂದಂತಹ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿ ಬದಲಾದ ಅಂಶಗಳೇನು ಹಾಗೂ ಬದಲಾಗದ ಅಂಶಗಳೇನು ಎಂಬುದನ್ನು ಅವರು ಅವ ಎಂಬುದರ ಕುರಿತು ಅವರು ತೋರಿಸಿಕೊಡುವ ವಿವರಣೆಗಳನ್ನು ತಿಳಿಸಿದ್ದೀರಿ ಆನಂದ ಕುಮಾರಸ್ವಾಮಿಯವರ ಸಾಹಿತ್ಯವನ್ನು ಓದಿದ ನಮಗೆ ಭಾರತದ ಪುನರುತ್ಥಾನವು ಆರ್ಥಿಕದಿಂದ ಅಷ್ಟೇ ಅಲ್ಲ ಭಾರತೀಯ ಕಲೆಯಿಂದ ಎಂಬುದು ಸ್ಪಷ್ಟವಾಗುತ್ತದೆ ಅವರ ಮಾತುಗಳಲ್ಲಿ ಹೇಳುವುದಾದರೆ ದ ಹಾರ್ಟ್ ಆ್ಯಂಡ್ ಎಸೆನ್ಸ್ ಆಫ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಈಸ್ ಟು ಬಿ ಫೌಂಡ್ ಇನ್ ಅ ಕಾನ್ಸ್ಟಂಟ್ ಇನ್ಟ್ಯೂಷನ್ ಆಫ್ ದ ಯುನಿಟಿ ಆಫ್ ಆಲ್ ಲೈಫ್ ಆ್ಯಂಡ್ ದ ಇನ್ಸ್ಟಿಂಕ್ಟಿವ್ ಇನ್ ಇರಾಡಿಕೇಬಲ್ ಕನ್ವಿಕ್ಷನ್ ದ್ಯಾಟ್ ದ ರಿಕಗ್ನಿಷನ್ ಆಫ್ ದಿಸ್ ಯುನಿಟಿ ಈಸ್ ದ ಹೈಯೆಸ್ಟ್ ಗುಡ್ ಆ್ಯಂಡ್ ದ ಅಟರ್ ಮೋಸ್ಟ್ ಫ್ರೀಡಮ್ ಆಲ್ ದ್ಯಾಟ್ ಇಂಡಿಯಾ ಕ್ಯಾನ್ ಆಫರ್ ಟು ದ ವರ್ಲ್ಡ್ ಪ್ರೊಸೀಡ್ಸ್ ಫ್ರಮ್ ಹರ್ ಫಿಲಾಸಫಿ ಈ ಎಲ್ಲ ಅಂಶಗಳನ್ನು ಅಚ್ಚುಕಟ್ಟಾಗಿ ವಿವರಿಸಿ ಆನಂದ ಕುಮಾರಸ್ವಾಮಿಯವರ ಸಾಹಿತ್ಯಕ್ಕೆ ಹೀಗೆ ಕರೆದುಕೊಂಡು ಬಂದಿರತಕ್ಕಂತಹ ಡಾಕ್ಟರ್ ಜಿ ಬಿ ಹರೀಶ್ ಅವರೇ ನಿಮಗೆ ಧನ್ಯವಾದಗಳು ಕೇಳುಗರ ಪ್ರಶ್ನೆಗಳಿಗೆ ಅತ್ಯಂತ ಅಚ್ಚುಕಟ್ಟಾಗಿ ಉತ್ತರಗಳನ್ನು ನೀಡಿದ್ದಕ್ಕಾಗಿ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಷ್ಟೆಲ್ಲ ವಿಷಯಗಳನ್ನು ಸ ಸರಳವಾಗಿ ತೋರಿಸಿಕೊಟ್ಟು ತಮ್ಮ ಅಮೂಲ್ಯವನ್ನು ಅಮೂಲ್ಯ ಸಮಯವನ್ನು ನಮಗೆ ನೀಡಿದ ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಈ ಕಾರ್ಯಕ್ರಮವನ್ನು ರೂಪಿಸಿ ಆಯೋಜಿಸಿ ನಿರ್ವಹಿಸಿದ ಭಾರತದರ್ಶನ ತಂಡದ ಎಲ್ಲ ಸದಸ್ಯರಿಗೂ ವಂದನೆಗಳು ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಸದುದ್ದೇಶವನ್ನು ಯಶಸ್ವಿಯಾಗಿ ಈಡೇರಿಸಿಕೊಟ್ಟ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ನನ್ನ ಈ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ ಎಲ್ಲರಿಗೂ ಶುಭರಾತ್ರಿ ನಮ್ಮ ಪ್ರೊಫೈಲ್ ಪೇಜ್ನಲ್ಲಿ ನಮ್ಮ ಕ್ಲಬ್ನ ಇಮೇಲ್ ಐ ಡಿ ಇದೆ ಮಿಂಚಂಚೆ ವಿಳಾಸ ನಿಮ್ಮಲ್ಲಿ ಇನ್ನಷ್ಟು ಪ್ರಶ್ನೆಗಳಿದ್ದರೆ ಇನ್ನಷ್ಟು ಕುತೂಹಲ ಇದ್ದರೆ ಕಳಿಸಿ ನಮಗೆ ನಿಮ್ಮ ಪ್ರಶ್ನೆಗಳನ್ನು ನಿಮ್ಮ ವಿಷಯಗಳನ್ನು ನಾವು ಹರೀಶ್ರ ಹರೀಶ್ರ ಮೂಲಕ ಆ ಕುತೂಹಲವನ್ನು ತಣಿಸುವ ಒಂದು ಕೆಲಸವನ್ನು ಮಾಡ್ತೀವಿ ಶುಭರಾತ್ರಿ ಮತ್ತೊಮ್ಮೆ ಈ ರೂಮ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಮೂರು ಎರಡು ಒಂದು